37ನೇ ದಿನದ ಯೋಗ ತರಬೇತಿಯನ್ನು ಶ್ರೀಮತಿ ಗಾಯತ್ರಿ ಆರಾಧ್ಯ ಮತ್ತು ಭೂಮಿಕಾ ಆರಾಧ್ಯ ಇಬ್ಬರು ಇವತ್ತು ಮಾರ್ಗದರ್ಶನ ಮಾಡ್ತಾರೆ. ಬೆಂಗಳೂರಿನಿಂದ ಅವರು ಈಗಾಗಲೇ ಜಾಯಿನ್ ಆಗಿದ್ದಾರೆ. ಗಾಯತ್ರಿ ಆರಾಧ್ಯ ಅವರು ಕಳೆದ 20 ವರ್ಷಗಳಿಂದ ಈ ಯೋಗ ಸೇವೆಯಲ್ಲಿ ತೊಡಗಿದ್ದಾರೆ. ಭಾರತ ಸರ್ಕಾರದ ಆಯುಷ್ ಇಲಾಖೆ ಆಯೋಜನೆ ಮಾಡಿದ QCI ಲೆವೆಲ್ 2 ರಾಜ್ಯದಲ್ಲಿ ಕೆಲವರೇ ಆ ಪರೀಕ್ಷೆ ಪಾಸ್ ಮಾಡಿದಾಗೆ ಇವರು ಸಹ ಅದರಲ್ಲಿ ಒಬ್ರು. ಜೊತೆಗೆ ಬೆಂಗಳೂರಿನಲ್ಲಿ ರೋಗ ಅನುಸಾರ ಯೋಗ ಮತ್ತು ಬೇರೆ ಬೇರೆ ಅಡ್ವಾನ್ಸ್ ಯೋಗ ಕೋರ್ಸ್ಗಳಲ್ಲಿ ಸಹ ಅವರು ಭಾಗಿಯಾಗಿ ಬೇರೆಯವರಿಗೆ ಸಾವಿರಾರು ಜನರಿಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಅವರು ಮನೆಯಲ್ಲಿ ಸ್ವತಃ ಒಂದು ಯೋಗ ಸ್ಟುಡಿಯೋ ಮಾಡಿಕೊಂಡಿದ್ದಾರೆ. ಆ ಸ್ಟುಡಿಯೋದಿಂದಲೇ ಇವತ್ತಿಬ್ರು ತರಬೇತಿಯನ್ನು ನೀಡಲಿಕ್ಕೆ ತಯಾರಾಗಿದ್ದಾರೆ. ಕೊನೆಗೆ ಅವರಿಬ್ರು ಯಾರು ಅಂತ ಪರಿಚಯ ಮಾಡ್ತೇನೆ. ಆದ್ರೆ ಈಗ ನೇರವಾಗಿ ಇವತ್ತಿನ ತರಬೇತಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾನು ನಮ್ಮ ರಾಜ್ಯದ ಶ್ರೇಷ್ಠ ಯೋಗಿನಿ ಗಾಯತ್ರಿಜಿ ಮತ್ತು ಭೂಮಿಕಾಜಿ ಅವರಿಗೆ ನೇರವಾಗಿ ಆಮಂತ್ರಣ ನೀಡ್ತಾ ಇದ್ದೇನೆ. ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ. ಗಾಯತ್ರಿ ಅಕ್ಕ, ಧನ್ಯವಾದಗಳು ಗುರುಜಿ. ಎಲ್ಲ ನಿಮ್ಮ ಮಾರ್ಗದರ್ಶನ, ನಿಮ್ಮ ಒಂದು ನಮಗೆಲ್ಲ ನೀವು ಏನಂತ ದೊಡ್ಡಣ್ಣ ಇದ್ದಂಗೆ, ಇಡೀ ಇಂಡಿಯಾಗೆ ಹೇಳ್ಬೋದು ನೀವು ನಮ್ಗೆ ದೊಡ್ಡಣ್ಣ ಇದ್ದಂಗೆ. ನಿಮ್ಮ ಮಾರ್ಗದರ್ಶನ ನಾವೆಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲ ನಿಮ್ಮ ಸಹಕಾರ ಮಾರ್ಗದರ್ಶನ, ಧನ್ಯವಾದ. ಪ್ರಾರಂಭ ಮಾಡಿ, ವಾಯ್ಸ್ ಯಾಕೋ ಸ್ವಲ್ಪ ಬ್ರೇಕ್ ಆಗೋ ತರ ಕಾಣ್ತಾ ಇದೆ. ಹಿತೇಶ್ ನೋಡಿದೀರಿ? ಗುರುಜಿ ಫೋನ್ ಹತ್ರ ಬರ್ತಾರೆ, ಫೋನ್ ಹತ್ರ ಬಂದು ಮಾತಾಡ್ತಾರೆ, ಇನ್ಸ್ಟ್ರಕ್ಷನ್ ಅವ್ರೇ ಕೊಡ್ತಾರೆ. ಫೋನ್ ಹತ್ರ ಬಂದು ಮಾತಾಡ್ತಾರೆ, ಕ್ಲಿಯರ್ ಆಗುತ್ತೆ ಫೋನ್ ಹತ್ರ ಬಂದ್ರೆ, ಬಟ್ ಅವ್ರು ಸ್ವಲ್ಪ ದೂರ ಇದೆ ಅಷ್ಟು ಫೋನಿಂದ. ಓಕೆ ಓಕೆ, ಪ್ರಾರಂಭ ಮಾಡಿ. ಫೋನ್ ಬಂದ್ ಮಾಡ್ಬಿಡ್ರಿ, ಇದು ಮೈಕ್ ಬಂದ್ ಮಾಡ್ಬಿಡ್ರಿ, ಮೈಕ್ ಯೂಸ್ ಮಾಡ್ಬಿಡ್ರಿ. ಬೆನ್ನು ನೇರ, ಕಣ್ಮುಚ್ಚಿ, ಹೊರಗಿನ ಆಂತರಿಕ ಚಟುವಟಿಕೆ ಕಡೆ ಗಮನ ಕೊಡದೆ ದೇಹ ಮತ್ತು ಮನಸ್ಸನ್ನ ಅಭ್ಯಾಸದ ಕಡೆಗೆ ತೆಗೆದುಕೊಂಡು ಹೋಗಿ. ಪರಮ ಪೂಜ್ಯ ಸ್ವಾಮಿ ರಾಮದೇವ್ ಬಾಬಾ, ಆಚಾರ್ಯ ಬಾಲಕೃಷ್ಣಾಜಿ, ಸಾಧ್ವಿ ದೇವಿ ಪ್ರಿಯಾಜಿ ಅವರಿಗೆ ನಮನ ಮಾಡುತ್ತಾ, ಹಾಗೆ ನಮ್ಮ ರಾಜ್ಯ ಪ್ರಭಾರಿಗಳಾದ ಯೋಗಾಚಾರ್ಯ ಬವರ್ಲಾಲ್ ಜಿ ಹಾಗೂ ಸುಜಾತಾ ಮಾರ್ಲಾ ಅವರ ಮಾರ್ಗದರ್ಶನದಂತೆ ಇಂದಿನ AYTT ಕೋರ್ಸ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ. 28 ದಿನದಿಂದ ನೀವು ಅಭ್ಯಾಸ ಮಾಡ್ತಾ ಬಂದಿದ್ದೀರಾ. ಇಂದಿನ ಅಭ್ಯಾಸ ನಾನು ಸ್ವಲ್ಪ ಸ್ಪೆಷಲ್ ಆಗಿ ಮಾಡಿಸ್ತೀನಿ. ಏನಂದ್ರೆ, ನಮ್ಮ ಒಂದು ದಿನನಿತ್ಯದ ಅಭ್ಯಾಸಗಳ ಒಂದಿಗೆ ಯೋಗಾಭ್ಯಾಸವನ್ನ ಹೇಗೆ ನಾವು ವೇರಿಯೇಷನ್ಸ್ ಅಲ್ಲಿ ಮಾಡ್ಕೊಂಡು ಹೋಗ್ಬೋದು, ಅಡ್ವಾನ್ಸ್ ಪೋಸ್ಚರ್ಸ್ ಹೇಗೆ ಮಾಡ್ಬೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ಎರಡು ಹಸ್ತಗಳು ನಮಸ್ಕಾರ ಮುದ್ರ, ಮೂರು ಬಾರಿ ಓಂಕಾರದೊಂದಿಗೆ ಇಂದಿನ ಪ್ರಾರ್ಥನೆ. ಬ್ರೀದಿಂಗ್, ಬ್ರೀಥಿಂಗ್, ಧಿಯೋ ಯೋ ನ ಪ್ರ
प्रचोदयात् ॐ भूर्भुवस्वः तस्य विदुर्वरेण्यं भर्गो देवस्य धीमहि धियो यो न प्रचोदयात् त्रयम्बकं यजार्महि सुगन्धिं पुष्टिवर्धनम् उर्वारुकविरबन्धना मृत्योर्मुक्षी ममामृता सहना भवतु सहनौ गुनक्तु सह वीर्यं करवावहै तेजस्विनामधीतमस्तु मा विद्विषावहै असतो मा सद्गमय तमसो मा ज्योतिर्गमय मृत्योर्मा अमृतंगमय ॐ शांति 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 ಹಾಗೆ ನಿಧಾನವಾಗಿ ಭೂತಾಯಿಗೆ ನಮನ ಮಾಡಿ ಮೇಲೆ ಬನ್ನಿ ಎರಡು ಹಸ್ತಗಳನ್ನ ಪರಸ್ಪರ ಉಜ್ಜಿ ರಬ್ ಯುವರ್ ಪಾಮ್ ಸ್ಲೋಲಿ ಟಚ್ ಯುವರ್ ಐಸ್ ಫಸ್ಟ್ ನಾವಿವತ್ತು ಸೂಕ್ಷ್ಮ ವ್ಯಾಯಾಮದಿಂದ ಸ್ಟಾರ್ಟ್ ಮಾಡೋಣ ಎರಡು ಹಸ್ತಗಳು ಮುಂದೆ ನಿಮ್ಮ ಕೈ ಬೆರಳುಗಳಿಗೆ ಚಾಲನೆ ಕೊಡ್ತಾ ಬನ್ನಿ ಬೆರಳುಗಳಿಗೆ ಚಾಲನೆ ಹಾಗೆ ನಿಮ್ಮ ಕೈಯನ್ನ ಬಿಗಿ ಮಾಡಿ ಇನ್ಹೇಲ್ Exhale, inhale, exhale, breathe in, breathe out, friend, breathe in, breathe out, breathe in, breathe out, ಉಸಿರು ತಗೊಳ್ತಾ ಉಸಿರು ಬಿಡ್ತಾ ಎರಡು ಹಸ್ತಗಳು ಶೋಲ್ಡರ್ ಲೆವೆಲ್ ನಿಮ್ಮ ಭುಜಕ್ಕೆ ಸಮಾನಾಂತರ inhale, exhale, inhale, ಎಕ್ಸೇಲ್ ಹಾಗೆ ನಿಧಾನವಾಗಿ ನಿಮ್ಮ ಶೋಲ್ಡರ್ ಅನ್ನು ರೊಟೇಟ್ ಮಾಡಿ ಯಾವುದೇ ಅಭ್ಯಾಸವನ್ನ ಮಾಡಬೇಕಾದ್ರೆ ಸೂಕ್ಷ್ಮ ವ್ಯಾಯಾಮ ಇಂದಲೇ ಯಾವುದೇ ಅಭ್ಯಾಸ ಮಾಡಬಾರ್ದು ವಿಥೌಟ್ ಸೂಕ್ಷ್ಮ ವ್ಯಾಯಾಮ ಡೋಂಟ್ ಡೂ ಎನಿ ಆಸನ ಅಂಡ್ ರಿವರ್ಸ್ ನೌ ಲಾಕ್ ಯುವರ್ ಎಲ್ಬೋಸ್ ರೊಟೇಟ್ ಸ್ಲೋಲಿ ರೊಟೇಟ್ ಹೌ ಮಚ್ ಸ್ಲೋಲಿ ಯು ಆರ್ ರೊಟೇಟಿಂಗ್ ದಟ್ ಮಚ್ ಗುಡ್ ಫಾರ್ ಯುವರ್ ನೆಕ್ ಯಾರಿಗೆ ಸ್ಪಾಂಡಲೈಸಿಸ್ ಪ್ರಾಬ್ಲಮ್ ಇರುತ್ತೆ ಈ ಅಭ್ಯಾಸವನ್ನ ನಿಧಾನವಾಗಿ ಮಾಡೋದ್ರಿಂದ ಕಮ್ಮಿ ಆಗ್ತಾ ಬರುತ್ತೆ ರಿವರ್ಸ್ ವಿಶ್ರಾಂತಿ ನೌ ಲೆಫ್ಟ್ ಹ್ಯಾಂಡ್ ಆದಿ ಮುದ್ರಾ ಬ್ರೀಥಿಂಗ್ ಬ್ರೀದ್ ಔಟ್ ಟರ್ನ್ ಟ್ವಿಸ್ಟ್ ರೈಟ್ ಸೈಡ್ ಸೆಂಟರ್ ಲೆಫ್ಟ್ ಸೆಂಟರ್ right center you are right side left center iga asandalli iri inhale exhale right observe maadi nimma ondu kuttige bhagavanna observe maadi inhale hands up exhale left inhale center slowly release your hands hands back hands back neck movements and rotation breathe in breathe out right center left center right center left center right center left center up center down center up center down center now right ear right side nimma balagiviyanna nimma balabhujakke talagalisuva ondu prayatna breathe usirata sahaja sthitiyalli irli inhale center breathe in left breathe out left usirata sahaja sthiti inhale center now slowly rotation bala mele ಎಡ ಕೆಳಗೆ ಮುಂದೆ ರೈಟ್
up, left, down, straight. Now reverse. Left, up, right, down, straight. Eda, mele, bala, kelage, munde. Eda, mele, bala, kelage, munde. Relax. ಈ ನೆಕ್ ರೊಟೇಷನ್ ನ ಯಾರು ಥೈರಾಯ್ಡ್ ಇರುತ್ತೋ ಅವರು ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಹೈಪೋ ಅಂಡ್ ಹೈಪರ್ ಥೈರಾಯ್ಡ್ ಆಕ್ಟಿವ್ ಆಗುತ್ತೆ ಮತ್ತೆ ಥೈರಾಯ್ಡ್ ಕಂಟ್ರೋಲ್ಗೆ ಆಗ್ತಾ ಬರುತ್ತೆ ನೆಕ್ ಹತ್ರ ಇರೋ ಕೊಲೆಸ್ಟ್ರಾಲ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ ಹೈಬಾಲ್ ಮೂವ್ಮೆಂಟ್ಸ್ ಆನ್ ರೊಟೇಷನ್ ಕಣ್ಣಿನ ಗುಡ್ಡೆಗೆ ನಾವು ಇವಾಗ ಚಾಲನೆ ಕೊಡೋಣ ದೃಷ್ಟಿ ನೇರವಾಗಿರ್ಲಿ ಉಸಿರು ತಗೊಳ್ಳಿ ಉಸಿರು ಬಿಡ್ತಾ ನಿಮ್ಮ ಐಬಾಲ್ ನ ಬಲಗಡೆ ಬಲ ಮಧ್ಯ ಎಡ ಮಧ್ಯ ಬಲಕ್ಕೆ ಮಧ್ಯ ಎಡ ಮಧ್ಯ ಮೇಲೆ ಮಧ್ಯ ಕೆಳಗೆ ಮಧ್ಯ ಅಪ್ ಸೆಂಟರ್ ಡೌನ್ ಸೆಂಟರ್ ನೌ ರೈಟ್ ಅಪ್ ಲೆಫ್ಟ್ ಡೌನ್ ಬಲ ಮೇಲೆ ಎಡ ಕೆಳಗೆ ಬಲ ಮೇಲೆ ಎಡ ಕೆಳಗೆ ಲೆಫ್ಟ್ ಅಪ್ ರೈಟ್ ಡೌನ್ ಲೆಫ್ಟ್ ಅಪ್ ರೈಟ್ ಡೌನ್ ಎಡ ಮೇಲೆ ಬಲ ಕೆಳಗೆ ಎಡ ಮೇಲೆ ಬಲ ಕೆಳಗೆ ಈಗ ನಿಧಾನವಾಗಿ ಅರ್ಧ ಉಸಿರಾಟ ಮಾಡಬೇಕು ಅರ್ಧ ಉಸಿರು ಬಿಡಬೇಕು ಹಾಗೆ ರೊಟೇಷನ್ ಮಾಡಿ ಬಲ ಮೇಲೆ ಎಡ ಕೆಳಗೆ ಮುಂದೆ ಬಲಕ್ಕೆ ಮೇಲೆ ಎಡಕ್ಕೆ ಕೆಳಗೆ ಮುಂದೆ ಎಡ ಮೇಲೆ ಬಲ ಕೆಳಗೆ ಮುಂದೆ ಎಡ ಮೇಲೆ ಬಲ ಕೆಳಗೆ ಮುಂದೆ ಕಣ್ಮುಚ್ಚಿ ವಿಶ್ರಾಂತಿ ಈ ಒಂದು ಅಭ್ಯಾಸವನ್ನ ಈಗ ನಾವು ಎಲ್ಲರೂ ಆನ್ಲೈನ್ ಕ್ಲಾಸ್ ಅಂತ ಹೇಳ್ತಾ ಇದೀವಿ ಈ ಒಂದು ಅಭ್ಯಾಸವನ್ನ ಪ್ರತಿನಿತ್ಯ ಮಾಡೋದ್ರಿಂದ ನಿಮ್ಮ ಕಣ್ಣಿಗೆ ಆಗುವ ಒಂದು ಏನು ಒಂದು ಒತ್ತಡ ಇರುತ್ತೋ ಆ ಕಣ್ಣಿನ ಒತ್ತಡವನ್ನ ಕಮ್ಮಿ ಮಾಡ್ಕೋಬಹುದು ಯಾರಿಗೆ ದಿನ ನಿದ್ದೆ ಬರೋದಿಲ್ಲ ಅಂತಿರೋ ಈ ಅಭ್ಯಾಸ ಮಾಡಿ ನಿದ್ದೆ ಮಾಡೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ Now open your eyes. Right leg front, stand. ಈಗ ನಮ್ಮ ಯೋಗಿಕ್ ಜಾಗಿಂಗ್ ನ ಅಭ್ಯಾಸ ಮಾಡೋಣ ಯೋಗಿಕ್ ಜಾಗಿಂಗ್ ಒಂದ್ ಸ್ವಲ್ಪ ಒಂದು 5-10 ನಿಮಿಷ ಒಂದ 5 ನಿಮಿಷ ಮಾಡೋಣ ಯೋಗಿಕ್ ಜಾಗಿಂಗ್ ನಿಮ್ಮ ಒಂದು ಬೆರಳಿನ ಮೇಲೆ ಬ್ಯಾಲೆನ್ಸ್ ಮಾಡಿ ಜಾಗಿಂಗ್ ಎಷ್ಟು ಜಾಗಿಂಗ್ ಇದೆ ನೋಡಿ ಈ ಜಾಗಿಂಗ್ ಅಲ್ಲಿ ನಮ್ಗೆ 4 ಸೆಟ್ ಬರುತ್ತೆ ಒಂದು ಸೆಟ್ ಬಂದು ನಮ್ಗೆ ಜಾಗಿಂಗ್ ಸೆಕೆಂಡ್ ಸೆಟ್ ಸಿಟ್ಟಿಂಗ್ ಸ್ಟ್ರೆಚಿಂಗ್ ಅಂಡ್ ಜಂಪಿಂಗ್ ಮೂರು ಒಂದು ಭಾಗ ಬರುತ್ತೆ ಇದು ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕ್ವೆಶನ್ಸ್ ಬರಬಹುದು ಜಾಗಿಂಗು ಸಿಟ್ಟಿಂಗು ಅಂಡ್ ಸ್ಟ್ರೆಚಿಂಗ್ ಅಂಡ್ ಜಂಪಿಂಗ್ ಈಗ ನಾವು ಜಾಗಿಂಗ್ 3 ಸೆಟ್ ಬರುತ್ತೆ ಜಾಗಿಂಗ್ ನೋಡ್ಕೊಳ್ಳಿ ಮಾಡಿ ಎಲ್ಲರ ಜೊತೆಲಿ 1, 2, 3, 4, 5, 6, 7, 8, 9, 10 ಸ್ಲೋ ಜಾಗಿಂಗ್ ಎಷ್ಟು ಸಲ 20 ಸಲ ನಿಮ್ಮ ಒಂದು ಬಾಡಿ ಶಕ್ತಿ ಅನುಸಾರ ನೀವು ಅಭ್ಯಾಸವನ್ನ ಮಾಡಬಹುದು ಜನರಲ್ ಆಗಿ 10-10 ಸಲ ಸಾಕು ನಾರ್ಮಲ್ ಆಗಿ ಸೆಕೆಂಡ್ ಬಲಗಾಲು ಬಲಗೈ ಎಡ್ಗಾಲು ಬಲಗಾಲು ಆಪೋಸಿಟ್ ಅಲ್ಲಿ ಮಾಡಬೇಕು ನಿಮ್ಮ ಒಂದು ಹಿಂಡಿನ ಹಿಂದೆ ಒಂದು ಬಟೆಕ್ಸ್ಗೆ ಟಚ್ ಮಾಡುವ ಪ್ರಯತ್ನ ಮಾಡಿ ತ್ರೀ ನೀ ಲೆವೆಲ್ ನಿಮ್ಮ ನೀ ಚೆಸ್ಟ್ ಲೆವೆಲ್ಗೆ ಬರಬೇಕು ನಿಧಾನ ಈಗ ನಾವು 3 ಜಾಗಿಂಗ್ ನ ಮುಗಿಸಿದ್ವಿ ಈಗ 3 ಸಿಟ್ಟಿಂಗ್ 3 ಸಿಟ್ಟಿಂಗ್ ಅಲ್ಲಿ 2 ಕಾಲಡಿ ಅಂತರ ಸ್ವಲ್ಪ ಡಿಫ್ರೆನ್ಸ್ ಇಟ್ಕೊಳ್ಳಿ ಇದನ್ನ ಉತ್ಕಟಾಸನ ಮೂಮೆಂಟ್ಸ್ ಅಂತಾರೆ ಇನ್ಹೇಲ್ ಎಕ್ಸೇಲ್ ಸೀಟ್ ಇನ್ಹೇಲ್ ಎಕ್ಸೇಲ್ ಸೀಟ್ ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ ಉಸಿರು ತಗೊಳ್ತಾ ಉಸಿರು ಬಿಡ್ತಾ ನಂತರದ ಪ್ರಕಾರ ಹನುಮ ಬೈಟ್ ಬ್ರೀತ್ ಇನ್ ಬ್ರೀತ್ ಔಟ್ ರೈಟ್ ಸೆಂಟರ್ ಯಾರಿಗೆ ಇಷ್ಟು ಕರೆಕ್ಟ್ ಆಗಿ ಕುತ್ಕೊಳಕ್ ಆಗಲ್ವಾ ಅವರು ನಿಮ್ಮ ಶಕ್ತಿ ಅನುಸಾರ ನಿಮ್ಮ ಬಾಡಿಗೆ ಎಷ್ಟು ಸಾಧ್ಯನೋ ಆ ಒಂದು ಶಕ್ತಿಗೆ ಮಾಡಿ ಯಾರು ಫೋರ್ಸ್ಫುಲ್ ಆಗಿ ಮಾಡೋದು ಬೇಡ ಉಸಿರಾಟದೊಂದಿಗೆ ಇನ್ಹೇಲ್ Exhale sit, inhale center. Exhale left, inhale center. Iga warrior movements, idana warrior movements anta English alli antare, kannada, nama kannadadalli nama Sanskrit alli, hanuma baitak antare, breathe in,
breathe out right, center, left, center, right, center, left, center. Now right, center, left, center. Slow jogging. ಎಷ್ಟು ಅಭ್ಯಾಸ ಆಯ್ತು? ಐ ಆರು ಅಭ್ಯಾಸ ಆಯ್ತು. ಮೂರು ಅಭ್ಯಾಸ ಏನ್ ಮಾಡಿದ್ವಿ ನಾವು? ಜಾಗಿಂಗ್ ಮಾಡಿದ್ವಿ. ಮೂರು ಅಭ್ಯಾಸ ನಾವು ಸಿಟ್ಟಿಂಗ್ ಮಾಡಿದ್ವಿ. ಈಗ ನಾವು ಸ್ಟ್ರೆಚಿಂಗ್ ಮಾಡೋಣ. ಸ್ಟ್ರೆಚಿಂಗ್ ಅಲ್ಲಿ ಫಸ್ಟ್ ಎರಡು ಹಸ್ತಗಳ ನಮಸ್ಕಾರ ಸ್ಥಿತಿ. ಇನ್ಹೇಲ್ ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್, ಎಕ್ಸೇಲ್. ಇನ್ಹೇಲ್ ಬ್ಯಾಕ್, ಎಕ್ಸೇಲ್. ಇನ್ಹೇಲ್ ಬ್ಯಾಕ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಇದು ನಾವು ಈ ಅಭ್ಯಾಸ ಮಾಡೋದ್ರಿಂದ ನಮ್ಗೆ ಬ್ರೀತಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಹಾಗೆ ನಮ್ಮ ಲಂಗ್ಸ್ ಗೆ ತುಂಬಾ ಒಳ್ಳೇದು. ನೆಕ್ಸ್ಟ್ ತ್ರಿಕೋನಾಸನ ಮೂಮೆಂಟ್ಸ್. ಇನ್ಹೇಲ್, ಎಕ್ಸೇಲ್, ರೈಟ್, ಸೆಂಟರ್, ಲೆಫ್ಟ್, ಸೆಂಟರ್, ರೈಟ್, ಸೆಂಟರ್, ಲೆಫ್ಟ್, ಸೆಂಟರ್. ಬಲ, ಮಧ್ಯ, ಎಡ, ಮಧ್ಯ. ಕ್ರಾಸ್ ಬೆಂಡ್, ಬಲ, ಮಧ್ಯ, ಎಡ, ಮಧ್ಯ. ಕ್ರಾಸ್ ಬೆಂಡಿಂಗ್, ರೈಟ್ ಪಾಮ್, ಲೆಫ್ಟ್ ಸೈಡ್. ನಿಮ್ಮ ಬಲಹಸ್ತ ಎಡಗಡೆ, ಎಡಹಸ್ತ ಬಲಗಡೆ. ಉಸಿರಾಟ. ಯಾರಿಗೆ ಬೆನ್ನು ನೋವು ಇರುತ್ತೆ ಮತ್ತೆ ಸೈಡ್ಸ್ ಪೇನ್ ಇರುತ್ತೆ ಅವರು ಈ ಆಸನವನ್ನ, ಈ ಒಂದು ಅಭ್ಯಾಸವನ್ನ ಸ್ಕಿಪ್ ಮಾಡಬೇಕು. ಸೆಂಟರ್, ಲೆಫ್ಟ್, ಸೆಂಟರ್. ಸ್ಲೋ ಜಾಗಿಂಗ್. ಎಷ್ಟು ಅಭ್ಯಾಸವಾಯ್ತು? ಒಂಬತ್ತು ಅಭ್ಯಾಸವಾಯ್ತು. ಮೂರು ಅಭ್ಯಾಸ ಏನ್ ಮಾಡಿದ್ವಿ? ಜಾಗಿಂಗ್ ಮಾಡಿದ್ವಿ. ಮೂರು ಅಭ್ಯಾಸ ಸಿಟ್ಟಿಂಗ್ ಆಯ್ತು. ಮೂರು ಅಭ್ಯಾಸ ಸ್ಟ್ರೆಚಿಂಗ್ ಆಯ್ತು. ಈಗ ಕೊನೆಯ ಮೂರು ಅಭ್ಯಾಸಗಳು ಜಾಗಿಂಗ್ ಮತ್ತೆ ಜಂಪಿಂಗ್ ಮತ್ತೆ ಟ್ವಿಸ್ಟಿಂಗ್. ಟ್ವಿಸ್ಟ್ ಫಸ್ಟ್ ನಾವು ಪಾದ ಹಸ್ತಾಸನ ಮೂಮೆಂಟ್ಸ್ ಮಾಡೋಣ. ಎರಡು ಕಾಲಡಿ ಅಂತರ ಸ್ವಲ್ಪ ದೂರ ಇರಲಿ. ಇನ್ಹೇಲ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಎಕ್ಸೇಲ್ ಡೌನ್. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. ಇನ್ಹೇಲ್ ಅಪ್, ಬೋತ್ ಹ್ಯಾಂಡ್ಸ್ ಶೋಲ್ಡರ್ ಲೆವೆಲ್. ಈಗ ಜಂಪಿಂಗ್. ಫಸ್ಟ್ ಜಂಪಿಂಗ್ ಮಾಡ್ಬೇಕಾದ್ರೆ ಹ್ಯಾಂಡ್ಸ್ ಡೌನ್ ಮಾಡಿ ನಾಲ್ಕು ಅಭ್ಯಾಸ ಮಾಡೋಣ. ಒನ್, ಟೂ, ತ್ರೀ, ಫೋರ್. ಎಲ್ಲಾರ್ಗೂ ನೆನ್ಪಿದ್ಯಾ ಇದು ಮಾಸ್ಕ್ ಪಿಟಿ ನಾವು ಮಾಡ್ತಾ ಇದ್ವಿ? ಒನ್, ಟೂ, ತ್ರೀ, ಫೋರ್. ಯಾರಿಗೆ ನಮ್ಗೆ ಸಾಧ್ಯ ಇದೆ ನಾವು ಫಾಸ್ಟ್ ಆಗಿ ಮಾಡ್ತೀವಿ ಅಂತ ಇರೋ ಯುವಕರು ಫಾಸ್ಟ್ ಆಗಿ ಮಾಡ್ಬೋದು. ಒನ್, ಟೂ, ಒನ್, ಟೂ, ಒನ್, ಟೂ. ಬಾಡಿ ನಾವೆಷ್ಟು ವಾರ್ಮ್ ಅಪ್ ಮಾಡಿ ಅಭ್ಯಾಸಗಳನ್ನ ಸ್ಟಾರ್ಟ್ ಮಾಡ್ತೀವೋ ಅಷ್ಟೇ ನಮ್ಗೆ ಆಸನಗಳಲ್ಲಿ ನಮ್ಗೆ ಒಂದು ಪೋಶ್ಚರ್ ಪರ್ಫೆಕ್ಷನ್ ಬರುತ್ತೆ. ಸೆಂಟರ್, ಲಾಸ್ಟ್ 12th ಒನ್, ಟ್ವಿಸ್ಟಿಂಗ್. ಬ್ಯಾಲೆನ್ಸ್ ಯುವರ್ ಟೋಸ್. ನಿಮ್ಮ ಬೆರಳ ಮೇಲೆ ಬ್ಯಾಲೆನ್ಸ್ ಮಾಡಿ. ಇದನ್ನ ಅಭ್ಯಾಸವನ್ನ ಕರೆಕ್ಟ್ ಆಗಿ ಮಾಡಿ ನಮ್ಮ ಕೈ ಬಲಗಡೆ ಹೋದಾಗ ನಮ್ಮ ನೆಕ್ಕು ಎಡಗಡೆ ಹೋಗ್ಬೇಕು. ಮಾಡಿ, ಟೂ, ತ್ರೀ, ಫೋರ್, ಫೈವ್, ಸಿಕ್ಸ್, ಸೆವೆನ್, ಏಟ್, ನೈನ್, ಟೆನ್. ಸೆಂಟರ್, ಸ್ಲೋಲಿ 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 ಜಾಗಿಂಗ್. ಸಡನ್ ಆಗಿ ನಿಲ್ಲಿಸಬಾರ್ದು, ನಿಧಾನವಾಗಿ ಜಾಗಿಂಗ್ ಮಾಡ್ತಾ 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 ಸಹಜ ಸ್ಥಿತಿಗೆ, ಉಸಿರಾಟಕ್ಕೆ ನಮ್ಮ ಬಾಡಿಯನ್ನ ನಮ್ಮ ದೇಹವನ್ನ ತಗೊಂಡು ಬಂದು ಬರ್ಬೇಕು. ಈಗ ಮುಖಧೌತಿ ಮಾಡಿ. ಮುಖಧೌತಿ ನಾವು ಇವಾಗ ಎಷ್ಟು ಜಾಗಿಂಗ್ ಮಾಡಿದೀವಿ, ನಮ್ಮ ದೇಹದಲ್ಲಿರುವ ಬ್ಯಾಡ್ ಟ್ಯಾಕ್ಸಿಸ್ ಎಲ್ಲ ಹೊರಗಡೆ ತೆಗಿಬೇಕು ಅಂದ್ರೆ ಉಸಿರನ್ನ ಮೂಗಲ್ಲಿ ತಗೊಳ್ಳಿ, ಬಾಯಿಂದ ಉಸಿರನ್ನ ಹೊರಗಾಕಿ. ಇದನ್ನ ಮುಖಧೌತಿ ಅಂತಾರೆ. ಅಡ್ವಾನ್ಸ್ ಆಗಿ ಇದನ್ನ 2x ಪ್ರಾಣಾಯಾಮ ಅಂತಾನು, 2x ಬ್ರೀತ್ ಅಂತಾನು ಅಂತಾರೆ. 2x ಬ್ರೀತ್ ಅದು, ಇದು ಅಡ್ವಾನ್ಸ್ ಆಗಿ ಬಂದಿರುವ ಒಂದು ಹೆಸರು ಮುಖಧೌತಿಗೆ. ಇದು ಸಾನ್ಸ್ಕ್ರಿಟ್ ಅಲ್ಲಿ ಮುಖಧೌತಿ. ರಿಲ್ಯಾಕ್ಸ್ ಮಾಡಿ. ಈ 12 ಯೋಗಿಕ್ ಜಾಗಿಂಗ್ಗಳು, ಇದು ಒಂದು 5 ಕಿಲೋಮೀಟರ್ ವಾಕಿಂಗ್ಗೆ ಸಮ ಇರುತ್ತೆ. ನಾವು ಎಷ್ಟು ಟೈಮ್ ಮಾಡ್ತೀವಿ, ಒಂದು 20-25 ಟೈಮ್ ನಾವು ಡೈಲಿ ಪ್ರತಿಯೊಂದು ಒಂದು 10 ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ 5 ಕಿಲೋಮೀಟರ್ ವಾಕಿಂಗ್ಗೆ ನಿಮ್ಮ ದೇಹ ಸಮವಾಗಿರುತ್ತೆ. ಈಗ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ಮಾಡ್ಬೇಕಾದ್ರೆ ಯಾವಾಗ್ಲೂ ಅಬ್ಸರ್ವ್ ಮಾಡಿ. ನಾವು ಸೂರ್ಯ ನಮಸ್ಕಾರ ಅಂತ ನಾವು ನಿಮ್ಮ ಒಂದು ಸ್ಟೂಡೆಂಟ್ಸ್ಗೆ ನೀವು ಹೇಳಿದಾಗ ಅವರು ಮ್ಯಾಟ್ ಫ್ರೆಂಡ್ ಬಂದು ನಿಂತ್ಕೊಳ್ಳೋ ಒಂದು ಅಭ್ಯಾಸ ಮಾಡಬೇಕು. ಸೂರ್ಯ ನಮಸ್ಕಾರ ಕಂಪ್ಲೀಟ್ ನಮ್ಮ ಬಾಡಿ ನಮ್ಮ ಮ್ಯಾಟ್ ಮೇಲೆ ಇರಬೇಕು. ಮ್ಯಾಟ್ ಅನ್ನ ಬಿಟ್ಟು ದೂರ ಬರಬಾರ್ದು. ನಮಸ್ಕಾರ ಮುದ್ರಾ ಪ್ರಣಾಮಾಸನ ಒಂದು ರೌಂಡ್ ಮಾಡೋಣ. ಕಂಪ್ಲೀಟ್ ಒಂದು ರೌಂಡ್ ಮಾಡೋಣ ಸೂರ್ಯ ನಮಸ್ಕಾರವನ್ನ ಮಂತ್ರದ ಒಂದಿಗೆ. ಓಂ ಮಿತ್ರಾಯ ನಮಃ ಊರ್ಧ್ವಾಸನ. ನೋಡಿ ಎಷ್ಟು ಸಾಧ್ಯನೋ ಅಷ್ಟು ಮೊದಲು ಮತ್ತೆ ಕೊನೆದು ನಿಧಾನವಾಗಿ ಮಾಡೋಣ. ನಂತರದ ಅಭ್ಯಾಸಗಳನ್ನ ಒಂದು ಇನ್ಹೇಲ್ ಒಂದು ಎಕ್ಸೇಲ್ ಮಾಡೋಣ.
breathe in, breathe out, Pada Hastasana, try to calm down. ನಿಮ್ಮ ಅಂಗಯನ್ನ ಎಷ್ಟು ಸಾಧ್ಯನೋ ಅಷ್ಟು ನೆಲಕ್ಕೆ ಒತ್ತುವ ಪ್ರಯತ್ನ ಇರಲಿ, ಹಣೆಯನ್ನ ಮಂಡಿ ಮುಟ್ಟಿಸುವ ಪ್ರಯತ್ನ. ದಕ್ಷಿಣ ಅಶ್ವ ಸಂಚಲನಾಸನ, ಇನ್ಹಲೇಷನ್ ಅಲ್ಲಿ ಬರಬೇಕು ಇದು. ನಿಮ್ಮ ಒಂದು ಲೆಫ್ಟ್ ಲೆಗ್ ಸ್ಟ್ರೆಚ್ ಆಗ್ತಾ ಇರಬೇಕು, ದೃಷ್ಟಿ ನಿಮ್ಮ ಎರಡು ಹುಬ್ಬುಗಳ ಮಧ್ಯೆ, ಭ್ರೂ ಮಧ್ಯೆ ದೃಷ್ಟಿ. ಪರ್ವತಾಸನ, ಹೀಲ್ಸ್ ಡೌನ್ ಮಾಡಿ, ನಿಮ್ಮ ಹೊಟ್ಟೆಯ ಭಾಗವನ್ನ ಗಮನಿಸ್ತಾ ಬನ್ನಿ, ಎಲ್ಬೋಸ್ ಸ್ಟ್ರೈಟ್ ಇರಬೇಕು, ಮೊಣಕೈ ನೇರ ಇರಬೇಕು ಪರ್ವತಾಸನದಲ್ಲಿ, ಇದು ಎಕ್ಸಲೇಷನ್ ಅಲ್ಲಿ ಬರುತ್ತೆ. ಈಗ ನೆಕ್ಸ್ಟ್ ಆಸನ ಅಂತರ್ ಕುಂಭಕ ಮಾಡಬೇಕು. ಯಾರಿಗೆ ಅಂತರ್ ಕುಂಭಕ ಮಾಡಕ್ಕಾಗಲ್ವೋ ಅವರು ಸಹಜವಾಗಿ ಉಸಿರಾಟ ಇರಲಿ. ಇನ್ಹೇಲ್ ಅಂಡ್ ಹೋಲ್ಡ್ ಅಷ್ಟಾಂಗ, ಕಂಪ್ಲೀಟ್ ಎಕ್ಸೇಲ್, ಬ್ರೀದ್ ಇನ್ ಭುಜಂಗಾಸನ, ಕಾಲನ್ನ ಜೋಡಿಸಿರ್ಬೇಕು ಭುಜಂಗಾಸನದಲ್ಲಿ. ಇದರಲ್ಲಿ ನಮ್ಗೆ ಮೂಲಾಧಾರ ಚಕ್ರ ಹಾಗೆ ವಿಶುದ್ಧ ಚಕ್ರ ಆಕ್ಟಿವ್ ಆಗ್ತಾ ಬರುತ್ತೆ. ಪರ್ವತಾಸನ, ಸ್ವಾಧಿಷ್ಠಾನ ಚಕ್ರ ಆಕ್ಟಿವ್ ಆಗುತ್ತೆ. ಈಗ ಲೆಫ್ಟ್ ಲೆಗ್ ಫ್ರಂಟ್, ರೈಟ್ ಲೆಗ್ ಬ್ಯಾಕ್, ವಾಮ ಅಶ್ವ ಸಂಚಲನಾಸನ, ಪಾದ ಹಸ್ತಾಸನ, ಊರ್ಧ್ವ ಹಸ್ತಾಸನ, ಪ್ರಣಾಮಾಸನ. ಸೆಕೆಂಡ್ ಮಂತ್ರ. ಈಗ ನಾವು ಒಂದು ಇನ್ಹೇಲ್ ಒಂದು ಎಕ್ಸೇಲ್ ಅಲ್ಲಿ ಮಾಡೋಣ. ಓಂ ರವಯೇ ನಮಃ, ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ. ಓಂ ಸೂರ್ಯಾಯ ನಮಃ, ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ. ಓಂ ಭಾನುವೇ ನಮಃ, ಪೂರಕ ರೇಷಕ ಪೂರಕ ರೇಷಕ ಕುಂಭಕ ಪೂರಕ ರೇಷಕ ಪೂರಕ ರೇಷಕ ಪೂರಕ ಕುಂಭಕ. ಓಂ ಖಗಾಯ ನಮಃ, ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ. ಓಂ ಪೂಷ್ಣೇ ನಮಃ, ಬ್ರೀಥ್ ಇನ್ ಬ್ರೀಥ್ ಔಟ್ breathe in breathe out hold breathe in breathe out breathe in breathe out breathe in breathe out and hold. Om Hiranya Garbhaya Namaha, Puraka Rechaka Puraka Rechaka ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಕುಂಭಕ. ಓಂ ಮರಿಚಯೇ ನಮಃ, ಬ್ರೀಥ್ ಇನ್ ಬ್ರೀಥ್ ಔಟ್ ಬ್ರೀಥ್ ಇನ್ ಬ್ರೀಥ್ ಔಟ್ ಹೋಲ್ಡ್ ಬ್ರೀಥ್ ಇನ್ ಬ್ರೀಥ್ ಔಟ್ breathe in breathe out breathe in. Om Adityaya Namaha, to compound yourself.
ಹುಂಜಕ ಓಂ ಸವಿತ್ರೇ ನಮಃ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ವ್ ಓಂ ಅರ್ಕಾಯ ನಮಃ. ಈಗ ನೋಡಿ ನಾವು ಓಂಕಾರದಲ್ಲಿ ಮಾಡೋಣ. ಓಂ ಈ ಆಸನನ ಓಂಕಾರದಲ್ಲಿ ಮಾಡಿದಾಗ ನಮ್ಗೆ ಓಂಕಾರದ ಸ್ವಲ್ಪ ಬೆನಿಫಿಟ್ ನಮ್ಗೆ ಸಿಗ್ತಾ ಹೋಗುತ್ತೆ. ಲಾಸ್ಟ್ ಒನ್ ಓಂ ಭಾಸ್ಕರಾಯ ನಮಃ ಊರ್ಧ್ವಾಸನ ಪಾದಹಸ್ತಾಸನ ದಕ್ಷಿಣ ಅಶ್ವಸಂಚಲನಾಸನ ಪರ್ವತಾಸನ ಅಷ್ಟಾಂಗ ಭುಜಂಗಾಸನ ಪರ್ವತಾಸನ ಅಶ್ವಸಂಚಲನಾಸನ ಪಾದಹಸ್ತಾಸನ ಊರ್ಧ್ವಹಸ್ತಾಸನ ಪ್ರಣಾಮಾಸನ. 12 ಆಸನ 12 ಸಲ ಮಾಡಬೇಕು. ಇದನ್ನ ನಾವು ರೋಗಾನುಸಾರವಾಗಿ ಮಾಡ್ಬೋದು. ಯಾರಿಗೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರುತ್ತೋ ಅವರು 2-3 ರೌಂಡ್ ಬೇಕಾದ್ರೂ ಈ ಅಭ್ಯಾಸವನ್ನ ಮಾಡ್ತಾ ಬರಬೇಕು. ಟೋಟಲಿ ಸೂರ್ಯ ನಮಸ್ಕಾರವನ್ನ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಅಂತ ಕರೀತಾರೆ. ದೇಹದ ಎಲ್ಲ ಅಂಗಾಂಗಗಳಿಗೂ ಒಳ್ಳೇದು. ಯಾರೇ ಯೋಗ ಟೀಚರ್ ಆಗ್ಲಿ, ಯೋಗ ಟೀಚರ್ ಆಗೋಕ್ಕಿಂತ ಮುಂಚೆ ಬರೀ ಬೆನಿಫಿಟ್ ನ ತಿಳ್ಕೊಬಾರ್ದು. ಅದರಿಂದ ನಮ್ಗೆ ಏನ್ ಯಾರು ಮಾಡ್ಬೇಕು ಯಾರು ಮಾಡಬಾರ್ದು ಅನ್ನೋದು ತಿಳ್ಕೊಬೇಕು. ಯಾರಿಗೆ ನೀ ಪೇನ್ ಇರುತ್ತೆ, ಸರ್ಜರಿ ಆಗಿರುತ್ತೆ, ಬ್ಯಾಕ್ ನೋವು ಇರುತ್ತೆ, ಬ್ಯಾಕ್ ಪೇನ್ ಅಲ್ಲಿ ಏನನ ಪ್ರಾಬ್ಲಮ್ ಇರುತ್ತೆ, ಅವರು ಈ ಅಭ್ಯಾಸವನ್ನ ಮಾಡಬಾರ್ದು. ಇವತ್ ನಾವೇನ್ ಅಭ್ಯಾಸ ಮಾಡಿದ್ವಿ, ಸೂಕ್ಷ್ಮ ವ್ಯಾಯಾಮ ಆಯ್ತು, ಯೋಗಿಕ್ ಜಾಗಿಂಗ್ ಆಯ್ತು, ಸೂರ್ಯ ನಮಸ್ಕಾರ ಆಯ್ತು. ಇವೆಲ್ಲ ನಿಮ್ಗೆ ಎಕ್ಸಾಮ್ಗೆ ಬರೋ ಸಿಲೆಬಸ್. ನಮ್ಮ ಸ್ವಾಮೀಜಿ ಏನ್ ಮಾಡಿದ್ದಾರೆ, ನಮ್ಗೆ ಒಂದು ಸಿಂಪಲ್ ಆದ ಒಂದು ಪ್ಯಾಟರ್ನ್ ಕೊಟ್ಟಿದ್ದಾರೆ. ಸೊ ನಾವು ಆ ಪ್ಯಾಟರ್ನ್ ಅಲ್ಲಿ ಅಭ್ಯಾಸವನ್ನ ಮಾಡಬಹುದು. 7 70 ವರ್ಷದ ವಯಸ್ಸಿನವರೆಗೂ ಈ ಅಭ್ಯಾಸವನ್ನು ಎಲ್ಲರೂ ಮಾಡಬಹುದು. ಆ ರೀತಿ ಒಂದು ನಮ್ಮ ಸ್ವಾಮೀಜಿಯವರು ಒಂದು ಪ್ಯಾಟರ್ನ್ ನ ಕೊಟ್ಟಿದ್ದಾರೆ. ಈಗ ನಿಂತು ಮಾಡುವ ಆಸನದಲ್ಲಿ ಕೆಲವು ಅಭ್ಯಾಸಗಳು. ಫಸ್ಟಿಗೆ ನಾವು ಯಾವುದೇ ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ನಿಂತ್ಕೊಂಡಿದೀವಿ ಅಭ್ಯಾಸ ಮಾಡ್ತಾ ಇದೀವಿ ಅಂದ್ರೆ ಫಸ್ಟ್ ನಾವು ತಾಡಾಸನ ಪೊಸಿಷನ್ ಅಲ್ಲಿ ನಿಂತ್ಕೋಬೇಕು. ತಾಡಾಸನ ಪೊಸಿಷನ್ ಅಲ್ಲಿ ಹೇಗೆ ನಿಂತ್ಕೋಬೇಕು, ನಮ್ಮ ಪಾದ ನೆಲಕ್ಕೆ ಆದಷ್ಟು ಒತ್ತಿರ್ಬೇಕು, ಹಾಗೆ 2 ಹಸ್ತಗಳು ಉಸಿರಾಟದೊಂದಿಗೆ ಮೇಲೆ ತಗೋಬೇಕು, ನಿಮ್ಮ ನೀ ಟೈಟ್ ಇರ್ಬೇಕು, ದೃಷ್ಟಿ ನೇರವಾಗಿರ್ಬೇಕು. ತಾಳೆ ಮರ ಹೇಗೆ ನಿಂತ್ಕೊಳುತ್ತೋ, ಗಾಳಿ ಏನೇ ಬರ್ಲಿ ಅಲ್ಲಾಡ್ದಲ್ಲಿ ನಿಂತ್ಕೊಳುತ್ತೋ ಹಾಗೆ ನಿಂತ್ಕೋಬೇಕು. ಅದನ್ನ ತಾಡಾಸನ ಅಂತಾರೆ. ಇಂಗ್ಲಿಷ್ ಅಲ್ಲಿ ಇದನ್ನ ಪಾಮ್ ಟ್ರೀ ಪೋಸ್ ಅಂತ ಅಂತಾರೆ. ಉತ್ತಿತ್ತ ತಾಡಾಸನ, ಬೆರಳನ ಲಾಕ್ ಮಾಡ್ಕೊಳ್ಳಿ, ಇಂಟರ್ಲಾಕ್ ಮಾಡಿ, ಬ್ಯಾಲೆನ್ಸ್ ಯುವರ್ ಟೋಸ್, ನಿಮ್ಮ ಬೆರಳ ಮೇಲೆ ನಿಂತ್ಕೋಬೇಕು, ದೃಷ್ಟಿ ನೇರವಾಗಿರ್ಲಿ, ದೃಷ್ಟಿ ಎಷ್ಟು ಸಾಧಿನಷ್ಟು ನೇರವಾಗಿ ಇಡಿ, ಉಸಿರಾಟ ಸಹಜ ಸ್ಥಿತಿ, ಇದು ಉತ್ತಿತ್ತ ತಾಡಾಸನ. ಸೆಂಟರ್ ಪಾರ್ಶ್ವ ತ್ರಿಯಂಕ ತಾಡಾಸನ, 2 ಪಾದದ ಅಂತರ 1.5 ದೂರವಿರ್ಲಿ. ಇನ್ಹೇಲ್ ಮಾಡ್ತಾ ಎಕ್ಸೇಲ್ ಮಾಡ್ತಾ ನಿಮ್ಮ ಬಲಗಡೆ ಟರ್ನ್ ಮಾಡಿ, ಉಸಿರಾಟ ಸಹಜ ಸ್ಥಿತಿ. ತಾಡಾಸನದಲ್ಲಿ 3 ಸೆಟ್ ಬರುತ್ತೆ. ಪಾರ್ಶ್ವ ತಾಡಾಸನ ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು. ಇದನ್ನ ಸಾನ್ಸ್ಕ್ರಿಟ್ ಅಲ್ಲಿ ತ್ರಿಯಂಕ ತಾಡಾಸನ. ಸೆಂಟರ್ ಇನ್ಹೇಲ್ ಎಕ್ಸೇಲ್ ಲೆಫ್ಟ್ ಸೆಂಟರ್. ನಿಧಾನವಾಗಿ ನಿಮ್ಮ ಕೈಗಳನ್ನ ಕೆಳಗೆ ಇಳಿಸಿ, 2 ಹಸ್ತಗಳು ಹಿಂದೆ ತಗೊಳ್ಳಿ. ನಾನು ಬೆನಿಫಿಟ್ ಹೇಳ್ತಾ ಇರ್ತೀನಿ, ನೀವು ಅಬ್ಸರ್ವ್ ಮಾಡಿ, ನಿಮ್ಮ ದೇಹದಲ್ಲಿ ಆಗಿರುವ ಬದಲಾವಣೆಯನ್ನು ಅಬ್ಸರ್ವ್ ಮಾಡಿ. ತಾಡಾಸನ ಇನ್ಕ್ರೀಸ್ ದ ಕಾನ್ಸಂಟ್ರೇಷನ್, ಏಕಾಗ್ರತೆಯನ್ನ ಜಾಸ್ತಿ ಮಾಡುತ್ತೆ, ಮೆಮೊರಿ ಪವರ್ನ ಜಾಸ್ತಿ ಮಾಡುತ್ತೆ. ಯಾರಿಗೆ ಫ್ಲಾಟ್ ಫೀಟ್ ಇರುತ್ತೋ ಅವರು ಈ ಅಭ್ಯಾಸ ಮಾಡೋದ್ರಿಂದ ಫ್ಲಾಟ್ ಫೀಟ್ ರೆಡ್ಯೂಸ್ ಆಗ್ತಾ ಬರುತ್ತೆ. ನಿಮ್ಮ ಸ್ಪೈನ್ಗೆ ಒಳ್ಳೇದು, ಗ್ಯಾಸ್ಟ್ರಿಕ್ ಮೇನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಮ್ಮಿ ಆಗ್ತಾ ಬರುತ್ತೆ. ಸಮಸ್ಥಿತಿ. ನೆಕ್ಸ್ಟ್ ಆಸನ ವೃಕ್ಷಾಸನ. ನೋಡಿ, ವೃಕ್ಷಾಸನ ಮಾಡ್ಬೇಕಾದ್ರೆ ನಿಮ್ಮ ಬಲಪಾದ ಎತ್ತಿ ಎಡತೊಡೆಯ ಮೇಲೆ ವಿಶ್ರಮಿಸಿ, ದೃಷ್ಟಿ ನೇರವಾಗಿರ್ಲಿ, 2 ಹಸ್ತಗಳು
ನಮಸ್ಕಾರ ಮುದ್ರಾ. ಕಾನ್ಸಂಟ್ರೇಟ್ ಸ್ಟ್ರೈಕ್ ವಿಥೌಟ್ ಶೇಕಿಂಗ್, ಕಾನ್ಸಂಟ್ರೇಟ್ ಒನ್ ಪಾಯಿಂಟ್. ವೃಕ್ಷಾಸನ, ಇದನ್ನ ಇಂಗ್ಲಿಷ್ ಅಲ್ಲಿ ಟ್ರೀ ಪೋಸ್ಚರ್ ಅಂತಾರೆ. ದೃಷ್ಟಿ ನೇರ ಇರ್ಲಿ, ನಿಧಾನವಾಗಿ ಕೈ ಮತ್ತೆ ಕಾಲನ್ನ ಕೆಳಗೆ ಇಳಿಸಿ, ಬಲಪಾದವನ ನೆಕ್ಸ್ಟ್ ಬಲಪಾದವನ ಎತ್ತಿ ನಿಮ್ಮ ಎಡಪಾದವನ ಎತ್ತಿ ನಿಮ್ಮ ಬಲ ತೊಡೆಯ ಮೇಲೆ ವಿಶ್ರಮಿಸಿ. ಲಿಫ್ಟ್ ಯುವರ್ ಲೆಫ್ಟ್ ಲೆಗ್ ಅಪ್ ಅಂಡ್ ರೆಸ್ಟ್ ಆನ್ ಇನ್ ಯುವರ್ ರೈಟ್ ಥೈ, ಬೋತ್ ಹ್ಯಾಂಡ್ಸ್ ನಮಸ್ಕಾರ ಪೊಸಿಷನ್. ಉಸಿರಾಟ ಸಹಜ ಸ್ಥಿತಿ. ನಿಧಾನವಾಗಿ ಕೈ ಮತ್ತೆ ಕಾಲನ್ನ ಕೆಳಗಿಳಿಸಿ. ವೃಕ್ಷಾಸನ ಇನ್ಕ್ರೀಸ್ ದ ಕಾನ್ಸಂಟ್ರೇಷನ್, ಸ್ಟ್ರೆಂತ್ನೆಸ್ ಆಫ್ ಯುವರ್ ಲೆಗ್ಸ್. ಯಾರು ಮಾಡಬಾರ್ದು, ಓವರ್ ಒಬೆಸಿಟಿ ಇರೋರು ಹಾಗೆ ನೀ ಸರ್ಜರಿ ಆಗಿರೋರು ಈ ಆಸನವನ್ನ ಸ್ಕಿಪ್ ಮಾಡಿ. ನೆಕ್ಸ್ಟ್ ಆಸನ ಧ್ರುವಾಸನ. ಧ್ರುವಾಸನದಲ್ಲಿ ಬಲಗಾಲನ್ನ ಪದ್ಮಾಸನಕ್ಕೆ ತಗೊಳ್ಳಿ, ಸಾಧ್ಯವಾದ್ರೆ ಮಾಡಿ, ಇಲ್ಲ ನೋಡ್ಕೊಳ್ಳಿ. ನಿಮ್ಗೆ ಹೇಗೋ ವಿಡಿಯೋಗಳು ಸಿಗುತ್ತೆ, ನಮ್ಮ ಒಂದು ಲಿಂಕ್ ಸಿಗುತ್ತಲ್ಲ, ನೀವು ನಿಧಾನವಾಗಿ ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ ಅಭ್ಯಾಸ ಮಾಡ್ಬೋದು. ಕಾನ್ಸಂಟ್ರೇಟ್ ಮಾಡಿ, ಫೋರ್ಸ್ಫುಲ್ ಆಗಿ ಯಾವುದೇ ಕಾರಣಕ್ಕೂ ಯಾರು ಆಸನ ಮಾಡಬಾರ್ದು. ಡೋಂಟ್ ಡೂ ಫೋರ್ಸ್ಫುಲಿ. ನಿಧಾನವಾಗಿ ಕೈ ಮತ್ತೆ ಕಾಲನ್ನ ಕೆಳಗೆ ಇಳಿಸಿ. ಮಕ್ಕಳಿಗೆ ನೀವು ಕ್ಲಾಸ್ ತಗೊಂಡಾಗ ನಿಮ್ಮ ಮಕ್ಕಳಿಗೆ, ನಿಮ್ಮ ಸ್ಟೂಡೆಂಟ್ಸ್ ಚಿಕ್ಕ ಚಿಕ್ಕ ಮಕ್ಕಳಿಗೆ, ನೀವು ಸ್ಕೂಲ್ ಟೀಚರ್ ಆಗಿದ್ರೆ ಮಕ್ಕಳಿಗೆ ಈ ಆಸನಗಳನ್ನ ಮಾಡಿಸ್ಬೋದು. ಲೆಫ್ಟ್ ಲೆಗ್ ಪದ್ಮಾಸನ, ಸೇಮ್ ಬೆನಿಫಿಟ್ ಆಫ್ ವೃಕ್ಷಾಸನ. ವೃಕ್ಷಾಸನದಲ್ಲಿ ಏನು ಬೆನಿಫಿಟ್ ಇದೆಯೋ ಅದೇ ಬೆನಿಫಿಟ್. ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ, ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಲೆಗ್ಗೆ ಸ್ಟ್ರೆಂತ್ನೆಸ್. ಬ್ರೀಥ್ ಔಟ್ ಡೌನ್. ಅಭ್ಯಾಸ ನೋಡಿ, ಯಾವಾಗೂ ನಾವು ಅಭ್ಯಾಸಗಳಲ್ಲಿ ಉಸಿರಾಟದ ಕಡೆ ಅಭ್ಯಾಸ ಬಿಟ್ಟು ಗಮನವಿಟ್ಟು ಮಾಡಿದರೆ ಯೋಗಾಭ್ಯಾಸವಾಗುತ್ತೆ. ಉಸಿರಾಟದ ಕಡೆ ಗಮನ ಕೊಡದಲೇ ಇದ್ರೆ ಅದು ಫಿಸಿಕಲ್ ಎಕ್ಸಸೈಸ್ ಆಗೋಗುತ್ತೆ. ಅಭ್ಯಾಸ ಹಿಂದೆ ಹೋಗೋ ಅಭ್ಯಾಸಗಳೆಲ್ಲ ಉಸಿರು ತಗೋಬೇಕು, ಮುಂದೆ ಬಗ್ಗುವಾಗ ಉಸಿರು ಬಿಡ್ತಾ ಬರಬೇಕು. ನೆಕ್ಸ್ಟ್ ಆಸನ ನಾಸಿಕ ಪಾದಾಂಗುಷ್ಠಾಸನ. ನಿಮ್ಮ ಬೆರಳನ್ನ ಇಟ್ಕೊಳ್ಳಿ, ಕಾಲ್ ಬೆರಳನ್ನ ಬಲಗೈ ನೋಡಿ, ನೋಡ್ಕೊಳ್ಳಿ ಫಸ್ಟ್, ನಂತರ ಅಭ್ಯಾಸವನ್ನ ಶುರು ಮಾಡಿ. ಇನ್ಹೇಲ್ ರೈಟ್ ಲೆಗ್ ಸ್ಟ್ರೈಟ್, ಕಾನ್ಸಂಟ್ರೇಟ್ ಸ್ಟ್ರೈಟ್. ಒಂದು ಐದೈದು ಕೌಂಟ್ ಮಾಡೋಣ ಸಾಕು, ಆಸನಗಳು ತುಂಬಾ ಇರೋದ್ರಿಂದ. 1, 2, 3, 4, 5 ಹಾಗೆ ಸೈಡ್ಗೆ ತಗೋಣ ಒಂದು ಪ್ರಯತ್ನ. ಇದು ಅಭ್ಯಾಸ ಮಾಡ್ತಾ ಮಾಡ್ತಾ ಬರುತ್ತೆ. 1, 2, 3, 4, 5 ನಿಧಾನವಾಗಿ ಕಾಲಿಸಿ. ಯಾರಿಗೆ ಸಯಾಟಿಕಾ ಪ್ರಾಬ್ಲಮ್ ಇದೆ ಈ ಅಭ್ಯಾಸವನ್ನ ಮಾಡ್ಬೋದು, ಸಯಾಟಿಕಾ ಪ್ರಾಬ್ಲಮ್ ರೆಡ್ಯೂಸ್ ಆಗ್ತಾ ಬರುತ್ತೆ. ಈಗ ಲೆಫ್ಟ್ ಲೆಗ್, ಲೆಫ್ಟ್ ಲೆಗ್ ನ ಲಿಫ್ಟ್ ಮಾಡಿ. ಈಗ ಒಂದು ಕಾಮನ್ ಆಗಿದೆ ಸಯಾಟಿಕಾ ಅನ್ನೋ ಒಂದು ಪ್ರಾಬ್ಲಮ್ ಕಾಮನ್ ಆಗಿ ಬರ್ತಾ ಇದೆ ಎಲ್ಲಾರ್ಗುನು. 1, 2, 3, 4, 5 ನಾವ್ ಸೈಡ್. 1, 2, 3, 4, 5 ನಿಧಾನವಾಗಿ ಕಾಲ್ ಕೆಳಗಡೆ ಇಳಿಸಿ, ವಿಶ್ರಾಂತಿ. ಈ ಅಭ್ಯಾಸದಿಂದ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ನಾ ಆಗ್ಲೇ ಹೇಳ್ದಂಗೆ ಸಯಾಟಿಕಾ ಪ್ರಾಬ್ಲಮ್ ರೆಡ್ಯೂಸ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಆಸನ ಗರುಡಾಸನ. ಗರುಡಾಸನಕ್ಕೆ ಇಂಗ್ಲಿಷ್ ಅಲ್ಲಿ ಈಗಲ್ ಪೋಸ್ ಅಂತಾರೆ. ಬಲಗಾಲ್ನ ಸುತ್ತುವರಿರಿ, ಸ್ವಲ್ಪ ಎಡನೀನ ಬೆಂಡ್ ಮಾಡಿ, ಈಗ ಎಡಹಸ್ತನ ಮುಂದೆ ತಗೊಂಡು ಲಾಕ್ ಮಾಡ್ಕೊಳ್ಳಿ. ದೃಷ್ಟಿ ನೇರ ಗರುಡಾಸನ. ನಮ್ಮ ಸಣ್ಣ ಕರುಳು ದೊಡ್ಡ ಕರುಳು ನಮ್ಮ ಹೊಟ್ಟೆ ಒಳಗಡೆ ಇದೇ ತರ ಇರುತ್ತೆ. ಈ ಅಭ್ಯಾಸ ನಮ್ಮ ಡೈಜೆಷನ್ ಸಿಸ್ಟಮ್ಗೂ ಒಳ್ಳೇದು, ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡ್ತಾ ಬರುತ್ತೆ. ನಿಧಾನವಾಗಿ ಕೈ ಮತ್ತೆ ಕಾಲನ್ನ ಬಿಡಿಸಿ, ಈಗ ಎಡ ಪಾದವನ್ನ ರೊಟೇಟ್ ಮಾಡಿ ತಿರುಗಿಸಿ, ದೃಷ್ಟಿ ನೇರವಾಗಿರ್ಲಿ, ಕಾನ್ಸಂಟ್ರೇಷನ್. ಇವೆಲ್ಲ ನೀವು ನಿಮ್ಮ ತರಗತಿಯಲ್ಲಿ ನಿಮ್ಮ ಮಕ್ಕಳು, ಯಾರು ನಿಮ್ಮ ಮಕ್ಕಳು ಕ್ಲಾಸಿಗೆ ಬರ್ತಾರೆ, ಯಂಗ್ಸ್ಟರ್ಸ್ ಕ್ಲಾಸಿಗೆ ಬರ್ತಾರೆ, ಅವ್ರಿಗೆ ಈ ಅಭ್ಯಾಸವನ್ನ ಮಾಡಿಸ್ಬಹುದು. ಸೆಂಟರ್ ನಿಧಾನವಾಗಿ ಕೈ ಮತ್ತೆ ಕಾಲು ಕೆಳಗಡೆ. ನೆಕ್ಸ್ಟ್ ಆಸನ ನಟರಾಜಾಸನ. ನಿಮ್ಗೆ ಕೊನೆಯ 2-3 ದಿನ ಇರೋದ್ರಿಂದ ನಾನು ಎಲ್ಲ ಆಸನಗಳನ್ನ, ನಮ್ಮ ಪತಂಜಲಿಯಲ್ಲಿ ಇರುವ ಎಲ್ಲ ಆಸನಗಳನ್ನ ಕವರ್ ಮಾಡಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ರೈಟ್ ಲೆಗ್ ಅಪ್ ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್ ಅಪ್ ಲೆಫ್ಟ್ ಲೆಗ್ ಲಿಫ್ಟ್. ಬಲ ಹಸ್ತ ಮೇಲೆ ನೋಡಿ, ಎಡಪಾದವನ್ನ ಎತ್ತಿ, ಎಷ್ಟು ಸಾಧ್ಯ ಅಷ್ಟು ಎತ್ತಿ, ದೃಷ್ಟಿ ನಿಮ್ಮ ಬಲಹಸ್ತದ ಮೇಲೆ. ನಟರಾಜಾಸನ
ಇದನ್ನ ನೀವು ಯಾರು ಯಾರು YCB ಎಕ್ಸಾಮ್ಸ್ ಮತ್ತೆ QC ಎಕ್ಸಾಮ್ಸ್ ಬರೀತಿರೋ, RPL ಎಕ್ಸಾಮ್ ಬರೀತಿರೋ ಅವ್ರಿಗೆ ಇದನ್ನ ಹೆಸರು ನಟವರಾಸನ ಅಂತ ಹೇಳ್ತಾರೆ. ನಟರಾಜ ಹೇಳಲ್ಲ, ನಟವರಾಸನ ಸೇಮ್ ಹೆಸರು. ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಕೆಲವು ಇನ್ಸ್ಟಿಟ್ಯೂಷನ್ ಅಲ್ಲಿ ಹೆಸರುಗಳು. ಸೆಂಟರ್ ನಾವು ಲೆಫ್ಟ್ ಅಂಡ್ ರೈಟ್ ಲೆಗ್, ಇದು ಸಮೇತ ನಮ್ಗೆ ಸಯಾಟಿಕ ಪ್ರಾಬ್ಲಮ್ ನ ರೆಡ್ಯೂಸ್ ಮಾಡುತ್ತೆ, ಕಾನ್ಸಂಟ್ರೇಷನ್ ನ ಇಂಪ್ರೂವ್ಮೆಂಟ್ ಮಾಡ್ತಾ ಬರುತ್ತೆ, ದೃಷ್ಟಿ ನಿಮ್ಮ ಎಡಹಸ್ತದ ಮೇಲೆ ನಿಧಾನವಾಗಿ ಕೈ ಮತ್ತೆ ಕಾಲನ್ನ ಕೆಳಗಿಳಿಸಿ. ಪಾದಹಸ್ತಾಸನ ಹಾಗೆ ಅರ್ಧಚಂದ್ರಾಸನ, ಅರ್ಧಚಂದ್ರಾಸನ ಮತ್ತೆ ಪಾದಹಸ್ತಾಸನ ಎರಡು ಜೊತೆಯಲ್ಲಿ ಮಾಡಬೇಕು. ಯಾಕಂದ್ರೆ ನಾವು ಡೌನ್ ಬ್ಲಡ್ ಹೋಗಿರುತ್ತೆ ಮತ್ತೆ ಬ್ಯಾಕ್ ಹೋಗಿ ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಪಾದ ಹಸ್ತಾಸನ ಜಾಯಿನ್ ಯುವರ್ ಫೀಟ್, ಇದರಲ್ಲಿ ನಾನು ಎರಡು ಸೆಟ್ ನ ಹೇಳ್ಕೊಡ್ತೀನಿ ಅಡ್ವಾನ್ಸ್. ಬ್ರೀತ್ ಇನ್ ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಬ್ರೀತ್ ಔಟ್ ಬ್ರೀತ್ ಔಟ್ ಟ್ರೈ ಟು ಟಚ್ ಪಾಮ್ ಡೌನ್. ಪಾದ ಹಸ್ತ ನಿಮ್ಮ ಹಸ್ತ ಎಲ್ಲಿರ್ಬೇಕು, ನಿಮ್ಮ ಪಾದದ ಅಕ್ಕಪಕ್ಕ ಇರ್ಬೇಕು, ಸಾಧ್ಯವಾದಷ್ಟು ನಿಮ್ಮ ಹಣೆಯನ್ನ ಮಂಡಿ ಮುಟ್ಟಿಸುವ ಪ್ರಯತ್ನ, ಯಾವುದೇ ಕಾರಣಕ್ಕೂ ನೀ ಬೆಂಡ್ ಮಾಡಬೇಡಿ. ನಿಮ್ಗೆ ಪೊಸಿಷನ್ ಬರ್ದಲೇ ಇದ್ರೂ ಪರವಾಗಿಲ್ಲ, ಎಷ್ಟು ಸಾಧ್ಯನ ಅಷ್ಟೇ ಮಾಡಿ ಪೊಸಿಷನ್ ಅಲ್ಲಿ ಮಾಡಕ್ಕೆ ನೀವು ಪ್ರಯತ್ನ ಪಡಿ. ಇನ್ಹೇಲ್ ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಎಕ್ಸೇಲ್ ಹ್ಯಾಂಡ್ಸ್ ಡೌನ್. ಈಗ ಪಾದ ಹಸ್ತಾಸನ ಪ್ರಕಾರ ಅಂದ್ರೆ ಇದು ಅಡ್ವಾನ್ಸ್ ಆಗಿ ಈಗ ಒಂದು ಅಡ್ವಾನ್ಸ್ ಕೋರ್ಸ್ ಜಸ್ಟ್ ಬಂದಿದೆ. ಇನ್ಹೇಲ್ ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಎಕ್ಸೇಲ್ ಲಾಕ್ ಯುವರ್ ಟೋಸ್. ಇವಾಗ ಎಲ್ಬೋನ ಬೆಂಡ್ ಮಾಡಿ, ನೀವು ನೋಡಕ್ಕೆ ನಮ್ಗೆ ಎಲ್ಬೋ ಹೇಗ್ ಕಾಣ್ಬೇಕು, ಡಬ್ಲ್ಯೂ ಶೇಪ್ ಅಲ್ಲಿ ಇರ್ಬೇಕು. ನಿಮ್ಮ ದೃಷ್ಟಿ ಮೂಗಿನ ತುದಿ ನೋಡ್ತಾ ಇರ್ಲಿ, ಹಾಗೆ ಹಣೆಯನ್ನ ಮಂಡಿ ಮುಟ್ಟಿಸುವ ಪ್ರಯತ್ನ, ಎಲ್ಬೋ ಸ್ವಲ್ಪ ಬೆಂಡ್ ಆಗಿರ್ಬೇಕು. ಇದು ಅಡ್ವಾನ್ಸ್ ಪೋಸ್ಚರ್. ಇನ್ಹೇಲ್ ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಎಕ್ಸೇಲ್ ಹ್ಯಾಂಡ್ಸ್ ಡೌನ್. ಅರ್ಧ ಚಂದ್ರಾಸನ, ಇನ್ಹೇಲ್ ಬ್ಯಾಕ್, ಇನ್ಹೇಲ್ ಬ್ಯಾಕ್ ಹೋದ್ರಿ ಅಲ್ಲಿ ಎಕ್ಸೇಲ್ ಕಂಪ್ಲೀಟ್ ಎಕ್ಸೇಲ್ ಮಾಡಿಬಿಡ್ಬೇಕು. ಆಸನದಲ್ಲಿ ಸಹಜವಾಗಿ ಉಸಿರಾಟ ಮಾಡಬೇಕು. ಯಾವಾಗ ನೀವು ಉಸಿರು ಹೋಲ್ಡ್ ಮಾಡ್ತಿರೋ ಸೊ ನಿಮಗೆ ಆಸನದಿಂದ ಪೇನ್ಸ್ ಸ್ಟಾರ್ಟ್ ಆಗುತ್ತೆ. ಸಹಜವಾಗಿ ಉಸಿರಾಟ ಆಡಿದಾಗ ಯಾವುದೇ ಕಾರಣಕ್ಕೂ ಯಾವುದೇ ಪೇನ್ಗಳು ಬರೋದಿಲ್ಲ, ಎಷ್ಟೇ ನೀವು ಕ್ಲಾಸ್ ಮಾಡಿದ್ರು ಪೇನ್ ಬರೋದಿಲ್ಲ. ಬ್ರೀಥ್ ಇನ್ ಸೆಂಟರ್, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಅರ್ಧ ಚಂದ್ರಾಸನ ಗುಡ್ ಫಾರ್ ಬ್ಯಾಕ್, ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ, ನಮ್ಗೆ ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ತಾ ಬರುತ್ತೆ. ಈಗ ಒಂದು ಎರಡು ಮೂರು ದಂಡ ಬೈಠಕ್ ನ ಅಭ್ಯಾಸ ಮಾಡಿ ನಂತರ ಬೇರೆ ಆಸನಗಳಿಗೆ ಹೋಗೋಣ. ದಂಡ ಬೈಠಕ್ ನಮ್ಮ ಸ್ವಾಮೀಜಿಯವರ ದಂಡ ಬೈಠಕ್. ಈ ದಂಡ ಬೈಠಕ್ಕು ಯಾವ ಇದ್ರಲ್ಲೂ ಇಲ್ಲ. ಇದನ್ನ ನಾವು ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ದೇಸೀಯ ವ್ಯಾಯಾಮ ಅಂತಾರೆ, ಇಂಗ್ಲಿಷ್ ಅಲ್ಲಿ ಯೋಗ ಪುಷ್ಅಪ್ಸ್. ಸೊ ದಂಡ್ ಬೈಠಕ್ ಮಾಡಕ್ಕಿನ್ನ ಮುಂಚೆ ಒಂದೆರಡು ನಾವು ಮೂವ್ಮೆಂಟ್ಸ್ ನ ಕೊಟ್ಟು ನಂತರ ದಂಡ್ ಬೈಠಕ್ ನ ಸ್ಟಾರ್ಟ್ ಮಾಡೋಣ. ಮೂವ್ಮೆಂಟ್ಸ್ ವಿಶ್ರಾಮ ಸ್ಥಿತಿ ನೋಡಿ, ಕುತ್ಕೊಳ್ಳಿ. ಹೀಗೆ ಪರ್ವತಾಸನ ವಿಶ್ರಾಮ ಸ್ಥಿತಿ, ಪರ್ವತಾಸನ ವಿಶ್ರಾಮ ಸ್ಥಿತಿ. ಫಸ್ಟ್ ನಾವು ದಂಡಕ್ ಮಾಡೋಣ, ನಂತರ ಕೊನೆಯಲ್ಲಿ ಕೊನೆಯ ಮಧ್ಯದಲ್ಲಿ ನಾವು ಬೈಠಕ್ ಮಾಡೋಣ. ಇವಾಗ ಫಸ್ಟ್ ದಂಡಕ್ಕು ಸಾಧಾರಣ ದಂಡ್ ಚದುರಂಗ ನೋಡಿ. ದೇಹನ ಕರೆಕ್ಟ್ ಆಗಿ ನಾವು ಬ್ಯಾಲೆನ್ಸ್ ಮಾಡೋದು, ಯಾವುದೇ ಕಾರಣಕ್ಕೂ ದೇಹನ ನೆಲು ಕೂರ್ಬಾರ್ದು, ನಿಮ್ಮ ಪಾಮ್ ಮತ್ತೆ ಟೋಸ್ ಅಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಆ ವಿಶ್ರಾಮ ಸ್ಥಿತಿ ಚದುರಂಗ ಊರ್ಧ್ವಮುಖ ವಿಶ್ರಾಮ ಸ್ಥಿತಿ, ಚದುರಂಗ ಊರ್ಧ್ವಮುಖ ವಿಶ್ರಾಮ ಸ್ಥಿತಿ. ಇದು ಸಾಧಾರಣ ದಂಡಕ್. ಈಗ ನಾವು ನೆಕ್ಸ್ಟ್ ರಾಮಮೂರ್ತಿ ದಂಡಕ್ ಮಾಡೋಣ. ರಾಮಮೂರ್ತಿ ದಂಡಕ್ ಪರ್ವತಾಸನ ಚದುರಂಗ ಊರ್ಧ್ವಮುಖ ನೋಡಿ, ಹಾಗೆ ಹಿಂದಕ್ಕೆ ಬರ್ಬೇಕು. ಇದನ್ನ ರಾಮಮೂರ್ತಿ ದಂಡಕ್ ಅಂತಾರೆ. ಇದು ಜೆಂಟ್ಸ್ ಈಸಿಯಾಗಿ ಮಾಡ್ತಾರೆ, ಸ್ವಲ್ಪ ಲೇಡೀಸ್ಗೆ ಪುಷ್ಅಪ್ಸ್ ಬ್ಯಾಕ್ ಬರೋದು ಸ್ವಲ್ಪ ಕಷ್ಟ. ವಿಶ್ರಾಮ ಸ್ಥಿತಿ ಯಾವುದು ಆಯ್ತು, ಸಾಧಾರಣ ಆಯ್ತು, ರಾಮಮೂರ್ತಿ ದಂಡಕ ಆಯ್ತು. ಈಗ ಮೂರನೇ ದಂಡಕ ಹನುಮ ದಂಡಕ್. ಹನುಮ ದಂಡಕಲ್ಲಿ ಪರ್ವತಾಸನಕ್ಕೆ ಹೋಗಿ ಫಸ್ಟ್ ಹೋಗ್ಬೇಕಾದ ಪರ್ವತಾಸನ, ಯಾಕಂದ್ರೆ ಪರ್ವತಾಸನ ಮಾಡೋದ್ರಿಂದ ನೀವು ಈಸಿಯಾಗಿ ಕಲಿಬಹುದು. ಮತ್ತೆ ನಿಮ್ಮ ರೈಟ್
ಪಿ ಟು ನಿಮ್ಮ ರೈಟ್ ಪಾಮ್ ಪಕ್ಕದಲ್ಲಿ ಬರಬೇಕು. ಡೌನ್ ಅಪ್ ಬ್ಯಾಕ್ ಬರೋದಕ್ಕಿಲ್ಲ. ಲೆಫ್ಟ್ ಡೌನ್ ಅಪ್ ಬ್ಯಾಕ್, ರೈಟ್ ಡೌನ್ ಅಪ್ ಬ್ಯಾಕ್, ಲೆಫ್ಟ್ ಡೌನ್ ಅಪ್ ಬ್ಯಾಕ್. ವಿಶ್ರಾಮ ಸ್ಥಿತಿ ಯಾವುದಿದು? ಹನುಮ ದಂಡ. ನೆಕ್ಸ್ಟ್ ಬಂದು ಪಾರ್ಶ್ವದಂಡ. ಪಾರ್ಶ್ವದಂಡಲಿ ಈಗ ಹಿಂಗ್ ಮಾಡಿ, ಪಾರ್ಶ್ವದಂಡಲಿ ಕಾಲ ಅಬ್ಸರ್ವ್ ಮಾಡಿ, ಎಲ್ಲಿ ಪಾದ ನಮ್ಮ ಕಾಲಿ ಅಮ್ಮ ಶೋಲ್ಡರ್ ಲೆವೆಲ್ ಸ್ಟ್ರೈಟ್ ಗೆ ಬರಬೇಕು. ಪರ್ವತಾಸನ ಮುಂದೆ ಬಾ, ಮುಂದೆ ಬಾ. ರೈಟ್ ಲೆಗ್ ಲೆಫ್ಟ್ ಸೈಡ್ ಫುಲ್ಲಿ ಡೌನ್ ಆ ಬ್ಯಾಕ್, ಲೆಫ್ಟ್ ಡೌನ್ ಆ ಬ್ಯಾಕ್, ರೈಟ್ ಡೌನ್ up back, left down up back. ವಿಶ್ರಾಮ ಸ್ಥಿತಿ ಇದು ಪಾರ್ಶ್ವ ದಂಡ. ಎಷ್ಟು ದಂಡಕ್ಕಾಯ್ತು? ಸಾಧಾರಣ, ರಾಮಮೂರ್ತಿ, ಹನುಮ ಅಂಡ್ ಪಾರ್ಶ್ವ ದಂಡ. ಈಗ ವಕ್ಷ ವಿಕಸನ ದಂಡ. ವಕ್ಷ ವಿಕಸನದಲ್ಲಿ ನಿಮ್ಮ ಎರಡು ಹಸ್ತಗಳು ಫೇಸಿಂಗ್ ಸೇಮ್ ಇರಬೇಕು. ಮುಖ ಎರಡು ಬೆರಳುಗಳ ಮುಖ, ಎರಡು ಕೈಗಳ ಬೆರಳುಗಳ ಮುಖ ಸೇಮ್ ಇರಬೇಕು. ಗಮನಿಸಿ ಈಗ ಜಂಪ್ ಮಾಡಿ ಡೌನ್ ಆಗಲ್ಲ, ಅಪ್ ಡೌನ್ ಅಪ್ ಡೌನ್ ಅಪ್. ವಿಶ್ರಾಮ ಸ್ಥಿತಿ ಯಾವುದಿದು? ವಕ್ಷ ವಿಕಸನ ದಂಡ. ಫಸ್ಟ್ ಒನ್ ಸಾಧಾರಣ, ಸೆಕೆಂಡ್ ಒನ್ ರಾಮಮೂರ್ತಿ, ಹನುಮ, ಪಾರ್ಶ್ವ ಅಂಡ್ ವಕ್ಷ ವಿಕಸನ ದಂಡ. ಈಗ ವೃಶ್ಚಿಕ ದಂಡ. ವೃಶ್ಚಿಕ ದಂಡಲ್ಲಿ ಎರಡು ವೃಶ್ಚಿಕ ದಂಡ ಇದೆ, ಒಂದು ವೃಶ್ಚಿಕ ಒಂದು ಪಾರ್ಶ್ವ. ವೃಶ್ಚಿಕ ದಂಡ ಯಾರಿಗೆ ಸಾಧ್ಯನೋ ಅವ್ರು ಮಾಡಿ, ಇಲ್ಲಾಂದ್ರೆ ನೋಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೊಂಡು ದಿನ ಒಂದೊಂದು ಅಭ್ಯಾಸ ಮಾಡಿ. ಪರ್ವತಾಸನ, ಬಲಗಾಲು ನೇರವಾಗಿ ಎತ್ತಿ ಹಾಗೆ ಡೌನ್, ವೃಶ್ಚಿಕ ದಂಡ ಆ ಲೆಫ್ಟ್ ಡೌನ್ ಆ ರೈಟ್ down up left down up. ವಿಶ್ರಾಮ ಸ್ಥಿತಿ ಯಾವುದಿದು? ವೃಶ್ಚಿಕ ದಂಡ. ಈಗ ಪಾರ್ಶ್ವ ವೃಶ್ಚಿಕ ದಂಡ. ಪಾರ್ಶ್ವ ವೃಶ್ಚಿಕ ದಂಡ ಪರ್ವತಾಸನಕ್ಕೆ ಹೋಗಿ ರೈಟ್ ಲೆಗ್ ಅಪ್, ರೈಟ್ ಲೆಗ್ ಲೆಫ್ಟ್ ಸೈಡ್ ಹೋಗ್ಬೇಕು, ಹಾಗೆ ಡೌನ್ ಅಪ್ ಬ್ಯಾಕ್, ಲೆಫ್ಟ್ ರೈಟ್ up back, right down up back, left down up back. ವಿಶ್ರಾಮ ಸ್ಥಿತಿ ಯಾವುದೇ ಅಭ್ಯಾಸವನ್ನ ನಾವು ಬಲಗಡೆಯಿಂದನೇ ಸ್ಟಾರ್ಟ್ ಮಾಡಬೇಕು. ಪ್ರಾಣಾಯಾಮನ ಯಾವತ್ತು ಎಡ ಹೊರಳೆಯಿಂದನೇ ನಾವು ಸ್ಟಾರ್ಟ್ ಮಾಡಬೇಕು. ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಪ್ರಾಣಾಯಾಮ ಆಸನಗಳು ನಾವು ಸೂರ್ಯನ್ಗೆ ಕಂಪೇರ್ ಮಾಡ್ತೀವಿ, ಪ್ರಾಣಾಯಾಮವನ್ನ ಚಂದ್ರನಿಗೆ ಕಂಪೇರ್ ಮಾಡೋದ್ರಿಂದ ಎಲ್ಲಾ ಒಂದು ಉಸಿರಾಟದ ಕ್ರಿಯೆಗಳನ್ನ ಎಡ ಒಳ್ಳೆಯಿಂದನೇ ನಾವು ಪ್ರಾರಂಭ ಮಾಡಬೇಕು. ಆಸನಗಳು ಬಲಗಡೆಯಿಂದನೇ ಪ್ರಾರಂಭ ಮಾಡಬೇಕು. ನೆಕ್ಸ್ಟ್ ಚಕ್ರದಂಡ. ಚಕ್ರದಂಡ ಇದು ನೋಡಕ್ಕೆ ಎಲ್ಲಾ ದಂಡಕದಲ್ಲಿ ಈಸಿ ಇರುತ್ತೆ, ಸ್ವಲ್ಪ ಮೆಥಡ್ ಗೊತ್ತಾಗ್ಬೇಕು ಅಷ್ಟೇ. ಇದು ನಿಧಾನವಾಗಿ ರೊಟೇಟ್ ಮಾಡಿ, ನಿಧಾನವಾಗಿ ಅಪ್ ಲೆಫ್ಟ್ ರೊಟೇಟ್, right left ನಿಧಾನವಾಗಿ ಬಂತಲ್ಲ, ರೈಟ್ ಸೈಡ್ ರೊಟೇಟ್ ಮಾಡಿ ನಿಧಾನ, ಲೆಫ್ಟ್ ವಿಶ್ರಾಮ ಸ್ಥಿತಿ. ವಿಶ್ರಾಮ ಸ್ಥಿತಿ ಬನ್ನಿ ಚಕ್ರದಂಡ. ಚಕ್ರದಂಡ ಲಾಸ್ಟ್ ಒಂದ್ ಇವತ್ತಿನ ಲಾಸ್ಟ್ ದಂಡ್ ಮಾಡೋಣ. ಸರ್ಪದಂಡ. ಸರ್ಪದಂಡ ಸರ್ಪದಂಡ್ ಮತ್ತೆ ಮಿಶ್ರದಲ್ಲಿ ಇವೆರಡು ಮಾಡೋಣ. ಸರ್ಪದಂಡಲ್ಲಿ ಚದುರಂಗ ಹೋಗಿ ಎಷ್ಟು ಸಾಧ್ಯ ಒಂದ್ ಮೂರು ಸಲ ಉಸಿರು ತಗೊಂಡು ಉಸಿರು ಬಿಡ್ತಾ ಇನ್ಹೇಲ್ ಮಾಡ್ತಾ ಅಪ್ ಡೌನ್ ಉಸಿರಾಟದೊಂದಿಗೆ ಮಾಡಿದ್ರೆ ನೀವು ಯಾವುದೇ ಕಾರಣಕ್ಕೂ ನೀವು ಜಿಮ್ಗೆ ಹೋದ್ರೆ ಏನ್ ಮಾಡ್ತೀರಾ, ವಿತೌಟ್ ಕಾನ್ಸಂಟ್ರೇಷನ್ ಉಸಿರಾಟದಲ್ಲಿ ಮಾಡ್ತಾರೆ, ಜಿಮ್ ಬಿಟ್ಟಿದ ತಕ್ಷಣ ದಪ್ಪ ಆಗ್ಬಿಡ್ತಾರೆ. ಯೋಗಾಭ್ಯಾಸದಲ್ಲಿ ಹಾಗಾಗಲ್ಲ, ನಾವು ಉಸಿರಾಟದಲ್ಲಿ ಕಂಟ್ರೋಲ್ ಮಾಡೋದ್ರಿಂದ ನಾವು ಅಭ್ಯಾಸ ಒಂದು ಸ್ವಲ್ಪ ದಿನ ಸ್ಕಿಪ್ ಮಾಡಿದ್ರು ಸಮೇತ ನಾವು ದಪ್ಪ ಆಗೋದಿಲ್ಲ, ಅದರದ್ದು ನಮ್ಗೆ ಬೆನಿಫಿಟ್ ಸಿಗ್ತಾ ಹೋಗುತ್ತೆ.
ಸರ್ಪದಂಡ ಆದ್ಮೇಲೆ ಮಿಶ್ರದಂಡ್. ಮಿಶ್ರದಂಡಲ್ಲಿ ಇದು ಜನರಲ್ ಆಗಿ ಎಲ್ಲಾರು ನಿಮ್ಮ ಕ್ಲಾಸ್ಗಳಲ್ಲಿ ನೀವು ಅಭ್ಯಾಸ ಮಾಡಿಸ್ಬೋದು. ಮಿಶ್ರದಂಡು ಪರ್ವತಾಸನ, ಚದುರಂಗ, ಊರ್ಧ್ವಮುಖ, ಪರ್ವತಾಸನ, ಚದುರಂಗ, ಊರ್ಧ್ವಮುಖ, ಪರ್ವತಾಸನ, ಚದುರಂಗ, ಊರ್ಧ್ವಮುಖ, ಪರ್ವತಾಸನ, ವಿಶ್ರಾಮ ಸ್ಥಿತಿ. ರಿಲ್ಯಾಕ್ಸ್ ಮಾಡಿ, ಒಂದೆರಡು ನಿಮಿಷ ರಿಲ್ಯಾಕ್ಸ್ ಮಾಡಿ, ಮತ್ತೆ ನೆಕ್ಸ್ಟ್ ಆಸನಗಳನ್ನ ಸ್ಟಾರ್ಟ್ ಮಾಡೋಣ. ಕಣ್ಣು ಮುಚ್ಚಿ ನಿಮ್ಮ ದೇಹದಲ್ಲಿ ಆಗ್ತಿರುವ ಬದಲಾವಣೆಯನ್ನ ಗಮನಿಸ್ತಾ ಬನ್ನಿ. ಇದು ನಾವು 10 ದಂಡಕಾನ ಮಾಡಿದೀವಿ ಇವತ್ತು ಟೋಟಲ್ ಆಗಿ, ಸಾರಿ 11 ದಂಡಕ ಮಾಡಿದೀವಿ. ಒಂದು ದಂಡ ನಮ್ಗೆ ಸ್ವಲ್ಪ ಕಷ್ಟ, ಯಾವ್ದಂದ್ರೆ ಶೇರ್ ದಂಡ್ ಮತ್ತೆ ಪಲಟ್ ದಂಡ್. ಎರಡು ದಂಡಕನ ಬಿಟ್ಟಿದೀವಿ. ಪಲಟ್ ದಂಡ್ ಮಾಡಬಹುದು, ಸ್ಟೆಪ್ಸ್ ನ ಹೇಳ್ಕೊಡ್ತೀನಿ ಕೊನೆಯಲ್ಲಿ. ಇನ್ನೊಂದು ನೆಕ್ಸ್ಟ್ ಮಧ್ಯದಲ್ಲಿ ಮಾಡೋಣ ಪಲಟ್ ದಂಡ. ಶೇರ್ ದಂಡ್ ಮತ್ತೆ ಪಲಟ್ ದಂಡ್ ಬಿಟ್ಟಿದೀವಿ. ಮಿಕ್ಕಿದೆಲ್ಲ 10 ದಂಡಕಗಳನ್ನ ನಾವು ಮಾಡಿದೀವಿ. ರಿಲ್ಯಾಕ್ಸ್ ಮಾಡಿ. ಈಗ ನಿಮ್ಗೆ ಬಾಡಿ ಏನಾಗಿದೆ, ಫುಲ್ಲು ಬಿಸಿ ಆಗಿದೆ, ಹಾರ್ಟ್ ಬೀಟಿಂಗ್ ಜಾಸ್ತಿ ಆಗಿದೆ. ಆಗ ನಿಮ್ಗೆ ತುಂಬಾ ಹಾರ್ಟ್ ಬೀಟಿಂಗ್ ಜಾಸ್ತಿ ಆಗ್ತಿದೆ ಅಭ್ಯಾಸ ಮಾಡ್ಬೇಕಾದ್ರೆ ಅಂದಾಗ ಎರಡು ಉಪ ಪ್ರಾಣಾಯಾಮಗಳನ್ನ ಮಾಡ್ಕೊಳ್ಳೋಣ. ಉಪ ಪ್ರಾಣಾಯಾಮಗಳಲ್ಲಿ ಶೀತ್ಲಿ, ಶೀತ್ಕಾರಿ ಮತ್ತೆ ಸದಂತ ಅಂತ ಬರುತ್ತೆ. ಎಲ್ಲರಿಗೂ ಗೊತ್ತಿದೆ ಶೀತ್ಲಿ ಪ್ರಾಣಾಯಾಮ. ನಾವು ಯೋಗ ಡೇ ದಿನ ಮಾಡ್ತೀವಿ ಇದನ್ನ. ನಾಲ್ಗೆನ ಫೋಲ್ಡ್ ಮಾಡಿ ಒಂದು ಕೊಳವೆ ತರ ಬ್ರೀಥಿನ್ ಮಾಡಿ. ಬ್ರೀಥಿನ್ ಥ್ರೂ ಮೌತ್, ಕ್ಲೋಸ್ ಯುವರ್ ಮೌತ್, ಬ್ರೀದ್ ಔಟ್ ಥ್ರೂ ನೋಸ್. ಮತ್ತೊಮ್ಮೆ ಬ್ರೀಥಿನ್, ಬ್ರೀದ್ ಔಟ್. ಈಗ ಶೀತ್ಕಾರಿ ಮಾಡೋಣ. ಶೀತ್ಕಾರಿ ಮಾಡ್ಬೇಕಾದ್ರೆ ಮಸಾಲ್ ದೋಸೆ ತರ ನಿಮ್ಮ ನಾಲ್ಗಿನ ಫೋಲ್ಡ್ ಮಾಡ್ಕೊಳ್ಳಿ. ಮಸಾಲ್ ದೋಸೆ ಹೇಗ್ ಫೋಲ್ಡ್ ಮಾಡ್ತಿರೋ ಹಾಗೆ, ಹೇಗಿರುತ್ತೋ ಹಾಗೆ ನೆನ್ಪಿಸ್ಕೊಳ್ಳಿ. ಮಸಾಲ್ ದೋಸೆನ ಹಾಗೆ ಫೋಲ್ಡ್ ಮಾಡ್ಕೊಳ್ಳಿ. ಬ್ರೀಥಿಂಗ್, ಬ್ರೀದ್ ಔಟ್, ಬ್ರೀಥಿಂಗ್, ಬ್ರೀದ್ ಔಟ್, ಬ್ರೀಥಿಂಗ್, ಬ್ರೀಥ್ ಔಟ್. ಬ್ರೀದ್ ಔಟ್ ಥ್ರೂ ನೋಸ್. ರಿಲ್ಯಾಕ್ಸ್. ಶೀತ್ಕಾರಿ ರಿಲ್ಯಾಕ್ಸ್ ಆಯ್ತು ಅಂತ ತಿಳ್ಕೊಂತೀನಿ. ಈಗ ವಜ್ರಾಸನದಲ್ಲಿ ನಾವು ಅಭ್ಯಾಸಗಳನ್ನ, ಸೂರ್ಯ ನಮಸ್ಕಾರ ಆಗಿದ ತಕ್ಷಣ, ಕೆಲವು ಆಸನಗಳು ಆಗಿದ ತಕ್ಷಣ ನಾವು ಅಭ್ಯಾಸನ ನಾವು ಮಂಡೂಕಾಸನದಿಂದ ಸ್ಟಾರ್ಟ್ ಮಾಡ್ಬೇಕು. ಮಂಡೂಕಾಸನ ಯಾರು, ಶುಗರ್ ಯಾರಿಗಿರುತ್ತೆ, ಯಾರಿಗೆ ಸ್ಟಾರ್ಟಿಂಗ್ ಶುಗರ್ ಇರುತ್ತೆ ಅವರು ಈ ಅಭ್ಯಾಸವನ್ನ ದಿನನಿತ್ಯ ಮಾಡೋದ್ರಿಂದ 20 ನಿಮಿಷದಿಂದ 3/4 ಗಂಟೆ 40 ನಿಮಿಷದವರೆಗೂ ಈ ಅಭ್ಯಾಸ ಮಾಡೋದ್ರಿಂದ ಶುಗರ್ ಕಂಟ್ರೋಲ್ ಬರುತ್ತೆ. ಆಟೋಮೆಟಿಕಲಿ ನಮ್ಮ ಬಾಡಿಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಬರುತ್ತೆ. ಫಸ್ಟ್ ಎರಡು ಹಸ್ತಗಳು ಹೊಟ್ಟೆಗೆ ಪ್ರೆಸ್ ಮಾಡಿ ಬ್ರೀಥಿಂಗ್, ಕಂಪ್ಲೀಟ್ ಬ್ರೀದ್ ಔಟ್, ಹೋಲ್ಡ್ ಅಂಡ್ ಬೇನ್. ಇದನ್ನ ಮಂಡೂಕಾಸನ. ಮಂಡೂಕಾಸನದಲ್ಲಿ ಬ್ರೀಥಿಂಗ್ ಆ, ಕಂಪ್ಲೀಟ್ ಬ್ರೀದ್ ಔಟ್, ಹೋಲ್ಡ್ ಅಂಡ್ ಬೇನ್, ಲುಕ್ ಸ್ಟ್ರೈ. ಯಾವುದೇ ಕಾರಣಕ್ಕೂ ನೀವು ಹಿಂದೆ ನಿಮ್ಮ ಪುಷ್ಟ ಮತ್ತೆ ಕಾಲನ ಎತ್ತಬಾರ್ದು, ಎರಡು ಜಾಯಿನ್ ಆಗೇ ಇರಬೇಕು. ಅಭ್ಯಾಸ ನೀವು ಮಾಡ್ತಾ ಮಾಡ್ತಾ ನಿಮ್ಗೆ ಬರ್ತಾ ಹೋಗುತ್ತೆ ಅದು. ಇನ್ಹೇಲ್ ಸೆಂಟರ್. ಈಗ ಮುದ್ರಾಗಳನ್ನ ಚೇಂಜ್ ಮಾಡೋಣ. ಬಲಹಸ್ತನ ಹೊಟ್ಟೆ ಮೇಲೆ ತಗೊಳ್ಳಿ, ಎಡಹಸ್ತನ ಹಿಂದಕ್ಕೆ ತಗೊಳ್ಳಿ. ಇದನ್ನ ಭೈರವಿ ಮುದ್ರಾ ಅಂತಾರೆ. ನಾವು ಫಸ್ಟ್ ಮಾಡಿದ್ದು ಬ್ರಹ್ಮ ಮುದ್ರಾ, ಇದು ಭೈರವ ಮುದ್ರಾ. ಬ್ರೀಥಿಂಗ್, ಕಂಪ್ಲೀಟ್ ಬ್ರೀದ್ ಔಟ್, ಹೋಲ್ಡ್ ಅಂಡ್ ಬೇನ್. ಈ ಅಭ್ಯಾಸವು ಶುಗರ್ ಲೆವೆಲ್ ನ ಕಂಟ್ರೋಲ್ ಮಾಡುತ್ತೆ, ದೇಹದಲ್ಲಿ ಮೆಟಬಾಲಿಸಂ ರೇಟ್ ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಯಾವಾಗ ಮೆಟಬಾಲಿಸಂ ಇನ್ಕ್ರೀಸ್ ಆಗುತ್ತೋ ಆಟೋಮೆಟಿಕಲಿ ನಿಮ್ಮ ಒಂದು ಬಾಡಿ ಕಂಟ್ರೋಲ್ ಆಗ್ತಾ ಬರುತ್ತೆ, ಹೊಟ್ಟೆ ಕಮ್ಮಿ ಆಗುತ್ತೆ. ಇನ್ಹೇಲ್ ಆಪ್, ಎಷ್ಟು ಸಾಧ್ಯನೋ ಅಷ್ಟು ಹೋಲ್ಡ್ ಮಾಡಿ. ಒಂದು 10 ಕೌಂಟು 20 ಕೌಂಟು ಹೋಲ್ಡ್ ಮಾಡಿದಷ್ಟು ನಿಮ್ಗೆ ಒಳ್ಳೇದು. ಯಾರಿಗೆ ಹೈ ಬಿ ಪಿ ಇದೆ, ಏನಾದ್ರೂ ಲೆಗ್ ನೀ ಪ್ರಾಬ್ಲಮ್ ಇದೆ ಅನ್ನೋರು ಇದನ್ನ ಸ್ಕಿಪ್ ಮಾಡಿ. ಬ್ರೀಥಿಂಗ್, ಕಂಪ್ಲೀಟ್ ಬ್ರೀದ್ ಔಟ್, ಹೋಲ್ಡ್ ಅಂಡ್ ಬೇನ್. ಬ್ರೀಥಿಂಗ್ ಸೆಂಟರ್, ಹ್ಯಾಂಡ್ಸ್ ಡೌನ್, ರಿಲ್ಯಾಕ್ಸ್. ರಿಲ್ಯಾಕ್ಸ್ ಮಾಡಿ. ಈಗ ವಜ್ರಾಸನದಲ್ಲಿ ಮಾಡುವ ಕೆಲವು ಆಸನಗಳನ್ನ ಅಭ್ಯಾಸ ಮಾಡೋಣ. ವಜ್ರಾಸನ, ಇದನ್ನ ಊಟ ಆದ ಮೇಲೂ, ಆಫ್ಟರ್ ಫಿನಿಶಿಂಗ್ ಫುಡ್, ಓನ್ಲಿ ಒನ್ ಆಸನ ವಿ ವಿಲ್ ಡೂ. ದಿಸ್ ಇಸ್ ಓನ್ಲಿ ಒನ್ ವಜ್ರಾಸನ. ವಜ್ರಾಸನವನ್ನ ಯಾರು ಊಟ ಆದ್ಮೇಲೂ ಹಾಕೊಂತಿರೋ ಅವ್ರಿಗೆ ಕಾನ್ಸ್ಟಿಪೇಶನ್ ಕಮ್ಮಿ ಆಗ್ತಾ ಬರುತ್ತೆ, ಹಾಗೆ ನಿಮ್ಗೆ ಡೈಜೆಷನ್
ಇಂಪ್ರೂವ್ಮೆಂಟ್ ಆಗುತ್ತೆ. ಯಾರಿಗೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಅವರು ಈ ಆಸನವನ್ನ ಊಟದ ನಂತರ ಹಾಕಿದ್ರೆ ಕಮ್ಮಿ ಆಗುತ್ತೆ. ಕೆಲವು ಟೈಮ್ ನೀವು ಚೆನ್ನಾಗಿ ಊಟ ಮಾಡ್ಬಿಟ್ಟಿರ್ತೀರಾ, ಕುತ್ಕೊಳಕ್ ಆಗಲ್ಲ, ನಿಂತ್ಕೊಳಕ್ ಆಗಲ್ಲ, ಆ ತರ ಹಿಂಸೆ ಆಗ್ತಾ ಇರುತ್ತೆ, ಆ ಟೈಮಲ್ಲಿ ಸಮೇತ ಈ ವಜ್ರಾಸನ ಮಾಡೋದ್ರಿಂದ ನಿಮ್ಗೆ ಅದು ಕಂಟ್ರೋಲ್ ಆಗ್ತಾ ಬರುತ್ತೆ. ಡೈಜೆಷನ್ ಆಗ್ತಾ ಆಗ್ತಾ ನಿಮ್ಗೆ ಒಂದು ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ. ನಾ ಈಗ ಉಷ್ಟ್ರಾಸನ ಸೆಟ್ಸ್ ನ ಮಾಡೋಣ. ಉಷ್ಟ್ರಾಸನ ಸೆಟ್ ಅಲ್ಲಿ ಇದನ್ನ ಅರ್ಧ ಉಷ್ಟ್ರಾಸನನು ಅಂತಾರೆ ಅಥವಾ ಅರ್ಧ ಚಂದ್ರಾಸನನು ಅಂತಾರೆ. ಎರಡು ಹ್ಯಾಂಡ್ಸ್ ಗಳನ್ನ ಕೈ ಕಟ್ಟಿ ಉಸಿರು ತಗೊಳ್ತಾ ಹಿಂದೆ ಉಸಿರು ಕಂಪ್ಲೀಟ್ ಬಿಟ್ಬಿಡ್ಬೇಕು. ಸಹಜವಾಗಿ ಉಸಿರಾಟ ಮಾಡ್ಬೇಕು. ಐದು ಕೌಂಟ್, ಫೈವ್ ಕೌಂಟ್, 1, 2, 3, 4, 5 ಸೆಂಟರ್. ಈಗ ನಿಮ್ಮ ಎರಡು ಹಸ್ತಗಳು ಸೊಂಟದ ಮೇಲೆ, ಸೊಂಟದ ಮೇಲೆ ಕೈ ಹೇಗಿಡ್ಬೇಕು ಎರಡು ಹಸ್ತಗಳು ನೋಡಿ. ನಿಮ್ಗೆ ಯಾರು ಯೋಗ ಡೇ ಪರ್ಫಾರ್ಮೆನ್ಸ್ ಅಲ್ಲಿ ನೀವು ಭಾಗವಹಿಸುತ್ತೀರೋ ಅವ್ರಿಗೆ ಪರ್ಫೆಕ್ಟ್ ಆಗಿ ಗೊತ್ತಿರುತ್ತೆ, ಕೈ ಅಂಗೈ ನಿಮ್ಮ ಬೆನ್ನನ ಕಂಪ್ಲೀಟ್ ಒತ್ತಿರ್ಬೇಕು. ಈ ರೀತಿ ಅಂಗೈ ಒತ್ತದಾಗ ನಿಮ್ಮ ಒಂದು ಬೆನ್ನವಿದ್ರು ಸಮೇತ ಇದಕ್ಕೆ ಕಮ್ಮಿ ಆಗ್ತಾ ಬರುತ್ತೆ. ಸೈಡ್ ಇಟ್ಕೊಂಡ್ರೆ ಏನು ಯೂಸ್ ಇಲ್ಲ. ಈ ತರ ಅಂಗೈನ ಪ್ರೆಸ್ ಮಾಡ್ಬೇಕು ನಿಮ್ಮ ಬೆನ್ನಿಗೆ. ಉಸಿರು ತಗೊಳ್ತಾ ಹಿಂದೆ ಕಂಪ್ಲೀಟ್ ಉಸಿರು ಬಿಟ್ಬಿಡಿ. ಸಹಜವಾಗಿ ಉಸಿರಾಟ ಮಾಡ್ತಾ ಹೋಗಿ. ಇನ್ಹೇಲ್ ಸೆಂಟರ್. ನಿನ್ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿ. ಸ್ವಲ್ಪ ಉಸಿರಾಟ ಯಾರು ಮಾಡಿರಲ್ವಾ ಅವ್ರಿಗೆ ಸ್ವಲ್ಪ ತಲೆ ತಿರುಗುವ ಒಂದು ಅಭ್ಯಾಸ ಅನ್ಸುತ್ತೆ. ಅದು ಉಸಿರಾಟ ಸಹಜವಾಗಿದ್ರೆ ಯಾವುದೇ ಕಾರಣಕ್ಕೂ ಏನು ಅನ್ಸೋದಿಲ್ಲ. ಸ್ಟ್ಯಾಂಡ್ ಆನ್ ಇನ್ ಯುವರ್ ನೀ. ಉಷ್ಟ್ರಾಸನ, ಉಷ್ಟ್ರಾಸನಕ್ಕೆ ಇಂಗ್ಲಿಷ್ ಅಲ್ಲಿ ಕ್ಯಾಮಲ್ ಪೋಸ್ ಅಂತಾರೆ. ನಮ್ಮ ಮೂರು ಚಕ್ರಗಳು ಆಕ್ಟಿವ್ ಆಗ್ತಾ ಬರುತ್ತೆ ಉಷ್ಟ್ರಾಸನದಲ್ಲಿ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಅಂಡ್ ವಿಶುದ್ಧ ಚಕ್ರ. ಯಾರಿಗೆ ಥೈರಾಯ್ಡ್ ಇರುತ್ತೆ ಅವ್ರಿಗೆ ತುಂಬಾ ಒಂದು ಒಳ್ಳೆಯ ಆಸನ. ಫೇಸ್ ಅಲ್ಲಿ ಫೇಶಿಯಲ್ ಗ್ಲೋ ಬರುತ್ತೆ. ವಿಥೌಟ್ ನೀವು ಯಾರು ಬ್ಯೂಟಿ ಪಾರ್ಲರ್ ಗೆ ಹೋಗೋದು ಬೇಡ. ಈ ಆಸನ ಅಭ್ಯಾಸ ಮಾಡೋದ್ರಿಂದ ನಿಮ್ಗೆ ಫೇಶಿಯಲ್ ಅಲ್ಲಿ ಯಂಗ್ ಲುಕ್ ಬರ್ತಾ ಬರುತ್ತೆ, ಏರ್ ಫಾಲ್ ಕಮ್ಮಿ ಆಗುತ್ತೆ, ಬ್ಯಾಕ್ ಪೇನ್ ಗೆ ತುಂಬಾ ಒಂದು ಒಳ್ಳೆ ಆಸನ. ಇನ್ಹೇಲ್ ಸೆಂಟರ್, ಸಿಟ್ ಅಂಡ್ ರಿಲ್ಯಾಕ್ಸ್. ಕಣ್ಣು ಮುಚ್ಚಿ. ಒಂದು ಪ್ರತಿಯೊಂದು ಆಸನಕ್ಕೂ ಒಂದು 10 ಸೆಕೆಂಡ್ ನೀವು ರಿಲ್ಯಾಕ್ಸ್ ಮಾಡ್ತಾ ಮಾಡಿದ್ರೆ ಅದರ ಎಫೆಕ್ಟ್ ನೀವು ಇವಾಗ ಒಂದು ಆಸನ ಆಗಿದ ತಕ್ಷಣ ಅದರ ಎಫೆಕ್ಟ್ ನ ಒಂದು ನೀವು ಗಮನಿಸ್ತಾ ಬರಬೇಕು. ಆ ಒಂದು ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ ಅದ್ರ ಎಲ್ಲಿ ನಿಮ್ಗೆ ಬೆನಿಫಿಟ್ ಆಗ್ತಾ ಇದೆ ಅಂತ. ಮತ್ತೆ ವಜ್ರಾಸನದಲ್ಲಿ ನಿಂತ್ಕೊಳ್ಳಿ. ನೀ ಬ್ಯಾಲೆನ್ಸ್ ಆನ್ ಇನ್ ಬನ್ನಿ. ವೀರಾಸನ ಮಾಡೋಣ. ವೀರಾಸನ ಅಂತ ಕೆಲವು ಇನ್ಸ್ಟಿಟ್ಯೂಷನ್ ಅಲ್ಲಿ ಇದನ್ನ ಸ್ವಾಮಿ ವಿವೇಕಾನಂದ ಅಯ್ಯಂಗಾರ್ ಇದರಲ್ಲಿ ವೀರಾಸನ ಅಂತಾರೆ. ನಮ್ಮ ಪತಂಜಲಿಯಲ್ಲಿ ಇದನ್ನ ಬ್ರಹ್ಮಚರ್ಯಾಸನ ಅಂತೀವಿ. ಬ್ರಹ್ಮಚರ್ಯಾಸನ ಸಾಧ್ಯವಾದ್ರೆ ಕುತ್ಕೊಳ್ಳಿ, ನೀ ಜಾಯಿನ್ ಮಾಡ್ಬೇಕು. ಹಾಗೆ ನೀವ್ ಏನೇ ಕಾಣಕ್ಕೂ ನಿಮ್ಮ ಒಂದು ಪುಷ್ಟ ನೆಲದಲ್ಲಿ ಇರ್ಬೇಕು, ನಿಮ್ಮ ಬಟೆಕ್ಸ್ ಡೌನ್ ಅಲ್ಲಿ ಇರ್ಬೇಕು. ಪಾರ್ವತ ವೀರಾಸನ ಅಥವಾ ಪಾರ್ವತ ಬ್ರಹ್ಮಚರ್ಯಾಸನ. ಕಾನ್ಸಂಟ್ರೇಟ್ ಸ್ಟ್ರೈಟ್, ದೃಷ್ಟಿ ನೇರ ಇರಲಿ. ಹಾಗೆ ನಿಧಾನವಾಗಿ ಕೈ ಇಳಿಸ್ತಾ ಸುಪ್ತ ವೀರಾಸನ. ಸುಪ್ತ ವೀರಾಸನ ಸಾಧ್ಯವಾದ್ರೆ ಮಲಗುವ ಪ್ರಯತ್ನ ಮಾಡಿ. ಹಿಂದಕ್ಕೆ ಬೆನ್ನು ನೆಲಕ್ಕೆ ಟಚ್ ಆಗಿರ್ಬೇಕು. ಪ್ರತಿನಿತ್ಯದ ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮ್ಗೆ ಪರ್ಫೆಕ್ಷನ್ ಬರ್ತಾ ಹೋಗುತ್ತೆ. ನೋಡಿ ನಮ್ಮ ಸ್ವಾಮೀಜಿ ಎಷ್ಟು ಒಂದು ಆಸನ ಕೊಟ್ಟಿದ್ದಾರೆ. ನೀವು ದಿನ ಏನ್ ಮಾಡ್ಬೇಕು, ಕ್ಲಾಸ್ ತಗೊಳೋರು ಒಂದು ಲೆಸನ್ ಪ್ಲಾನ್ ಮಾಡ್ಕೋಬೇಕು. ಲೆಸನ್ ಪ್ಲಾನ್ ಮಾಡ್ಕೊಂಡು ಯೋಗಾಭ್ಯಾಸವನ್ನ ಲೆಸನ್ ಪ್ಲಾನ್ ಮೂಲಕ ನೀವು ಅಭ್ಯಾಸ ಮಾಡಿದ್ರೆ ಪ್ರತಿ ದಿನಾನು ನೀವು ಹೊಸ ಹೊಸತನವನ್ನ ನಿಮ್ಮ ಕ್ಲಾಸ್ ಅಲ್ಲಿ ನೀವು ಕೊಡಬಹುದು. ಹಾಗೆ ಎಲ್ಬೋ ಬ್ಯಾಲೆನ್ಸ್ ಮಾಡಿ. ಇದರಲ್ಲೇ ನಾವು ಮತ್ಸ್ಯಾಸನ ಮಾಡೋಣ. ನೋಡಿ ವೀರಾಸನದಲ್ಲಿ ಮತ್ಸ್ಯಾಸನ ಎಷ್ಟು ವೇರಿಯೇಷನ್ಸ್ ಬರುತ್ತೆ. ಫಸ್ಟ್ ಏನ್ ಮಾಡಿದ್ವಿ, ವೀರಾಸನ ಆಯ್ತು, ಪರ್ವತ ವೀರಾಸನ ಆಯ್ತು, ಮಲ್ಕೊಂಡ್ವಿ, ನೆಕ್ಸ್ಟ್ ಮತ್ಸ್ಯಾಸನ ಮಾಡಿದ್ವಿ. ಮತ್ಸ್ಯಾಸನ ನಮ್ಗೆ ಎದೆಯ ಭಾಗಕ್ಕೆ ಎಲ್ಲ ಬ್ರೀತಿಂಗ್ ಕೆಪಾಸಿಟಿನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಥೈರಾಯ್ಡ್ ಇರೋರ್ಗೆ ತುಂಬಾ ಒಳ್ಳೇದು. ಫೇಸ್ ಗೆ ಒಂದು ಒಳ್ಳೆ ಫೇಶಿಯಲ್ ಗ್ಲೋ ಬರುತ್ತೆ. ಪಿಂಪಲ್ಸ್ ಅವೆಲ್ಲ ಕಮ್ಮಿ ಆಗ್ತಾ ಬರುತ್ತೆ, ಏರ್ ಫಾಲ್ ಕಮ್ಮಿ ಆಗ್ತಾ ಬರುತ್ತೆ, ನಿಮ್ಮ ಮಣಿಪುರ ಚಕ್ರ ಆಕ್ಟಿವ್ ಆಗ್ತಾ ಬರುತ್ತೆ ಇದರಲ್ಲಿ. ಹಾಗೆ ನಿಧಾನವಾಗಿ ತಲೆ ನಾರ್ಮಲ್ ಸ್ಥಿತಿಗೆ ತಗೊಂಡೋಗಿ ಎಲ್ಬೋ ಸಪೋರ್ಟ್ ತಗೊಂಡು ಮೇಲೆ ಬನ್ನಿ. ವಜ್ರಾಸನಕ್ಕೆ ಬನ್ನಿ. ವಜ್ರಾಸನಕ್ಕೆ ಒಂದು ತಿಂಗಳಿಂದ ಅಭ್ಯಾಸ ಮಾಡಿದ್ದೀರಾ, ಎಲ್ಲರೂ ಅಭ್ಯಾಸ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ನಮ್ಮ ಬವರ್ಲಾಜಿ ಅವರು ಎಷ್ಟು ಚೆನ್ನಾಗಿ ನಿಮ್ಗೆ ಅಭ್ಯಾಸ ಮಾಡಿಸಿದ್ದಾರೆ ಅಂದ್ರೆ ಸುಪ್ತ ಪದ್ಮಾಸನ. ನಮ್ಮ ಪ್ರತಿಯೊಂದು ವಿಡಿಯೋ ಫೋಟೋದಲ್ಲಿ ನಮ್ಮ ಒಂದು ಸ್ವಾಮಿ ನಮ್ಮ ಗುರುಜಿ ಅಷ್ಟು ನೀಟಾಗಿ ನಿಮ್ಗೆಲ್ಲ ಅಭ್ಯಾಸ ಕೊಟ್ಟಿದ್ದಾರೆ.
ನೆಕ್ಸ್ಟ್ ಆಸನ ಸುಪ್ತ ವಜ್ರಾಸನ. ಹೇಗೆ ನಾವೀಗ ವೀರಾಸನದಲ್ಲಿ ಕುತ್ಕೊಂಡ್ವು ಹಾಗೆ ವಜ್ರಾಸನದಲ್ಲಿ ಸುಪ್ತ ಮಾಡೋಣ. ನೋಡಿ ವಜ್ರಾಸನದಲ್ಲಿ ಹಿಂದೆ ಮಲಗೋದು ಇದು ಸ್ವಲ್ಪ ಕಷ್ಟ. ಇದು ನಾನು ಏನಕ್ಕೆ ಹೇಳಿದೆ ಅಂದ್ರೆ ನಮ್ಮ ಪವರ್ ಲಾಜಿ ಅವರು ಇದು ತುಂಬಾ ಚೆನ್ನಾಗಿ ಮಾಡ್ತಾರೆ. ಬೆನ್ನು ನೆಲದಲ್ಲಿ ಇರ್ಲಿ, ಸುಪ್ತ ವಜ್ರಾಸನ ಎರಡು ನೋಡಿ ಪೊಸಿಷನ್ ಹೇಗ್ ಬರ್ಬೇಕು. ಏನೇ ಕಾಣಕ್ಕೂ ನಮ್ಮ ನೀ ಅಗ್ಲ ಆಗ್ಬಾರ್ದು, ನಮ್ಮ ಒಂದು ಮಂಡಿ ಚಿಪ್ಪು ಜಾಯಿಂಟ್ ಅಲ್ಲಿ ಇರ್ಬೇಕು, ಥೈಸ್ ಜಾಯಿಂಟ್ ಅಲ್ಲಿ ಇರ್ಬೇಕು, ಎಲ್ಬೋಸ್. ಇದು ಪರ್ಫೆಕ್ಷನ್, ನಾವು ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಮಾತ್ರ ಪರ್ಫೆಕ್ಷನ್ ಬರೋಕ್ಕೆ ಸಾಧ್ಯ. ಇದರಲ್ಲಿ ನಾವೀಗ ಮತ್ಸ್ಯಾಸನ ಮಾಡೋಣ. ವಜ್ರಾಸನದಲ್ಲಿ ಮತ್ಸ್ಯಾಸನ, ಎಲ್ಬೋ ಸಪೋರ್ಟ್, ನೆಕ್ಸ್ಟ್ ರೈಟ್, ಲೆಗ್ ಕ್ರಾಸ್ ಮಾಡಿ ದಂಡಾಸನಕ್ಕೆ ಬನ್ನಿ, ವಿಶ್ರಾಂತಿ ಮಾಡಿ. ದಂಡಾಸನದಲ್ಲಿ ವಿಶ್ರಾಂತಿ ಪೊಸಿಷನ್ ಹೇಗ್ ಮಾಡಬೇಕು? ಕಾಲು ನೇರ ಮಾಡಿ, ಹಿಂದೆ ಎರಡು ಕೈಗಳು, ಕುತ್ತಿಗೆ ಹಿಂದಕ್ಕಾಕಿ ವಿಶ್ರಾಂತಿ. ನಾವು ಕೇವಲ ಇಲ್ಲಿಗೆ ನಾವು ಒಂದು 20% ಆಸನಗಳನ್ನ ಅಭ್ಯಾಸ ಮಾಡಿದೀವಿ ಅಷ್ಟೇ. ಈಗ ನೀವು ನೀ ಮೂಮೆಂಟ್ಸ್ ಕೊಡ್ತಾ ಬನ್ನಿ, ನೀ ಮೂಮೆಂಟ್ಸ್, ಪಾದಾಂಗುಷ್ಟ ದಂಡಾಸನ. ನೆಕ್ಸ್ಟ್ ಆಸನ, ಬ್ರೀತ್ ಇನ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಬ್ರೀತ್ ಔಟ್, ಬ್ರೀತ್ ಔಟ್, ಟ್ರೈ ಟು ಲಾಕ್ ಟೋಸ್, ಲುಕ್ ಸ್ಟ್ರೈಟ್. ಫಸ್ಟ್ ನಾವು ಕುಳಿತು ಮಾಡ್ಬೇಕಾದ್ರೆ ಈ ಅಭ್ಯಾಸ ಮಾಡಿ, ಮುಂದಿನ ಅಭ್ಯಾಸ ಮಾಡಿದಾಗ ನಮ್ಗೆ ಯಾವುದೇ ಕಾರಣಕ್ಕೂ ನಮ್ಗೆ ಪಕ್ಕೆ ಇಟ್ಕೊಳೋದು, ಬೆನ್ನು ನೋವು ಬರೋದು ಆಗಲ್ಲ. ಪಾದಾಂಗುಷ್ಟ ದಂಡಾಸನದಿಂದಾನೇ ಸ್ಟಾರ್ಟ್ ಮಾಡ್ಬೇಕು. ನಿಂತಾಗ ತಾಡಾಸನದಿಂದ, ಕುಳಿತಾಗ ವಜ್ರಾಸನದಿಂದ, ಶಶಾಂಕಾಸನದಿಂದ ಸ್ಟಾರ್ಟ್ ಮಾಡ್ತಾ ಬರ್ಬೇಕು. ಈ ಅಭ್ಯಾಸಗಳನ್ನ ನೆನಪಿಟ್ಕೊಳ್ಳಿ. ಇನ್ಹೇಲ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಎಕ್ಸೇಲ್, ಎಕ್ಸೇಲ್, ಟ್ರೈ ಟು ಟಚ್ ಫೋರ್ಹೆಡ್ ಟು ನೀ. ನೀವು ಸಾಧ್ಯವಾದಷ್ಟು ಹಣೆನ ಮಂಡಿ ಮುಟ್ಟಿಸುವ ಪ್ರಯತ್ನ ಮಾಡಿ, ಎಲ್ಬೋಸ್ನ ಡೌನ್ ಮಾಡಿ ಈಸಿಯಾಗಿ ಮುಟ್ಬೋದು. ಇದು ಫಸ್ಟ್ ಸೆಟ್ ಆಫ್ ಪಶ್ಚಿಮೋತ್ತನಾಸನ. ಪಶ್ಚಿಮೋತ್ತನಾಸನ ಬ್ಯಾಕ್ ಪೇನ್ ಇರೋರು ದಯವಿಟ್ಟು ಈ ಆಸನವನ್ನ ಸ್ಕಿಪ್ ಮಾಡಿ, ಇನ್ಹೇಲ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಲಾಕ್ ಯುವರ್ ಟೋಸ್. ಇವಾಗ ಎರಡನೇ ಅಭ್ಯಾಸ ನೋಡಿ, ಲಾಕ್ ಯುವರ್ ಟೋಸ್ ಮಾಡಿ, ಸ್ವಲ್ಪ ಎಲ್ಬೋಸ್ನ ಬೆಂಡ್ ಮಾಡಿ ಹಣೆನ ಮಂಡಿ ಮುಟ್ಟಿಸುವ ಪ್ರಯತ್ನ. ಇದನ್ನ ನಾವು ನಿಂತು ಮಾಡಿದ್ವಿ, ಈಗ ನಾವು ಕುಳಿತು ಮಾಡ್ತೀವಿ. ಸ್ವಲ್ಪ ಎಲ್ಬೋಸ್ ಬೆಂಡ್ ಇರಬೇಕು. ಇದು ಅಡ್ವಾನ್ಸ್ ಪಶ್ಚಿಮೋತ್ತನಾಸನ. ಇದರಲ್ಲಿ ಮೂರು ಸೆಟ್ ಬರುತ್ತೆ. ಟ್ರೈ ಮಾಡಿ, ಎಕ್ಸೇಲ್, ಎಕ್ಸೇಲ್. ನಾವು ಕೆಳಗಡೆ ಬಗ್ಬೇಕಾದ್ರೆ ನಾವು ಎಕ್ಸಲೇಷನ್ ಬಂದ್ರೆ ಈಸಿಯಾಗಿ ನಾವು ಬಗ್ಬಹುದು. ಇನ್ಹೇಲ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಎಕ್ಸೇಲ್, ಹ್ಯಾಂಡ್ಸ್ ಡೌನ್, ಎಕ್ಸೇಲ್, ಹ್ಯಾಂಡ್ಸ್ ಡೌನ್. ಈಗ ಮೂರನೇ ಅಭ್ಯಾಸ, ಮೂರನೇ ಅಭ್ಯಾಸ, ಕೈಗಳನ್ನ ಲಾಕ್ ಮಾಡಿ, ಇನ್ಹೇಲ್ ಮಾಡ್ತಾ ನಿಮ್ಮ ಪಾದಕ್ಕೆ ಪ್ರೆಸ್ ಜಾಯಿಂಟ್ ಮಾಡ್ಕೊಳ್ಳಿ. ಈಗ ನೀವು ಹಣೆನ ಮಂಡಿ ಮುಟ್ಟಿಸುವ ಪ್ರಯತ್ನ ಮಾಡಿ. ಇದು ಮೂರನೇ ಅಭ್ಯಾಸ. ನೀವು ಈ ಅಭ್ಯಾಸಗಳನ್ನ ಪ್ರತಿನಿತ್ಯ ಮಾಡ್ಕೊಂಡು ಬಂದ್ರೆ ನಿಮ್ಮ ಒಂದು ಮಂಡಿಗಿನ ನೀವು ಮುಂದಕ್ಕೆ ಬಂದು ನಿಮ್ಮ ಹಣೆನ ಮುಟ್ಟಿಸಬಹುದು. ಬ್ರೀಥ್ ಇನ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಎಕ್ಸೇಲ್, ಹ್ಯಾಂಡ್ಸ್ ಡೌನ್. ಪಶ್ಚಿಮೋತ್ತನಾಸನ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ತುಂಬಾ ಒಳ್ಳೆಯದು. ಹೊಟ್ಟೆಯ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡ್ತಾ ಬರುತ್ತೆ, ಬೊಜ್ಜು ಕಮ್ಮಿ ಆಗುತ್ತೆ ಇದರಲ್ಲಿ. ಹಾಗೆ ಮಕ್ಕಳು ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಬರುತ್ತೆ ಈ ಒಂದು ಆಸನದಲ್ಲಿ, ಪಶ್ಚಿಮೋತ್ತನಾಸನದಲ್ಲಿ. ನೆಕ್ಸ್ಟ್ ಆಸನ ವಕ್ರಾಸನ. ವಕ್ರಾಸನ ನಾನು ಪತಂಜಲಿ ಸಿಲೆಬಸ್ ಅಲ್ಲೇ ವೇರಿಯೇಷನ್ಸ್ ತೋರಿಸ್ತಾ ಇದ್ದೀನಿ ಇವತ್ತು. ಇನ್ನು ತುಂಬಾ ಆಸನ ಇದಾವೆ, ಬಟ್ ನಾವು ಪತಂಜಲಿ ಸಿಲೆಬಸ್ ಅಲ್ಲೇ ವೇರಿಯೇಷನ್ಸ್ ನೋಡೋಣ. ಬ್ರೀತ್ ಇನ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಪುಲ್ ಇಟ್ ಆನ್ ರೈಟ್ ಸೈಡ್, ರೈಟ್ ಪಾಮ್ ಡೌನ್. ನಾವು ಟ್ರೈ ಟು ಲಾಕ್ ರೈಟ್ ಫೀಟ್ ಆರ್ ಲೆಫ್ಟ್ ನೀ. ನಿಮ್ಮ ದೇಹವನ್ನ ಬಲಗಡೆ ಕಂಪ್ಲೀಟ್ ಆಗಿ ತಿರುಗಿಸಿ, ಹಾಗೆ ನಿಮ್ಮ ಬಲಪಾದ ಅಥವಾ ಎಡಮಂಡಿಯನ್ನು ಹಿಡಿಯುವ ಪ್ರಯತ್ನ. ಇನ್ಹೇಲ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಬ್ರೀತ್ ಔಟ್ ಡೌನ್. ಇದು ರೋಗಾನುಸಾರ ಯೋಗದಲ್ಲಿ ಶುಗರ್ ಇರೋರಿಗೆ ಡಯಾಬಿಟಿಕ್ ಕಂಟ್ರೋಲ್ ಮಾಡೋಕ್ಕೆ, ಹಾಗೆ ಹೊಟ್ಟೆಯ ಕೊಲೆಸ್ಟ್ರಾಲ್ ಅನ್ನ ಕಂಟ್ರೋಲ್ ಮಾಡೋಕ್ಕೆ ಬರುತ್ತೆ ಈ ಆಸನ. ಇದನ್ನ ಇನ್ನೊಂದು ಹೆಸರು, ಬೇರೆ ಇನ್ಸ್ಟಿಟ್ಯೂಷನ್ ಅವರು ಇದನ್ನ ಮರೀಚಾಸನ ಅಂತಾರೆ. ನಾವು ಒಂದು ವಕ್ರಾಸನ, ಇದು ವಕ್ರಾಸನ ಅನ್ನೋದು ಕಾಮನ್ ಆಗಿ ಒಂದು ಮಿನಿಸ್ಟ್ರಿ ಆಫ್ ಆಯುಷ್ ಇರ್ಬೋದು ಪತಂಜಲಿಲಿ, ಇದನ್ನ ವಕ್ರಾಸನ ಅಂತ ಕರೀತಾರೆ. ಲೆಫ್ಟ್ ಲೆಗ್, ಬ್ರೀತ್ ಇನ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಫುಲ್ಲಿ ಟರ್ನ್ ರೈಟ್ ಸೈಡ್,
left side, left palm down. Now try to lock right feet. Usrata sahaja sthiti. Drishti complete agi nimma penna na nodta irli. ಯಾರಿಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇದೆ, ಪಿ ಸಿ ಓ ಎಸ್ ಪ್ರಾಬ್ಲಮ್ ಇದೆ, ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಈ ಒಂದು ಅಭ್ಯಾಸವನ್ನ ಮಾಡ್ತಾ ಬನ್ನಿ, ಕಂಟ್ರೋಲಿಗೆ ಬರುತ್ತೆ. ರೋಗಾನುಸಾರ ಯೋಗದಲ್ಲಿ ಡಯಾಬಿಟಿಕ್ಗೂ ಇದೆ, ಹಾಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋರಿಗೆ, ವೆಯ್ಟ್ ಲಾಸ್ ಮಾಡ್ಕೊಳಕ್ ಇಷ್ಟಪಡೋರ್ಗೆ ಈ ಆಸನ ಸೂಕ್ತವಾಗಿರುತ್ತೆ. ನೆಕ್ ಪೇನ್ ಇರೋರ್ಗೆ ಬ್ರೀಥಿನ್ ಅಪ್ ಬೋತ್ ಹ್ಯಾಂಡ್ಸ್ ಅಪ್, ಬ್ರೀತ್ ಔಟ್ ಹ್ಯಾಂಡ್ಸ್ ಡೌನ್. ಈ ವಕ್ರಾಸನದಲ್ಲಿ ಮೂರು ಸೆಟ್. ಈಗ ನಿಮ್ಮ ಒಂದು ಬಲಪಾದ ಮತ್ತೆ ಬಟೆಕ್ಸ್ ನ ಜಾಯಿನ್ ಮಾಡಿ, ಬ್ರೀತ್ ಇನ್ ಬ್ರೀತ್ ಔಟ್ ಟರ್ನ್ ಫುಲ್ಲಿ ರೈಟ್ ಲಾಕ್, ಎಷ್ಟು ಸಾಧ್ಯನ ಅಷ್ಟು ಲಾಕ್ ಮಾಡಿಕೊಂಡು ಹಣೆನ ಮಂಡಿ ಮುಟ್ಟಿಸುವ ಪ್ರಯತ್ನ. ಇದನ್ನ ಮರೀಚಾಸನ ಪ್ರಕಾರ ಒನ್ ಅಂತಾರೆ, ವಕ್ರಾಸನ ಪ್ರಕಾರ ಒನ್. ಇನ್ಹೇಲ್ ಅಪ್, ಎಕ್ಸೇಲ್ ಹ್ಯಾಂಡ್ಸ್ ಡೌನ್. ಇದರ ಹಾಗೆ ಪ್ರಕಾರ ಮೂರು ಮಾಡೋಣ. ಪ್ರಕಾರ ಮೂರಲ್ಲಿ ಗಮನಿಸಿ, ನಿಮ್ಮ ಪಾದ ನಿಮ್ಮ ನೀ ಹತ್ರ ಬರಬೇಕು. ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ಬಿಡ್ತಾ ನಿಮ್ಮ ಎಡಗಡೆ ತಿರ್ಕೊಂಡು ಎರಡು ಕೈಗಳನ್ನ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಹಿಂದಕ್ಕೆ ಹೋಗು, ಕಾಣಿಸ್ಬೇಕಲ್ಲ. ಕೈಗಳನ್ನ ಲಾಕ್ ಮಾಡಕ್ಕೆ ಪ್ರಯತ್ನ ಪಡಿ. ಇನ್ಹೇಲ್ ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಎಕ್ಸೇಲ್ ಹ್ಯಾಂಡ್ಸ್ ಡೌನ್. ಈಗ ನಿಮ್ಮ ಎಡಗಡೆ ಎರಡು ಸೆಟ್ ಮಾಡೋಣ. ಎಡಗಡೆ ಫಸ್ಟ್ ಇಲೋರ್ ಬಟೆಕ್ಸ್ ಜಾಯಿನ್ ಮಾಡಿ. ಬ್ರೀತ್ ಇನ್ ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ನೀವು ಕೈಗಳನ್ನ ಟರ್ನ್ ಮಾಡಿ ಎರಡು ಕೈಗಳನ್ನ ಲಾಕ್ ಮಾಡ್ತಾ ಉಸಿರು ತಗೊಂಡು ಉಸಿರು ಬಿಡ್ತಾ ಹಣೆನ ಮಂಡಿ ಮುಟ್ಟಿಸುವ ಪ್ರಯತ್ನ. ದೃಷ್ಟಿ ಕಣ್ಣು ಮುಚ್ಚಿರಬಾರ್ದು, ದೃಷ್ಟಿ ನಿಮ್ಮ ಮೂಗಿನ ತುದಿ ನೋಡ್ತಾ ಇರ್ಲಿ, ಯಾವುದೇ ಆಸನದಲ್ಲಿ ಕಣ್ಣು ಮುಚ್ಚೋದು ಬೇಡ. ಬ್ರೀತ್ ಇನ್ ಲಿಫ್ಟ್ ಯುವರ್ ನೆಕ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್. ಈಗ ನಿಮ್ಮ ಪಾದ ನಿಮ್ಮ ಬಲ ನೀ ಹತ್ರ ಬರ್ಲಿ, ಅರೌಂಡ್ ಟರ್ನ್ ಮಾಡಿ ನಿಮ್ಮ ಕೈನ, ದೃಷ್ಟಿ ಕಂಪ್ಲೀಟ್ ನಿಮ್ಮ ಬೆನ್ನಿಂದೆ. ಉಸಿರಾಟ ಸಹಜ ಸ್ಥಿತಿ, ವಕ್ರಾಸನ ಪ್ರಕಾರ ಮೂರು. ಇನ್ಹೇಲ್ ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಎಕ್ಸೇಲ್ ಹ್ಯಾಂಡ್ಸ್ ಡೌನ್. ಈಗ ನೆಕ್ಸ್ಟ್ ಆಸನ ಅರ್ಧ ಮತ್ಸೇಂದ್ರಾಸನ. ಅರ್ಧ ಮತ್ಸೇಂದ್ರಾಸನ ರೈಟ್ ಇನ್ ಲೆಫ್ಟ್ ಕ್ರಾಸ್. ಅರ್ಧ ಮತ್ಸೇಂದ್ರಾಸನ ಈ ಎಲ್ಲ ಕುಳಿತು ಮಾಡುವ ಆಸನಗಳು. ಇದನ್ನ ಕನ್ನಡದಲ್ಲಿ ಹೊಟ್ಟೆಯನ್ನು ತಿರುಚಿ ಮಾಡುವ ಆಸನಗಳು ಅಂತಾರೆ, ಸ್ಟಮಕ್ ಟ್ವಿಸ್ಟಿಂಗ್ ಆಸನ ಅಂತಾರೆ ಇದಕ್ಕೆಲ್ಲ ಇಂಗ್ಲಿಷ್ ಅಲ್ಲಿ. ಈ ಆಸನ ಅಭ್ಯಾಸ ಮಾಡೋದ್ರಿಂದ ಹೊಟ್ಟೆಯ ಒಂದು ಕೊಲೆಸ್ಟ್ರಾಲು ಮತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮು, ಶುಗರ್ ಪ್ರಾಬ್ಲಮು, ಪಿ ಸಿ ಓ ಡಿ ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಇನ್ಹೇಲ್ ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಕಂಪ್ಲೀಟ್ ಟರ್ನ್ ಲೆಫ್ಟ್ ಸೈಡ್, ಲೆಫ್ಟ್ ಪಾಮ್ ಡೌನ್. ನಾವು ಟ್ರೈ ಟು ಲಾಕ್ ಲೆಫ್ಟ್ ಫೀಟ್. ನಿಮ್ಮ ಎಡಗಡೆ ಕಂಪ್ಲೀಟ್ ಆಗಿ ತಿರುಕೊಂಡು ನಿಮ್ಮ ಎಡಪಾದವನ್ನ ಬಲಹಸ್ತವಿಂದ ಇಟ್ಕೋಬೇಕು, ದೃಷ್ಟಿ ಕಂಪ್ಲೀಟ್ ಆಗಿ. ಇದನ್ನ ಯಾರಿಗೆ ಸಾಧ್ಯನೋ ಅವ್ರು ಮಾತ್ರ ಮಾಡಿ ಮತ್ಸ್ಯಾಸನ, ಅರ್ಧ ಮತ್ಸೇಂದ್ರಾಸನ. ಇದನ್ನ ಇಂಗ್ಲಿಷ್ ಅಲ್ಲಿ ಆ ಫಿಶ್ ಅಂತಾರೆ, ಮತ್ಸ್ಯ ಮೀನ್ಸ್ ಫಿಶ್. ಬ್ರೀತ್ ಇನ್ ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಎಕ್ಸೇಲ್ ಹ್ಯಾಂಡ್ಸ್ ಡೌನ್. ಈಗ ಲೆಫ್ಟ್, ಬ್ರೀತ್ ಇನ್ ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಕಂಪ್ಲೀಟ್ ಟರ್ನ್ ರೈಟ್ ಸೈಡ್, ರೈಟ್ ಪಾಮ್ ಡೌನ್. ನಾವು ಟ್ರೈ ಟು ಲಾಕ್ ಲೆಫ್ಟ್ ಫೀಟ್, ರೈಟ್ ಫೀಟ್ ವಿತ್ ಯುವರ್ ಲೆಫ್ಟ್ ಹ್ಯಾಂಡ್. ಬ್ರೀತ್ ನಾರ್ಮಲಿ, ಬ್ರೀತ್ ಇನ್ ಅಪ್, ಬ್ರೀತ್ ಔಟ್ ಹ್ಯಾಂಡ್ಸ್ ಡೌನ್, ಲೆಗ್ ಸ್ಟ್ರೈಟ್. ಈಗ ಒಂದು ಕಾಮನ್ ಆಗಿ ಬಂದಿರೋ ಪ್ರಾಬ್ಲಮ್ಸ್ ಏನು ಅಂದ್ರೆ, ಯಾರದೇ ಹೆಣ್ಮಕ್ಳನ್ನ ನೀವು ತಗೊಳ್ಳಿ, ಯಾರೇ ಇದ್ ಮಾಡ್ಲಿ, ಕೆಲವ್ರ ಆಸನಗಳಿಗೆ ಬರೋದು, ಕೆಲವ್ರಿಗೆ ಏನಂದ್ರೆ ಈಗ ಟೆಕ್ನಾಲಜಿ ಹಾಗೆ ಇಂಪ್ರೂವ್ಮೆಂಟ್ ಆಗ್ತಾ ಆಗ್ತಾ ಹೆಲ್ತ್ ಇಶ್ಯೂಸ್ಗಳು ಜಾಸ್ತಿ ಆಗ್ತಾ ಬರ್ತದೆ. ಯಾರೇ ಐ ಟಿ ಬಿ ಟಿಲಿ ಕೆಲಸ ಮಾಡೋರಿಗೆ, ಹೆಣ್ಮಕ್ಳಿಗೆ ಅಂದ್ರೆ ನೈಟ್ ಶಿಫ್ಟ್ ಅದು ಇದು ಎಲ್ಲ ಇರೋದ್ರಿಂದ ಸಂಪೂರ್ಣವಾಗಿ ಎಲ್ಲರಿಗೂ ಹೆಲ್ತ್ ಕೈ ಕೊಡ್ತಾ ಇದೆ. ಸೊ ಅದರಲ್ಲೂ ಹೆಣ್ಮಕ್ಳಿಗೆ ಪಿ ಸಿ ಓ ಡಿ, ಪಿ ಸಿ ಓ ಎಸ್, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರೋದು, ಮತ್ತೆ ಓವರ್ ಒಬೆಸಿಟಿ ಬರ್ತಾ ಇರೋದು, ಜಂಕ್ ಫುಡ್ ಇಂದ ಎಲ್ಲ ಜಾಸ್ತಿ ಇದೆ. ಅದಕ್ಕೆ ಒಂದು ಎರಡು ಆಸನ, ಇದ್ರ ಜೊತೆಗೆ ಈ ಎರಡು ಆಸನಗಳನ್ನ ಅಭ್ಯಾಸ ಮಾಡೋದ್ರಿಂದ, ಒಂದ್ ಎರಡು ಮೂರು ಆಸನ ಅಭ್ಯಾಸ ಮಾಡೋದ್ರಿಂದ ಪಿ ಸಿ ಓ ಡಿ ಮತ್ತೆ ಪಿ ಸಿ ಓ ಎಸ್ ಕಂಟ್ರೋಲ್ಗೆ ಬರುತ್ತೆ.
ಫಸ್ಟ್ ಇದನ್ನ ಭಾರಧ್ವಜಾಸನ ಅಂತಾರೆ. ಫಸ್ಟ್ ರೈಟ್ ಲೆಗ್ ಇನ್ ಮಾಡಿ, ಲೆಫ್ಟ್ ಲೆಗ್ ಅಪ್, ಬ್ರೀಥಿಂಗ್ ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಫುಲ್ಲಿ ಟರ್ನ್ ರೈಟ್ ಸೈಡ್, ರೈಟ್ ಪಾಮ್ ಡೌನ್, ನಾವ್ ಲೆಫ್ಟ್ ಹ್ಯಾಂಡ್ ಫ್ರಂಟ್ ಡೌನ್, ಹೌ ಮಚ್ ಪಾಸಿಬಲ್ ದಟ್ ಮಚ್ ಟ್ವಿಸ್ಟ್. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಬೆನ್ನನ್ನ ನೋಡ್ತಾ ಬನ್ನಿ, ಕುತ್ತಿಗೆ ಭಾಗ, ಸೈಡ್, ಕಿಡ್ನಿ ಎಲ್ಲ ಗಮನಿಸ್ತಾ ಬನ್ನಿ. ಉಸಿರಾಟ ಸಹಜವಾಗಿರ್ಬೇಕು. ಹೇಗಿರ್ಬೇಕು ಆಸನದಲ್ಲಿ ಉಸಿರಾಟ? ಸಹಜ ಸ್ಥಿತಿಯಲ್ಲಿ ಇರಬೇಕು. ಬ್ರೀತ್ ಇನ್ ಅಪ್, ಬ್ರೀತ್ ಔಟ್ ಹ್ಯಾಂಡ್ಸ್ ಡೌನ್, ಲೆಗ್ಸ್ ಟೈಟ್. ನೌ ಲೆಫ್ಟ್ ಇನ್, ರೈಟ್ ಕ್ರಾಸ್. ಇನ್ಹೇಲ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಕಂಪ್ಲೀಟ್ ಟರ್ನ್ ಲೆಫ್ಟ್ ಸೈಡ್, ಲೆಫ್ಟ್ ಪಾಮ್ ಡೌನ್, ಕಂಪ್ಲೀಟ್ ಟರ್ನ್ ಯುವರ್ ಲೆಫ್ಟ್ ಸೈಡ್. ಇನ್ಹೇಲ್ ಅಪ್, ಎಕ್ಸೇಲ್ ಹ್ಯಾಂಡ್ಸ್ ಡೌನ್. ನೀವು ಕ್ಲಾಸಸ್ ಮಾಡ್ಬೇಕಾದ್ರೆ 10 ಕೌಂಟ್ಸ್, 15 ಕೌಂಟ್ಸ್ ಈ ಆಸನದಲ್ಲಿ ಕೊಡ್ತಾ ಹೋಗ್ಬೋದು. ಅದಕ್ಕೆ ಹೇಳಿದ್ದು ನಾನು, ಲೆಸನ್ ಪ್ಲಾನ್ ಮಾಡ್ಕೋಬೇಕು. ನೀವು 1 ಅವರ್ ಅಲ್ಲಿ ಎಷ್ಟು ಎಷ್ಟು ಆಸನ ಮಾಡಿಸ್ಬೋದು, ಪ್ರಾಣಾಯಾಮ ಎಷ್ಟು ನಿಮಿಷ ಮಾಡಿಸ್ಬೇಕು ಅನ್ನೋದು ಒಂದು ಲೆಸನ್ ಪ್ಲಾನ್ ಮಾಡಿಕೊಂಡು ನೀವು ಒಂದು ತರಗತಿಯನ್ನ ಶುರು ಮಾಡಬೇಕು. ನೆಕ್ಸ್ಟ್ ಆಸನ ಭಾರಧ್ವಜಾಸನ ಪ್ರಕಾರ 2. ಇದು ತುಂಬಾ ಒಳ್ಳೇದು ಯಾರಿಗೆ PCOD ಪ್ರಾಬ್ಲಮ್ ಇರೋರಿಗೆ. ರೈಟ್ ಲೆಗ್ ನ ವೀರಾಸನಕ್ಕೆ ತಗೊಳ್ಳಿ ಬ್ರಹ್ಮಚರ್ಯ ಆಸನಕ್ಕೆ, ಲೆಫ್ಟ್ ಲೆಗ್ ನ ಪದ್ಮಾಸನಕ್ಕೆ ತಗೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಒಂದು ಹಿಂಡಿನ ಹೊಟ್ಟೆಗೆ ಪ್ರೆಸ್ ಮಾಡ್ಕೊಳ್ಳಿ, ಉಸಿರು ತಗೊಳ್ಳಿ. ಕಂಪ್ಲೀಟ್ ಟರ್ನ್ ಲೆಫ್ಟ್ ಸೈಡ್, ನಿಮ್ಮ ಎಡ ಹಸ್ತದಿಂದ ಎಡ ಪಾದವನ್ನ ಹಿಡಿಯುವ ಪ್ರಯತ್ನ, ದೃಷ್ಟಿ ನೇರ. ಇದು ಅಡ್ವಾನ್ಸ್ ಪೋಸ್ಚರ್ ಅಲ್ಲೂ ಬರುತ್ತೆ ಈ ಒಂದು ಆಸನ. ಉಸಿರಾಟ ಸಹಜ ಸ್ಥಿತಿ, ಪ್ರಯತ್ನ ಪಡಿ. ಇನ್ಹೇಲ್ ಅಪ್, ಎಕ್ಸೇಲ್ ಹ್ಯಾಂಡ್ಸ್ ಡೌನ್. ನೌ ಲೆಫ್ಟ್ ವೀರಾಸನ, ರೈಟ್ ಪದ್ಮಾಸನ. ಇನ್ಹೇಲ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಕಂಪ್ಲೀಟ್ ಟರ್ನ್ ಲೆಫ್ಟ್ ರೈಟ್ ಸೈಡ್, ರೈಟ್ ನಿಮ್ಮ ಬಲಹಸ್ತದಿಂದ ಬಲಪಾದವನ್ನ ಹಿಡಿಯುವ ಪ್ರಯತ್ನ, ದೃಷ್ಟಿ ಕಂಪ್ಲೀಟ್ ಆಗಿ ನಿಮ್ಮ ಬೆನ್ನನ್ನ ನೋಡ್ತಾ ಇರ್ಲಿ, ನಿಮ್ಮ ಬೆನ್ನು ನೋಡ್ತಾ ಇರ್ಲಿ, ಅಷ್ಟು ಟ್ವಿಸ್ಟ್ ಮಾಡ್ಬೇಕು, ನಿಮ್ಮ ಬೆನ್ ನಿಮಗೆ ಕಾಣಿಸ್ಬೇಕು. ಬ್ರೀತ್ ಇನ್ ಅಪ್, ಬ್ರೀತ್ ಔಟ್ ಡೌನ್, ಲೆಗ್ ಸ್ಟ್ರೆಚ್, ನೀ ಮೂಮೆಂಟ್ಸ್. ದಿನ ಅಭ್ಯಾಸದಲ್ಲಿ ನಾನು ಅನ್ಕೊಂತೀನಿ ಗೋಮುಖಾಸನ ಮಾಡ್ತಾ ಬಂದಿದ್ದೀರಾ. ಗೋಮುಖಾಸನದಲ್ಲಿ ನಾನು ಫಸ್ಟ್ ಸೆಟ್ ಒಂದೊಂದು 3-3 ಕೌಂಟ್ಸ್ ಕೊಡ್ತಾ ಹೋಗೋಣ. ಗೋಮುಖಾಸನ, ರೈಟ್ ಲೆಗ್ ಇನ್, ಲೆಫ್ಟ್ ಅಪ್. ನಿಮ್ಮ ಪಾದ ಹೇಗಿರ್ಬೇಕು? ಹಸುವಿನ ಕೊಂಬಿನ ತರ ಇರ್ಬೇಕು. ಎರಡು ಪಾದಗಳ ದೃಷ್ಟಿ ಹೇಗಿರ್ಬೇಕು? ಹಸುವಿನ ಕೊಂಬು. ನಿಮ್ಮ ಎರಡು ನೀ ಸೇಮ್ ಲೈನ್ ಅಲ್ಲಿ ಇರ್ಬೇಕು. ಯಾವ ಪಾದ ಮೇಲಿದೆ, ಯಾವ ಕಾಲ್ ಮೇಲಿದೆ? ಎಡ ಕಾಲು ಮೇಲಿದೆ. ಎಡ ಹಸ್ತ ಮೇಲೆ ತಗೊಂಡು ಎಡ ಹಸ್ತದಲ್ಲಿ ಲಾಕ್, ಬಲ ಹಸ್ತವನ್ನ ಹಿಂದ್ಗಡೆ ತಗೊಂಡು ಲಾಕ್ ಮಾಡಿ, ದೃಷ್ಟಿ ನೇರ ಇರ್ಲಿ. ದೃಷ್ಟಿ ನೇರ. ಇನ್ಹೇಲ್ ಹ್ಯಾಂಡ್ಸ್ ಅಪ್. ನಾ ಈಗ ಇದರಲ್ಲಿ ಗರುಡಾಸನ, ಎರಡು ಆಸನಗಳ ಕಾಂಬಿನೇಷನ್ ನೋಡಿ, ಗರುಡಾಸನನ್ನು ನೀವು ಮಾಡಿಸ್ಬೋದು. ನಿಧಾನವಾಗಿ ಕೈ ಬಿಡಿಸಿ, ಕಾಲು ನೇರ, ಎಡಗಾಲು ಕೆಳಗೆ, ಕಾಲು ಮೇಲೆ, ಬಲಪಾದ ಮೇಲೆ, ಹಸುವಿನ ಕೊಂಬಿನ ತರ ಪಾದಗಳು ಕಾಣಿಸ್ಬೇಕು. ನೋಡೋಕೆ ನಮ್ಗೆ ಹಸುವಿನ ಕೊಂಬಿನ ತರ ಇರ್ಬೇಕು ಕಾಲು, ಯಾವುದೇ ಕಾರಣಕ್ಕೂ. ಪೊಸಿಷನ್ ಅಲ್ಲಿ ಸ್ವಲ್ಪ ಬರೋದು ಕಷ್ಟ ಆಗುತ್ತೆ, ದಿನನಿತ್ಯದ ಅಭ್ಯಾಸ ಮಾಡ್ತಾ ಮಾಡ್ತಾ ಬರುತ್ತೆ. ಬಲಹಸ್ತ ಮೇಲೆ, ಇದರಲ್ಲೂ ಸುಮಾರು ವೇರಿಯೇಷನ್ಸ್ ಇದೆ, ಸಮಯದ ಅಭಾವ, ಮುಂದಿನ ತರಗತಿಯಲ್ಲಿ ನಾನು ತೋರಿಸ್ಕೊಡ್ತೀನಿ ವೇರಿಯೇಷನ್ಸ್. ಇನ್ಹೇಲ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಎಕ್ಸೇಲ್ ಡೌನ್. ಗರುಡಾಸನ, ಸೆಂಟರ್. ಯಾರಿಗೆ ಶುಗರ್ ಇರುತ್ತೆ ಅವ್ರಿಗೆ ಈ ಆಸನಗಳು, ಶಶಾಂಕಾಸನ, ಮಂಡೂಕಾಸನ, ಗರುಡಾಸನ, ಅರ್ಧ ಮತ್ಸೇಂದ್ರಾಸನ, ಈ ಕೆಲವು ಆಸನಗಳು ತುಂಬಾ ಸೂಕ್ತವಾಗಿರುತ್ತೆ ಈ ರೋಗಾನುಸಾರ ಯೋಗದಲ್ಲಿ. ಇದು ಶುಗರ್ಗೆ ಬರುತ್ತೆ. ಹಾಗೆ ಹಾರ್ಟ್ ವೀಕ್ ಇರೋರಿಗೆ, ಕೊಲೆಸ್ಟ್ರಾಲ್, ಹಾರ್ಟ್ ಅಲ್ಲಿ ಬ್ಯಾಡ್ ಮತ್ತೆ ಗುಡ್ ಕೊಲೆಸ್ಟ್ರಾಲ್ ವೇರಿಯೇಷನ್ಸ್ ಇರೋರು ಗೋಮುಖಾಸನ ಪ್ರಾಕ್ಟೀಸ್ ಮಾಡೋದ್ರಿಂದ ಕಂಟ್ರೋಲ್ಗೆ ಬರುತ್ತೆ. ನೆಕ್ಸ್ಟ್ ಆಸನ ಯೋಗ ಮುದ್ರಾಸನ. ಮೇನ್ ಇಂಪಾರ್ಟೆಂಟ್ ಆಫ್ ದ ಯೋಗ ಮುದ್ರಾಸನ, PCOD ಇರೋರ್ಗೆ ಒಳ್ಳೇದು, ಶುಗರ್ ಇರೋರ್ಗೆ ಒಳ್ಳೇದು, ಒಬೆಸಿಟಿ ಕಮ್ಮಿ ಮಾಡ್ಕೊಳಕ್ಕೆ ಒಳ್ಳೇದು ಯೋಗ ಮುದ್ರಾಸನ. ಪದ್ಮಾಸನದಲ್ಲಿ ಕುತ್ಕೊಳ್ಳಿ,
ಯಾರಿಗೆ ಪದ್ಮಾಸನದಲ್ಲಿ ಕುತ್ಕೊಳಕ್ ಆಗಲ್ವೋ ಅವರು ಏಕಪಾದ ಪದ್ಮಾಸನದಲ್ಲಿ ಕುತ್ಕೋಬಹುದು. ಫಸ್ಟ್ ಯೋಗ ಮುದ್ರಾಸನನ, ಇದರಲ್ಲಿ ಮೂರು ಸೆಟ್ ಇದೆ ಯೋಗ ಮುದ್ರಾಸನದಲ್ಲೂ. ಎರಡು ಹಸ್ತಗಳನ್ನ ಆದಿ ಮುದ್ರಾ ತಗೊಂಡು ಹೊಟ್ಟೆನ ಪ್ರೆಸ್ ಮಾಡಿ ಉಸಿರು ತಗೊಳ್ಳಿ, ಕಂಪ್ಲೀಟ್ ಉಸಿರು ಬಿಟ್ಬಿಡಿ. ಈಗ ನಿಮ್ಮ ಹಣೆಯನ್ನ ಮಂಡಿ ಮುಟ್ಟಿಸ್, ಹಣೆಯನ್ನ ನೆಲ ಮುಟ್ಟಿಸುವ ಪ್ರಯತ್ನ ಮಾಡಿ. ಈ ಯೋಗ ಮುದ್ರಾವನ್ನ ಹಾಕೋದು ಅಷ್ಟು ಸುಲಭ ಅಲ್ಲ, ಯಾರು ಪ್ರತಿನಿತ್ಯದ ಅಭ್ಯಾಸ ಮಾಡ್ತೀರೋ ಅವ್ರಿಗೆ ಇದು ಸಾಧ್ಯವಾಗುತ್ತೆ. ಇನ್ಹೇಲ್ ಅಪ್, ಎಕ್ಸೇಲ್. ಯೋಗ ಮುದ್ರಾಸನ ಪ್ರಕಾರ ಎರಡು ಎರಡು ಹಸ್ತಗಳ ಹಿಂದೆ ತಗೊಂಡು ಬ್ರೀಥಿಂಗ್, ಬ್ರೀತ್ ಔಟ್. ಈಗ ಹಣೆನ ಮಂಡಿ ನೆಲ ಮುಟ್ಟಿಸುವ ಪ್ರಯತ್ನ ಮಾಡಿ. ದೃಷ್ಟಿ ಕಣ್ಣು ಮುಚ್ಚಿರ್ಬಾರ್ದು, ದೃಷ್ಟಿ ನಿಮ್ಗೆ ಓಪನ್ ಇರ್ಲಿ, ಕಣ್ಣು ಉಸಿರಾಟ ಸಹಜ ಸ್ಥಿತಿಯಲ್ಲಿ ಇರ್ಲಿ. ಇನ್ಹೇಲ್ ಮೂರು, ಬ್ರೀಥಿಂಗ್, ಬ್ರೀತ್ ಔಟ್, ಬ್ರೀತ್ ಔಟ್. ಟ್ರೈ ಟು ಟಚ್ ಹೆಡ್ ಔಟ್, ಹ್ಯಾಂಡ್ಸ್ ಅಪ್ ಇಫ್ ಯು ಏಬಲ್ ಟು. ಇದರಲ್ಲಿ ನಿಮ್ಗೆ ಇನ್ನೊಂದು ಕೈ, ನಾವು ಈ ಹಣೆ ಮಂಡಿ ಮುಟ್ಟಿಸ್ಬೇಕಾದ್ರೆ ಕೈ ಎತ್ತೋದ್ರಿಂದ ಮೈಗ್ರೇನ್ ಕಮ್ಮಿ ಆಗುತ್ತೆ, ತಲೆನೋವು ಕಮ್ಮಿ ಆಗ್ತಾ ಬರುತ್ತೆ ಈ ಒಂದು ಆಸನದಲ್ಲಿ. ಯೋಗ ಮುದ್ರಾಸನ ಪ್ರಕಾರ ಮೂರಲ್ಲಿ ಇನ್ಹೇಲ್ ಸೆಂಟರ್ ರಿಲ್ಯಾಕ್ಸ್, ರಿಲೀಸ್ ಮಾಡಿ. ಹೇಗೋ ನಾವು ಪದ್ಮಾಸನದಲ್ಲಿ ಕೂತಿದೀವಿ, ಪದ್ಮಾಸನದಲ್ಲಿ ಕೂತಿರೋದಕ್ಕೆ ಒಂದೆರಡು ಆಸನ ಮಾಡೋಣ. ಗರ್ಭಾಸನ, ಯಾರಿಗೆ YCB ಎಕ್ಸಾಮ್ ತಗೊಂತಿರೋ ಅದರಲ್ಲಿ ಇದು ಬರುತ್ತೆ ಗರ್ಭಾಸನ. ನಿಧಾನವಾಗಿ ಕೆಳಗಡೆ ಬರಲಿ ಕಾಲು. ತೋಲಾಸನ ಅಥವಾ ಲೋಲಾಸನ, ನಿಮ್ಮ ಸಾಧ್ಯ ಎಷ್ಟು ಸಾಧ್ಯ ಅಷ್ಟು ನಿಮ್ಮ ಬಾಡಿನ ಮೇಲೆ ಎತ್ತುವ ಪ್ರಯತ್ನ. ತೋಲಾಸನ ಆರ್ ಲೋಲಾಸನ ಸೆಂಟರ್, ಕಾಲು ಬಿಡಿಸ್ಕೊಳ್ಳಿ, ಕಾಲು ನೇರ ಮಾಡಿ, ನೀ ಮೂಮೆಂಟ್ಸ್ ಕೊಡಿ. ಇನ್ನೊಂದು ಎರಡು ಮೂರು ಕೂತು ಮಾಡುವ ಆಸನ ಮಾಡಿ ಮತ್ತೆ ಮಲಗಿ ಮಾಡೋದಕ್ಕೆ ಹೋಗೋಣ. ಈಗ ಭೂನಮನಾಸನ ಮಾಡೋಣ. ಭೂನಮನಾಸನದಲ್ಲಿ ಇದನ್ನ ಬೇರೆ ಇನ್ಸ್ಟಿಟ್ಯೂಷನ್ ಅಲ್ಲಿ, ಸ್ವಾಮಿ ವಿವೇಕಾನಂದ ಅಯ್ಯಂಗಾರ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದನ್ನ ಉಪವಿಷ್ಟ ಕೋನಾಸನ ಅಂತ ಕರೀತಾರೆ. RPL ಎಕ್ಸಾಮು ಮತ್ತೆ YCB ಎಕ್ಸಾಮ್ ಅಲ್ಲಿ ಭೂನಮನಾಸನ ಬೇರೆ ಬೇರೆ ಒಂದು ಹೆಸರಿದೆ, ಅದನ್ನ ನಾನು ನಂತರ ತೋರಿಸ್ತೀನಿ. ಬ್ರೀತ್ ಇನ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಬ್ರೀತ್ ಔಟ್, ಟ್ರೈ ಟು ಲಾಕ್ ಬೋತ್ ಟೋಸ್. ಫಸ್ಟ್ ಲಾಕ್ ಮಾಡಿ, ಕೈಗಳನ್ನ ಲಾಕ್ ಮಾಡಿ, ದೃಷ್ಟಿ ನೇರ ಇರಲಿ. ಈಗ ಮತ್ತೊಮ್ಮೆ ಉಸಿರಾಟ ಮೇಲೋಗ್ಲಿ, ಉಸಿರಾಟ. ಬ್ರೀತ್ ಇನ್ ಅಪ್, ಬ್ರೀತ್ ಔಟ್, ಟ್ರೈ ಟು ಟಚ್ ಹೆಡ್ ಡೌನ್, ಹೆಡ್ ಡೌನ್ ಆರ್ ಚೆಸ್ಟ್ ಡೌನ್ ಟ್ರೈ ಟು ಡೂ. ಭೂನಮನಾಸನ ಯಾರಿಗೆ ಸ್ಪೆಷಲ್, ಲೇಡೀಸ್ಗೆ ಇದು ತುಂಬಾ ಒಳ್ಳೇದು. ನಮ್ಗೆ ಥೈಸ್ ನ ಒಂದು ನರಗಳಿಗೆ ಆಕ್ಟಿವ್ ಮಾಡ್ತಾ ಬರುತ್ತೆ, ಥೈಸ್ ಫ್ಯಾಟ್ ಕಮ್ಮಿ ಮಾಡಿ ಥೈಸ್ ನ ಒಂದು ಟೈಟ್ ಮಾಡ್ತಾ ಹೋಗುತ್ತೆ. ನೋಡಿ ಎಷ್ಟು ಆಸನಗಳಿದಾವೆ, ಯಾಕೆ ಹೋಗ್ಬೇಕಲ್ವಾ ಜಿಮ್ಗೆ? ಪ್ರತಿನಿತ್ಯ ಈ ಆಸನಗಳನ್ನ ಪರ್ಫೆಕ್ಷನ್ ಅಲ್ಲಿ ಕಲ್ತ್ಕೊಂಡ್ರೆ ಹೆಲ್ತ್ ಜೊತೆಗೆ ನಮ್ಗೆ ಒಂದು ಬಾಡಿ ಶೇಪ್ ಸಮೇತ ಚೆನ್ನಾಗಿ ಸಿಗುತ್ತೆ. ಬ್ರೀತ್ ಇನ್ ಆಫ್, ಬ್ರೀತ್ ಔಟ್, ಹ್ಯಾಂಡ್ಸ್ ಡೌನ್. ಇದ್ರಲ್ಲೇ ಕೂರ್ಮಾಸನ ಮಾಡೋಣ. ಟ್ರಾಟೈಸ್ ಪೋಸ್, ಇಂಗ್ಲಿಷ್ ಅಲ್ಲಿ ಇದನ್ನ ಟ್ರಾಟೈಸ್ ಪೋಸ್ ಅಂತಾರೆ. ಕೂರ್ಮಾಸನ, ಬ್ರೀತ್ ಇನ್, ಬ್ರೀತ್ ಔಟ್, ಟ್ರೈ ಟು ಟಚ್ ಹೆಡ್ ಡೌನ್. ಟ್ರೈ ಮಾಡಿ, ಉಸಿರು ಬಿಡ್ತಾ 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 ಕೂರ್ಮಾಸನ. ನೋಡಿ ದೇಹ ಹೇಗ್ ಕಾಣಿಸ್ತಿರುತ್ತೆ. ಬ್ರೀತ್ ಇನ್ ಅಪ್, ಬ್ರೀತ್ ಔಟ್, ಹ್ಯಾಂಡ್ಸ್ ಡೌನ್. ಬಟರ್ಫ್ಲೈ ಮಾಡ್ತಾ ರಿಲ್ಯಾಕ್ಸ್ ಮಾಡಿ ಬಟರ್ಫ್ಲೈ. ಇದನ್ನ ಬಟರ್ಫ್ಲೈ ಸುತ್ತ ಬದ್ಧಕೋನಾಸನ ಅಂತ ಕರೀತಾರೆ. ಇದನ್ನ ಸಾನ್ಸ್ಕ್ರಿಟ್ ಅಲ್ಲಿ ತಿತ್ತಲಿ ಆಸನ, ಬಟರ್ಫ್ಲೈ, ಚಿಟ್ಟೆ ಆಸನ. ಈ ಒಂದು ಆಸನದಲ್ಲಿ ಸುಪ್ತ ಬದ್ಧಕೋನಾಸನ ಮಾಡೋದ್ರಿಂದ ಹೊಟ್ಟೆಯ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ PCOD PCOS ಇರೋರಿಗೆ ತುಂಬಾ ಒಂದು ಒಳ್ಳೆಯ ಆಸನ. ಬ್ರೀಥಿಂಗ್, ಬ್ರೀತ್ ಔಟ್, ಟ್ರೈ ಟು ಟಚ್ ಮ್ಯಾಟ್ ಆರ್ ಫೀಟ್. ನಿಮಗೆ ಸಾಧ್ಯವಾದ್ರೆ ನಿಮ್ಮ ಪಾದವನ್ನ ಮುಟ್ಟಿ, ಅದಕ್ಕಿಂತ ನಮ್ಗೆ ಇನ್ನು ಅಭ್ಯಾಸವಿದೆ ಅಂದವರು ಮ್ಯಾಟ್ ಅನ್ ಸಮೇತ ಟಚ್ ಮಾಡಬಹುದು. ಇನ್ಹೇಲ್ ಅಪ್,
ಎಕ್ಸೇಲ್. ಈಗ ನಿಮ್ಮ ಎರಡು ಕೈಗಳನ್ನ ಒಳಮುಖಕ್ಕೆ ತಗೊಳ್ಳಿ, ಇದರಲ್ಲಿ ಕೂರ್ಮಾಸನ ನೋಡ್ಕೊಳ್ಳಿ, ಬಟರ್ಫ್ಲೈ ಅಲ್ಲಿ ಕೂರ್ಮಾಸನ, ಫಸ್ಟ್ ಸೆಟ್ ಆಫ್ ಕೂರ್ಮಾಸನ, ಬ್ರೀದ್ ಔಟ್ ಸೆಂಟರ್. ಈಗ ಕೈನ ಹಿಂದಕ್ಕೆ ತಗೊಳ್ಳಿ ಸೈಡ್ಗೆ ನೋಡಿ. ಹಾ, ಇವಾಗ ಟ್ರೈ ಮಾಡಿ, ಬ್ರೀದ್ ಇನ್ ಬ್ರೀದ್ ಔಟ್, ಟ್ರೈ ಟ್ರೈ ಟು ಟಚ್ ಫೀಟ್, ಈಸಿ ಮಾಡಿ, ಟ್ರೈ ಮಾಡಿ, ಟ್ರೈ ಮಾಡಿ. Inhale up, exhale hands down. Relax. ಹಾಗೆ ಶಶಾಂಕಾಸನಕ್ಕೆ ಹೋಗಿ. ಶಶಾಂಕಾಸನ, ಶಶಾಂಕಾಸನ ನೋಡಕ್ಕೆ ಸಿಂಪಲ್ ಆಸನ, ಎಷ್ಟು ಬೆನಿಫಿಟ್ ಇದೆ, ಒಳ್ಳೆಯ ವಿಶ್ರಾಂತಿ ಕೊಡುತ್ತೆ ದೇಹಕ್ಕೆ. ನಿಮ್ಗೆ ಎಷ್ಟೇ ಆನ್ಸೈಟಿ ಇರ್ಲಿ, ಎಷ್ಟೇ ನಿಮ್ಗೆ ಟೆನ್ಷನ್ ಇರ್ಲಿ, ಈ ಆಸನದಲ್ಲಿ ನೀವು ರಿಲ್ಯಾಕ್ಸ್ ಮಾಡಿದ್ರೆ ಖಂಡಿತ ನಿಮ್ಗೆ ವಿಶ್ರಾಂತಿ ಮತ್ತೆ ಮೈಂಡ್ ಫ್ರೆಶ್ ಆಗುತ್ತೆ. ಬೆನ್ನೋವಿರೋರು ಸಮೇತ ಈ ಒಂದು ಆಸನದಲ್ಲಿ ವಿಶ್ರಾಂತಿ ಮಾಡೋದ್ರಿಂದ ಬೆನ್ನೋವು ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ಮಕರ ಆಸನಕ್ಕೆ ಹೋಗಿ, ಹಿಂಗ್ ಮಾಡಿ. ಮಕರಾಸನ, ಮಕರಾಸನ ಇಂಗ್ಲಿಷ್ ಅಲ್ಲಿ ಇದನ್ನ ಕ್ರೋಕೊಡೈಲ್ ಪೋಸ್ಚರ್ ಅಂತಾರೆ. ಕ್ರೋಕೊಡೈಲ್ ಅಂದ್ರೆ ಅದು ಎಷ್ಟು ನಿಧಾನವಾಗಿ ಉಸಿರಾಡುತ್ತೆ ಅಷ್ಟೇ ಅದಕ್ಕೆ ರಿಲ್ಯಾಕ್ಸ್ ಆಗ್ತಾ ಬರುತ್ತೆ. ನಮ್ಮ ಒಂದು ಬ್ರೀತಿಂಗ್ ಕೆಪಾಸಿಟಿ ಈ ಮಕರಾಸನದಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ. ಸೊ ನಾಯಿ ಆಗ್ಲಿ ಮತ್ತೆ ಬೇರೆ ಪ್ರಾಣಿಗಳು, ಮೊಲ ಎಷ್ಟು ಫಾಸ್ಟ್ ಆಗಿ ಉಸಿರಾಟ ಆಗುತ್ತೆ, ಆದ್ರೆ ಅದರ ಲೈಫ್ ಸ್ಪಾನ್ ಸಮೇತ ಕಮ್ಮಿ ಇರುತ್ತೆ. ಅದೇ ನೀವು ತಗೊಳ್ಳಿ ಕ್ರೋಕೊಡೈಲು ಮತ್ ಸರ್ಪ, ಈ ಪ್ರಾಣಿಗಳು, ಟಾರ್ಟಾಯ್ಸ್ ಇವೆಲ್ಲ ನಿಧಾನವಾಗಿ ಉಸಿರಾಟ ಆಡೋದ್ರಿಂದ ಅದರ ಲೈಫ್ ಸ್ಪಾನ್ ಸಮೇತ ಜಾಸ್ತಿ ಇರುತ್ತೆ. ಇದರಲ್ಲಿ ಪ್ರಕಾರದ್ದು, ಮಕರಾಸನ ಪ್ರಕಾರದ್ದು, ಯಾರಿಗೆ ನೀ ಪೇನ್ ಇರುತ್ತೆ ಅವರು ಈ ಅಭ್ಯಾಸವನ್ನ ಮಾಡಬಹುದು. ಹೀಲರ್ ಬಟೆಕ್ಸ್ ನ ಜಾಯಿನ್ ಮಾಡುವ ಒಂದು ಪ್ರಯತ್ನ ಮಾಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಹಾಗೆ ಎರಡು ಹಸ್ತಗಳು ನಿಮ್ಮ ಪಕ್ಕಕ್ಕೆ ತಗೊಂಡು, ಒಂದು ಫಸ್ಟ್ ಯಾವತ್ತು ನಾವು ಶಲಭಾಸನ ಮತ್ತೆ ಭುಜಂಗಾಸನ ನಾವು ಬಂದಾಗ ನಾವು ಫಸ್ಟ್ ಭುಜಂಗಾಸನ ನಂತರ ಶಲಭಾಸನ ಮಾಡಿದ್ರೆ ನಮ್ಗೆ ಹೆಚ್ಚಿನ ಬೆನಿಫಿಟ್ ಸಿಗುತ್ತೆ. ನೀವು ಯಾರು ಯೋಗ ಡೇ ಬುಕ್ ಅಲ್ಲಿ, ಆಯುಷ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋ ಬುಕ್ ಅಲ್ಲಿ ನೀವು ಅದನ್ನ ರೆಫರ್ ಮಾಡಿರೋರಿಗೆ ಗೊತ್ತಾಗುತ್ತೆ, ಭುಜಂಗಾಸನ ಮಾಡಿ ಶಶಂಕಾಸನ ಮಾಡಿದಾಗ 100% ನಮ್ಗೆ ಆಸನದ ಬೆನಿಫಿಟ್ ನಮ್ಗೆ ಸಿಗ್ತಾ ಹೋಗುತ್ತೆ. ನೋಡಿ ಇವಾಗ ಭುಜಂಗಾಸನದಲ್ಲಿ ಎಷ್ಟೊಂದು ವೇರಿಯೇಷನ್ಸ್ ಇರುತ್ತೆ. ಫಸ್ಟ್ ಸರಳ ಭುಜಂಗಾಸನ ಮಾಡೋಣ, ಎಲ್ಬೋಸ್ ಡೌನ್ ಮಾಡಿ. ಯಾರಿಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅವ್ರು ನೋಡಿ, ಉಸಿರಾಟ ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್, ಹೀಗೆ ಫಾಸ್ಟ್ ಇನ್ಹಲೇಷನ್ ಎಕ್ಸಲೇಷನ್ 10-15 ಸಲ ಮಾಡಬೇಕು. ಡೈಲಿ ಅಭ್ಯಾಸ ಮಾಡ್ತಾ ಮಾಡ್ತಾ ವೆಯ್ಟ್, ಹೊಟ್ಟೆಯ ಒಂದು ಕೊಲೆಸ್ಟ್ರಾಲು ಕಮ್ಮಿ ಆಗ್ತಾ ಬರುತ್ತೆ. ಈಗ ಆಸನದಲ್ಲಿ ಇರಿ. ಆಸನದಲ್ಲಿ ಇದ್ದಾಗ ಹೇಗಿರ್ಬೇಕು, ಉಸಿರಾಟ ಸಹಜ ಸ್ಥಿತಿಯಲ್ಲಿರ್ಬೇಕು. ಬ್ರೀದ್ ಔಟ್ ಡೌನ್. ಅರ್ಧ ಭುಜಂಗಾಸನ, ಒಂದ್ 2 times ಮೂಮೆಂಟ್ಸ್ ಕೊಡಿ, ನಂತರ ಆಸನಕ್ಕೆ ಹೋಗೋಣ. ಬ್ರೀದ್ ಇನ್ ಬ್ರೀದ್ ಔಟ್, ಬ್ರೀದ್ ಇನ್ ಬ್ರೀದ್ ಔಟ್. ಈಗ ಆಸನ, ಆಸನದಲ್ಲಿ ನಿಮ್ಮ ಕೆಳ ಹೊಟ್ಟೆ ನೆಲಕ್ಕೆ ಒತ್ತುವ ಪ್ರಯತ್ನ. ಅರ್ಧ ಭುಜಂಗಾಸನ ಇದು, ಅರ್ಧ ಭುಜಂಗಾಸನ. ಬ್ರೀದ್ ಔಟ್ ಡೌನ್. ಈಗ ನಿಮ್ಮ ಎರಡು ಹಸ್ತಗಳು ಹೊಟ್ಟೆ ಹತ್ರ ಬರಲಿ, ಪೂರ್ಣ ಭುಜಂಗಾಸನ. Breathe out. Breathe in. Breathe out. Breathe in. Breathe out. Breathe in. Stay in asana. Breathe out down. ಈಗ ಎರಡು ಕಾಲಡಿ ಅಂತರ, ಒಂದ್ ಸ್ವಲ್ಪ ದೂರ ಇರಲಿ. ತ್ರಿಯಂಕ ಭುಜಂಗಾಸನ, ತ್ರಿಯಂಕ ಭುಜಂಗಾಸನದಲ್ಲಿ ನಿಮ್ಮ ಹಸ್ತ ನಿಮ್ಮ ಹೊಟ್ಟೆ ಹತ್ರ ಬರಬೇಕು. ಬ್ರೀದ್ ಇನ್ ಅಪ್, ಟರ್ನ್ ರೈಟ್, ಲುಕ್ ಲೆಫ್ಟ್ ಹೀಲ್. ನಿಮ್ಮ ಎಡ ಇಮ್ಮಿಡಿನ ನೋಡ್ತಾ ಇರಲಿ, ಸೆಂಟರ್. ಇನ್ಹೇಲ್ ಅಪ್, ಎಕ್ಸೇಲ್ ಟರ್ನ್ ಲೆಫ್ಟ್ ಸೈಡ್, ಬಲ ಇಮ್ಮಿಡಿನ ನೋಡ್ತಾ ಇರಲಿ, ಸೆಂಟರ್. ಸರ್ಪಾಸನ, ಸರ್ಪಾಸನ ಪಾಮ್ ನಿಮ್ಮ ಚೆಸ್ಟ್ ಹತ್ರ ತಗೊಳ್ಳಿ, ಹಿಂದೆ ತಗೋ, ಹಿಂದೆ ತಗೋಬೇಕು. ಉಸಿರು ತಗೊಳ್ತಾ ಮೇಲೆ
ಆಸನದಲ್ಲಿ ಇರಿ. ಇದನ್ನ ಸಮೇತ ನೀವು ಮೂವ್ಮೆಂಟ್ಸ್ ಕೊಡ್ತಾ ಮಾಡಬಹುದು. ಇನ್ಹೇಲೇಷನ್, ಎಕ್ಸಲೇಷನ್, ಸೆಂಟರ್. ಇದು ಸರ್ಪಾಸನ. ಪೂರ್ಣ ಭುಜಂಗಾಸನ, ಅಡ್ವಾನ್ಸ್ ಕೋಬ್ರಾ. ಲಾಕ್ ಯುವರ್ ಫಿಂಗರ್ಸ್, ಲಿಫ್ಟ್ ಯುವರ್ ಚೆಸ್ಟ್. ಅಡ್ವಾನ್ಸ್ ಕೋಬ್ರಾ, ಪೂರ್ಣ ಭುಜಂಗಾಸನ, ಸೆಂಟರ್. ಈಗ ಎರಡು ಹಸ್ತಗಳು ಹಿಂದೆ ತಗೊಳ್ಳಿ. ಶಲಭಾಸನದಲ್ಲಿ ಬಲಗಾಲೆತ್ತಿ. ಇದು ಇದಕ್ಕೂ ಸಮೇತ ನಾವು ಮೂವ್ಮೆಂಟ್ಸ್ ಕೊಡ್ಬೋದು. ಶಲಭಾಸನ ಚೆಸ್ಟ್ಗೆ ತುಂಬಾ ಒಳ್ಳೆಯದು, ಬ್ರೀತಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಮಾಡುತ್ತೆ, ಹಾರ್ಟ್ಗೆ ತುಂಬಾ ಒಳ್ಳೆಯದು ಶಲಭಾಸನ. ಇದನ್ನ ಇಂಗ್ಲಿಷ್ ಅಲ್ಲಿ ಏನಂತಾರೆ, ಸೂಪರ್ ಮ್ಯಾನ್ ಪೋಸ್. ಸೆಂಟರ್, ಲೆಫ್ಟ್, ಸೆಂಟರ್, ಬೋತ್ ಲೆಗ್ಸ್. ಈಗ ಚೆಸ್ಟ್ ಅಂಡ್ ಲೆಗ್ ಬೋತ್ ಶಲಭಾಸನ ಪ್ರಕಾರ ಎರಡು ಪ್ರಕಾರ ದೋ ಸೆಂಟರ್. ಈಗ ನಾಭಿ ಆಸನ. ಯಾರಿಗೆ ನೋವೆಲ್ಲ ಏನಾದ್ರು ಪ್ರಾಬ್ಲಮ್ ಇದೆ, ನಾಭಿಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ, ಬಟ್ಟಿ ಬೀಳೋದು ಪದೇ ಪದೇ ಆಗ್ತಾ ಇದೆ ಅಂದರು, ಈ ಒಂದು ನಾಭಿ ಆಸನವನ್ನ ಅಭ್ಯಾಸ ಮಾಡ್ಬೋದು. ಇನ್ಹೇಲ್, ಬ್ಯಾಲೆನ್ಸ್ ಯುವರ್ ಸ್ಟಮಕ್. ನಾಭಿಯಲ್ಲಿ ಬ್ಯಾಲೆನ್ಸ್ ಮಾಡಿ, ಎದೆ ಭಾಗ ಮತ್ತೆ ತೊಡೆಯ ಭಾಗವನ್ನ ಸಾಧ್ಯವಾದಷ್ಟು ಎತ್ತಿ. ಬ್ರೀದ್ ಔಟ್ ಡೌನ್. ಸಮಯ ಸ್ವಲ್ಪ ಇರೋದ್ರಿಂದ ನಾನು ಸ್ವಲ್ಪ ಆಸನಗಳನ್ನ ಕೌಂಟ್ಸ್ ಕೊಡ್ದಲ್ಲೇ ಮಾಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಆಸನ ನೌಕಾಸನ. ಇದರಲ್ಲಿ ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ನೌಕಾಸನ, ಬೋತ್ ಹ್ಯಾಂಡ್ಸ್ ಫ್ರೆಂಟ್. ಇನ್ಹೇಲ್, ಲಿಫ್ಟ್ ಯುವರ್ ಚೆಸ್ಟ್ ಅಂಡ್ ಲೆಗ್ ಬೋತ್. ಹೊಟ್ಟೆ ಮೇಲೆ ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಇನ್ ಯುವರ್ ಸ್ಟಮಕ್. ಟ್ರೈ ಟು ಲಿಫ್ಟ್ ಯುವರ್ ಚೆಸ್ಟ್ ಅಂಡ್ ಥೈಸ್. ಸೆಂಟರ್, ರಿಲ್ಯಾಕ್ಸ್ ಮಾಡಿ. ಧನುರಾಸನ. ಈಗ ನೆಕ್ಸ್ಟ್ ಧನುರಾಸನ. ಧನುರಾಸನದಲ್ಲಿ ಹೋಗಕ್ಕಿಂತ ಮುಂಚೆ ಫ್ರಾಗ್ ಪೋಸ್ ಮಾಡಿ ನಂತರ ಧನುರಾಸನಕ್ಕೆ ಹೋಗೋಣ. ಹೀಲೋರ್ ಬಟೆಕ್ಸ್ ಜಾಯಿನ್ ಆಗಿರ್ಬೇಕು, ಬರೀ ಚೆಸ್ಟ್ ಮಾತ್ರ ಎತ್ತಬೇಕು. ಸ್ವಲ್ಪ ಎಲ್ಬೋ ಬೆಂಡ್ ಮಾಡಿ. ಇದನ್ನ ಫ್ರಾಗ್ ಪೋಸ್ ಅಂತಾರೆ. ಉತ್ಥಾನ ಮಂಡುಕಾಸನ, ಮಲಿಕೊಂಡು ಪ್ರೋನ್ ಪೋಸ್ ಅಲ್ಲಿ, ಅಂದ್ರೆ ಹೊಟ್ಟೆಯ ಮೇಲೆ ಮಾಡುವ ಉತ್ಥಾನ ಮಂಡುಕಾಸನ. ಇದು ಕುಳಿತು ಮಾಡುವುದೇ ಬೇರೆ, ಹೊಟ್ಟೆಯ ಮೇಲೆ ಮಾಡುವ ಉತ್ಥಾನ ಮಂಡುಕಾಸನ. ಸೆಂಟರ್. ಈಗ ಧನುರಾಸನಕ್ಕೆ ಟ್ರೈ ಮಾಡಿ. ಯಾರಿಗೆ ಸಿವಿಯರ್ ಬ್ಯಾಕ್ ಪೇನ್ ಇದೆ ಅವರು ಧನುರಾಸನ ಮಾಡೋದು ಬೇಡ. ಬ್ಯಾಲೆನ್ಸ್ ಯುವರ್ ಸ್ಟಮಕ್. ಸೆಂಟರ್. ಮಕರಾಸನ. ಹಾಗೆ ಬಲಗಡೆ ತಿಳ್ಕೊಳ್ಳಿ. ವಸಿಷ್ಠಾಸನ ಮಾಡಿ. ವಸಿಷ್ಠಾಸನ, ವಸಿಷ್ಠಾಸನ, ಇದನ್ನ ವಸಿಷ್ಠಾಸನ ಅಂತಾರೆ. ಸೈಡ್ ಫ್ಲಂಕ್. ದೃಷ್ಟಿ ನಿಮ್ಮ ಎಡಹಸ್ತದ ಮೇಲೆ. ಸೆಂಟರ್, ಲೆಫ್ಟ್ ಸೈಡ್, ವಸಿಷ್ಠಾಸನ. ಪಾದದ ಮೇಲೆ ಪಾದ ಇರಬೇಕು, ದೇಹ ಕಂಪ್ಲೀಟ್ ಸ್ಟ್ರೈಟ್ ಲೈನ್ ಅಲ್ಲಿ ಇರಬೇಕು. ಸೆಂಟರ್. ವಸಿಷ್ಠಾಸನದಲ್ಲಿ ವೆಯ್ಟ್ ಲಾಸ್ ಆಗುತ್ತೆ, ಹಾಗೆ ನಮ್ಮ ಕೈಗೆ ಸ್ಟ್ರೆಂತ್ನೆಸ್ ಬರುತ್ತೆ, ಹಾಗೆ ಬೆನ್ನಿನ ಮೇಲೆ ಮಲಗಿ. ಶವಾಸನ. ಶವಾಸನದಲ್ಲಿ ಪ್ರತಿನಿತ್ಯ ನೀವು ಅಭ್ಯಾಸ ಮಾಡಿದ್ದೀರಾ ಯಾವುದನ್ನ, ಉತ್ಥಾನ ಪಾದಾಸನ ಅಭ್ಯಾಸವಾಗಿರುತ್ತೆ. ಉತ್ಥಾನ ಪಾದಾಸನದಲ್ಲಿ ನಾವು ಏನ್ ಮಾಡ್ತೀವಿ, 10 degree, 30 degree ಮತ್ತೆ 90 degree ನಮ್ಮ ಲೆಗ್ ನ ಎತ್ಬಿಟ್ಟು ಅದನ್ನ ರೊಟೇಷನ್ ಮಾಡ್ತೀವಿ. ಮೊದಲು ಮೂವ್ಮೆಂಟ್ಸ್ ಕೊಟ್ಟು ನಂತರ ಆಸನದಲ್ಲಿ ಬಂದು ನಾವು ರೊಟೇಷನ್ಸ್ ಮಾಡ್ತೀವಿ. ಇವತ್ತು ನಾವು ಬೇರೆ ಆಸನಕ್ಕೆ ಹೋಗೋಣ, ಅದು ಟೈಮ್ ತಗೊಳುತ್ತೆ. ಮೂರು ಆಸನ ಉತ್ಥಾನ ಮಂಡು. ಈಗ ನಾವು ಸ್ಟಾರ್ಟ್ ವಿತ್ ಪವನ ಮುಕ್ತ ಆಸನ. ಇದನ್ನ ಇಂಗ್ಲಿಷ್ ಅಲ್ಲಿ ವಿಂಡ್ ಬ್ಲೋ ಆಸನ ಅಂತ ಕರೀತಾರೆ. ರೈಟ್ ಲೆಗ್ ನ ಫೋಲ್ಡ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಇನ್ಹೇಲ್, ಎಕ್ಸೇಲ್, ಟ್ರೈ ಟು ಟಚ್. ಇದರಲ್ಲಿ ನೋಡಿ, ಅಭ್ಯಾಸ ಮಾಡ್ಬೇಕಾದ್ರೆ ನಾವು ಹೊಟ್ಟೆಗೆ ಪ್ರೆಸ್ ಮಾಡಿಕೊಂಡು ಎಕ್ಸಲೇಷನ್ ಅಲ್ಲಿ ಪ್ರೆಸ್ ಮಾಡ್ತೀವಿ, ಮತ್ತೆ ಇನ್ಹೇಲ್ ಮಾಡಿ ಎಕ್ಸೇಲ್, 4 ಬ್ರೀದ್ ಇನ್ ಬ್ರೀದ್ ಔಟ್ ಆಗುತ್ತೆ. ಇದನ್ನ ಅಭ್ಯಾಸ ಮಾಡಿ. ಇದನ್ನ ಒಂದು ಯೋಗ ಥೆರಪಿ ಹೌದು, ಯಾರಿಗೆ ಬ್ಯಾಕ್ ಪೇನ್ ಇದೆ ಅವ್ರಿಗೆ ಒಂದು ಯೋಗ ಥೆರಪಿನೂ ಹೌದು ಇದು ಪವನ ಮುಕ್ತಾಸನ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಸೆಂಟರ್, ಲೆಫ್ಟ್ ಲೆಗ್ ಫೋಲ್ಡ್, ಇನ್ಹೇಲ್, ಎಕ್ಸೇಲ್, ಟ್ರೈ ಟು ಟಚ್ ಫೋರ್ಹೆಡ್ ಟು ನೀ.
ಸೆಂಟರ್. ಈಗ ಎರಡು ಕಾಲು ಜೋಡಿಸಿ ಇನ್ಹೇಲ್ ಮಾಡ್ತಾ ಎಕ್ಸೇಲ್ ಮಾಡ್ತಾ ನಿಮ್ಮ ಹಣೆನ ಮಂಡಿ ಮುಟ್ಟಿಸುವ ಪ್ರಯತ್ನ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಒಳ್ಳೇದು, ಹೊಟ್ಟೆ ಕಮ್ಮಿ ಆಗುತ್ತೆ. ಬ್ರೀದ್ ಔಟ್, ಬ್ರೀದ್ ಇನ್ ಬ್ಯಾಕ್. ನಾಸಿಕ ಸ್ಪರ್ಶಾಸನ, ಬಲಗಾಲ ಬೆರಳ ಇಟ್ಕೊಳ್ಳಿ, ಹೆಬ್ಬೆಟ್ಟನ ಬಲಗಾಲ್ನ ಕಾಲ್ ಬೆರಳನ ಇಟ್ಕೊಂಡು ನಿಮ್ಮ ಬಲ ಹಸ್ತವನ್ನ ಹೊಟ್ಟೆಗೆ ಪ್ರೆಸ್ ಮಾಡಿ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಾ ನಿಮ್ಮ ಟಿಪ್ ಆಫ್ ನೋಸ್ ನ ಮುಟ್ಟಿಸಿ, ನಿಮ್ಮ ಪಾದವನ್ನ ಟಿಪ್ ಆಫ್ ನೋಸ್ ಮುಟ್ಲಿ. ಇನ್ನೊಂದ್ ಕಾಲು ನೇರ ಇರೋದಕ್ಕೆ ಪ್ರಯತ್ನ ಪಡಿ. ಸೆಂಟರ್ ಲೆಫ್ಟ್, ಇನ್ಹೇಲ್ ಎಕ್ಸೇಲ್ ಸೆಂಟರ್. ಈಗ ಎರಡೂ ಕಾಲು ಪ್ರಯತ್ನ ಪಡಿ. ಇದು ಸ್ವಲ್ಪ ಕಷ್ಟ, ಯಾರಿಗೆ ಅಭ್ಯಾಸವಿದೆಯೋ ಅವರು ಮಾಡ್ಬೋದು ಇದನ್ನ. ಬ್ರೀಥ್ ಇನ್ ಬ್ರೀಥ್ ಔಟ್, ಟ್ರೈ ಟು ಟಚ್ ಟಿಪ್ ಆಫ್ ನೋಸ್. ನಿಮ್ಮ ಎರಡು ಎಲ್ಬೋ ನಿಮ್ಮ ಹೊಟ್ಟೆಗೆ ಪ್ರೆಸ್ ಆಗ್ಬೇಕು. ಆಗುತ್ತೆ ನೋಡಿ, ನೋಡಿ ಕರೆಕ್ಟ್. ಹಾ ಹಂಗೆ, ಎಸ್. ಟ್ರೈ ಟು ಟಚ್ ಟಿಪ್ ಆಫ್ ನೋಸ್ ಸೆಂಟರ್. ರಿಲ್ಯಾಕ್ಸ್, ನಾಸಿಕ ಸ್ಪರ್ಶಾಸನ. ನೆಕ್ಸ್ಟ್ ಆಸನ ಸೇತು ಬಂಧಾಸನ, ಕಂದರಾಸನ. ಇನ್ ಇಂಗ್ಲಿಷ್ ಅಲ್ಲಿ ಇದನ್ನ ಬ್ರಿಡ್ಜ್ ಪೋಸ್ ಅಂತಾರೆ, ಎರಡು ಹೆಸರಲ್ಲೂ ಕರೀತಾರೆ, ಸೇತು ಬಂಧಾಸನ, ಕಂದರಾಸನ ಅಂತ. ಫಸ್ಟ್ ನಿಮ್ಮ ಇಮ್ಮಡಿನ ಇಟ್ಕೊಂಡು ದೇಹವನ್ನ ಎತ್ತಿ, ಸಾಧ್ಯ ಎಷ್ಟು ಸಾಧ್ಯನೋ ಅಷ್ಟು ಸೆಂಟರ್. ಹಾಗೆ ಬ್ಯಾಕ್ ಸಪೋರ್ಟ್ ಕೊಡ್ತಾ ಪ್ರಕಾರ ಎರಡು ಸೆಂಟರ್. ಪ್ರಕಾರ ಮೂರು, ಪ್ರಕಾರ ಮೂರು ನೋಡ್ಕೊಳ್ಳಿ. ಕಾಲು ಕಂಪ್ಲೀಟ್ ಆಗಿ ನಿಮ್ಮ ನೀ ಸ್ಟ್ರೈಟ್ ಮಾಡಬೇಕು. ಪ್ರಕಾರ ಮೂರಲ್ಲಿ ನಿಮ್ಮ ಬೆನ್ನಿನ ಭಾಗ ಗಮನಿಸ್ತಾ ಬನ್ನಿ. ಸೆಂಟರ್ ಈಗ ಎರಡು ಪಾದ ಕಾಲ್ನ 90 ಡಿಗ್ರಿ ತಗೊಂಡು ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್ 90 ಡಿಗ್ರಿ, ಬೋತ್ ಲೆಗ್ಸ್ ಅಪ್ 90 ಡಿಗ್ರಿ. ಅರ್ಧ ಹಾಲಾಸನ. ನಾವು ಟೇಕ್ ಬ್ಯಾಕ್ ಸಪೋರ್ಟ್ ಸರ್ವಾಂಗಾಸನ, ಶೋಲ್ಡರ್ ಸ್ಟ್ಯಾಂಡ್. ಸರ್ವಾಂಗಾಸನ ಯಾರಿಗೆ ನೆಕ್ ಪೇನ್ ಇದೆ, ಶೋಲ್ಡರ್ ಪೇನ್ ಇದೆ ಅವರು ಮಾಡಬೇಡಿ ಇದನ್ನ. ನಮ್ಮ ಒಂದು ಶೋಲ್ಡರ್ ಲೆವೆಲ್ ಸ್ಟ್ರೈಟ್ ಬರಬೇಕು. ಶೋಲ್ಡರ್ ಇದನ್ನ ಸ್ವಲ್ಪ ಹಿಂದೆ ತಗೊಂಡ್ರೆ ವಿಪರೀತ ಕರಣಿ ನಿಮ್ಮ ಕುತ್ತಿಗೆಲ್ಲ ಹಾಕಾಗುತ್ತೆ ನೋಡಿ. ಸರ್ವಾಂಗಾಸನ ಹೆಸರಲ್ಲೇ ಇದೆ, ಸರ್ವ ರೋಗಗಳಿಗೂ ಒಂದು ಮದ್ದು ಈ ಆಸನ. ಯಾರಿಗೆ ನೆಕ್ ಪೇನ್ ಇದೆ ಅವ್ರು ಮಾತ್ರ ಮಾಡೋದು ಬೇಡ. ಮತ್ತೆ ಸರ್ವಾಂಗಾಸನಕ್ಕೆ ಬನ್ನಿ ವಿಪರೀತ ಕರಣಿಯಿಂದ. ಇದರಲ್ಲಿ ನೀವು ಸೈಕ್ಲಿಂಗ್ ಮಾಡ್ಬೋದು, ಪದ್ಮಾಸನ ಹಾಕೋಬಹುದು, ಮತ್ತೆ ಎರಡು ನೀಗಳನ್ನ ನಿಮ್ಮ ಹಣೆಗೆ ಟಚ್ ಮಾಡ್ಬೋದು. ಸೂಪರ್ ಆಗಿ ವೇರಿಯೇಷನ್ಸ್ ನ ನೀವು ಇದರಲ್ಲಿ ಮಾಡ್ಕೋಬಹುದು. ಎರಡು ನೀನ ಟಚ್ ಮಾಡಿ ನೋಡೋಣ. ನಿಮ್ಮ ಬಟೆಕ್ಸ್ ಹೀಲು ಜಾಯ್ನ್ ಆಗಿರ್ಬೇಕು. ಹಾಗೆ ಎರಡು ಕಾಲುಗಳು ಮತ್ತೆ ಮೇಲೆ ತಗೊಂಡು ಹಾಲಾಸನಕ್ಕೆ ಹೋಗಿ. ಹಾಲಾಸನ ಯಾರಿಗೆ ಬ್ಯಾಕ್ ಪೇನ್ ಇದೆ ಅವರು ಹಾಲಾಸನ ಸ್ಕಿಪ್ ಮಾಡಿ, ಕೈ ಸಾಧ್ಯವಾದಷ್ಟು ಲಾಕ್ ಮಾಡಿ. ಹಾಗೆ ಕರ್ಣಪೀಠಾಸನ, ಕರ್ಣಪೀಠಾಸನ ಕಿವಿನ ಇಟ್ಕೋಬೇಕು ಹಾಲಾಸನದಲ್ಲಿ. ಇದನ್ನ ಶಿವಲಿಂಗ ಪೋಸ್, ನಮ್ಮ ಬಾಡಿ ಒಂಥರ ಶಿವಲಿಂಗ ಕಾಣಂಗೆ ಕಾಣಿಸ್ತಿರುತ್ತೆ. ಸದ್ಗುರುಲಿ ಇದನ್ನ ಶಿವಲಿಂಗ ಪೋಸ್ಚರ್ ಅಂತ ಕರೀತಾರೆ. ಇದರಲ್ಲಿ ಪರ್ಫೆಕ್ಟ್ ಹೆಸರು ಇದ್ರದ್ದು ಕರ್ಣಪೀಠಾಸನ. ಹಾಗೆ ಲಾಕ್ ಮಾಡ್ಕೊಂಡು ಸರ್ವಾಂಗಾಸನಕ್ಕೆ ಬನ್ನಿ. ಹೆಂಗೆ ಹೋಗಿದ್ವೋ ನಾವು ಹಾಗೆ ಬರಬೇಕು. ಹಾಲಾಸನ, ಅರ್ಧ ಹಾಲಾಸನ, ಅರ್ಧ ಹಾಲಾಸನ ಸೆಂಟರ್. ಈಗ ನಮ್ಮ ಕೊನೆಯ ಒಂದು ಆಸನ ಮಾಡಿ ನಂತರ ಸ್ಟ್ಯಾಂಡಿಂಗ್ ಚಕ್ರಾಸನ ತೋರಿಸ್ಕೊಡ್ತಾಳೆ. ಕೊನೆಯ ಆಸನ ಮತ್ಸ್ಯಾಸನ. ಮತ್ಸ್ಯಾಸನ ಕೊನೆಯ ಎರಡು ಆಸನ ಯಾವುದು? ಶೀರ್ಷಾಸನ ಮತ್ತೆ ಚಕ್ರಾಸನ ಇರುತ್ತೆ. ಇದು ಮತ್ಸ್ಯಾಸನ ಪ್ರಕಾರ ಒಂದು, ನೆತ್ತಿನ ನೆಲಕ್ಕೆ ಹಾಕ್ಬೇಕು, ಕುತ್ತಿಗೆ ಭಾಗವನ್ನ ಗಮನಿಸಿ ಪಾದವನ್ನ ನೆಲಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಪ್ರೆಸ್ ಮಾಡ್ತಾ ಹೋಗ್ಬೇಕು. ಸೆಂಟರ್
ಈಗ ಪದ್ಮಾಸನ ಹಾಕೊಳ್ಳಿ ಮಲಿಕೊಂಡು ಪದ್ಮಾಸನದಲ್ಲಿ ಇದು ಮತ್ಸ್ಯಾಸನ ಪ್ರಕಾರ ಎರಡು ನಾವೆಷ್ಟು ಮತ್ಸ್ಯಾಸನ ಮಾಡಿದ್ವಿ ಇವತ್ತು ವಜ್ರಾಸನದಲ್ಲಿ ಒಂದ್ ಮಾಡಿದ್ವಿ ಬ್ರಹ್ಮಚರ್ಯಾಸನದಲ್ಲಿ ಒಂದ್ ಮಾಡಿದ್ವಿ ಲೆಗ್ ಸ್ಟ್ರೆಚ್ ಮಾಡಿ ಮಾಡಿದ್ವಿ ಪದ್ಮಾಸನದಲ್ಲೂ ನಾವು ಮತ್ಸ್ಯಾಸನ ಮಾಡಿದ್ವಿ ನೆತ್ತಿನ ನಿಧಾನವಾಗಿ ನೆಲಕ್ಕೆ ಕತ್ತನ ನೇರ ಮಾಡಿಕೊಂಡು ಕಾಲನ ಬಿಡಿಸ್ಕೊಳ್ಳಿ ರಿಲ್ಯಾಕ್ಸ್ ಮಾಡಿ ಶೀರ್ಷಾಸನ ಇದು ದಂಡ ಬಿಟ್ಟಕಾದ್ರೆ ಬೈಟಕಾದ್ರೆ ಮಾಡ್ತೀಯ ಶೀರ್ಷಾಸನ ಇಲ್ಲ ಇವಾಗಲೇ ಮಾಡ್ತೀಯ ಮಾಡ್ತೀಯ ಆಗುತ್ತಲ್ಲ ಓಕೆ ಈಗ ನೀವು ಚಕ್ರಾಸನ ಯಾರಿಗೆ ನಿಂತು ಮಾಡೋಕ್ಕಾಗಲ್ಲ ಅವ್ರು ಕುಳಿತು ಮಾಡ್ ಮಲಿಕೊಂಡು ಮತ್ತೆ ಚಕ್ರಾಸನ ಮಾಡ್ಬೋದು ಅಡ್ವಾನ್ಸ್ ಆಗಿ ಇವಾಗ ನಿಂತು ಮಾಡೋದು ಚಕ್ರಾಸನ ಮಲಗಿ ಮಾಡೋರು ಮಲಗಿ ಮಾಡಿ ನಿಂತು ಮಾಡೋರು ನಿಂತು ಮಾಡಿ ಚಕ್ರಾಸನ ಚಕ್ರಾಸನ ಹಾಗೆ ನಿಮ್ಮ ಬಲಗಾಲು ಮೇಲೆ ಎತ್ತಿ ಟ್ರೈ ಮಾಡಿ ಏಕಪಾದ ಚಕ್ರಾಸನ ಸೆಂಟ್ಯೂರ್ ಲೆಫ್ಟ್ ಸೆಂಟರ್ ನಿಧಾನವಾಗಿ ನೆಲಕ್ಕೆ ರಿಲ್ಯಾಕ್ಸ್ ಹಾಗೆ ಬಲಗಡೆ ತಿರ್ಕೊಂಡು ನಾನು ಬೈಟಕ್ ತೋರಿಸಿಲ್ಲ ಬೈಟಕ್ಕೊಂದು ತೋರಿಸ್ಕೊಟ್ಬಿಡ್ತೀವಿ ಮಕರಾಸನಕ್ಕೆ ಹೋಗಿ ಅಧೋಮುಖ ವಜ್ರಾಸನ ಸಿಂಪಲ್ ಆಗಿ ಬೈಟಕ್ನ ಎಂಟು ಬೈಟಕ್ ಬರುತ್ತೆ ಎಂಟು ಬೈಟಕ್ನ ತೋರಿಸ್ಕೊಟ್ಬಿಡ್ತೀವಿ ವಜ್ರಾಸನ ಸ್ಟ್ಯಾಂಡ್ ಫಸ್ಟ್ ಬೈಟಕ್ ಅರ್ಧ ಬೈಟಕ್ ಅರ್ಧ ಬೈಟಕ್ ನೋಡಿ ಉಸಿರು ತಗೊಂಡು ನಿಧಾನವಾಗಿ ಒನ್ ಇದು ಅರ್ಧ ಬೈಟಕ್ ಹಾಗೆ ಪೂರ್ಣ ಬೈಟಕ್ ಪೂರ್ಣ ಬೈಟಕ್ ಎಲ್ಲ ಒಂದು ಮೂರು ಮೂರು ಸಲ ಮಾಡಿ ಸಾಕು ಸೆಂಟರ್ ರಾಮಮೂರ್ತಿ ಬೈಟಕ್ ರಾಮಮೂರ್ತಿ ಬೈಟಕ್ ಅಲ್ಲಿ ನಾವೇನ್ ಮಾಡ್ತೀವಿ ಫಸ್ಟ್ ರಾಮಮೂರ್ತಿ ಬೈಟಕ್ ಒನ್ ಅಲ್ಲಿ ಫಸ್ಟ್ ಸ್ವಲ್ಪ ಜಂಪ್ ಮಾಡಿ ಒನ್ ಹಂಗೆ ಹಿಂದಕ್ಕೆ ಹೋಗ್ತೀವಿ ಉಸಿರು ತಗೊಳ್ಳೋದು ಉಸಿರು ಬಿಡ್ತಾ ಉಸಿರಾಟದೊಂದಿಗೆ ಮಾಡಿ ರಾಮಮೂರ್ತಿ ಬೈಟಕ್ ಟೂ ರಾಮಮೂರ್ತಿ ಬೈಟಕ್ ಟೂ ಅಲ್ಲಿ ಫಸ್ಟ್ ಒಂದ್ ಸೆಟ್ ಜಂಪ್ ಮಾಡ್ತೀವಿ ಮೂರ್ ಸಲ ಕೂತ್ಕೊಂತೀವಿ ನಾಲ್ಕನೇ ಸಲ ಹಿಂದಕ್ಕೆ ಜಂಪ್ ಮಾಡ್ತೀವಿ ನೋಡ್ಕೊಳ್ಳಿ ಒನ್ ಟೂ ತ್ರೀ ಬ್ಯಾಕ್ ಒನ್ ಟೂ ತ್ರೀ ಬ್ಯಾಕ್ ಒನ್ ಟೂ ತ್ರೀ ಬ್ಯಾಕ್ ಇದು ರಾಮಮೂರ್ತಿ ಬೈಟಕ್ ಹಾಗೆ ನೆಕ್ಸ್ಟ್ ಬಂದು ನಾವು ಇದನ್ನ ಯೋಗಿ ಜಾಗಿಂಗ್ ಅಲ್ಲಿ ಮಾಡೇ ಇರ್ತೀವಿ ಒಂದೊಂದ್ಸಲ ತೋರಿಸ್ತೀವಿ ಅಷ್ಟೇ ನೋಡ್ಕೊಳ್ಳಿ ಹನುಮ ಬೈಟ ಇದು ನಮ್ದು ಫಿಫ್ತ್ ಒನ್ ಇದು ಒಂದ್ ಸೆಟ್ ಇದರಲ್ಲಿ ಹನುಮ ಬೈಟಕ್ ಟೂ ಲಿ ಕೈ ಮೇಲೆ ಹೋಗುತ್ತೆ ಹನುಮ ಬೈಟಕ್ ಸಿಕ್ಸ್ ಸಾರಿ ಸೆವೆನ್ ಹನುಮ ಬೈಟಕ್ ಏಟ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಇಷ್ಟು ಬೈಟಕ್ ಅಲ್ಲಿ ಬರುತ್ತೆ ಎಂಟು ಬೈಟಕ್ಕು ಹನ್ನೆರಡು ದಂಡಕ್ ಬರುತ್ತೆ ರಿಲ್ಯಾಕ್ಸ್ ಮಾಡಿ ಈಗ ಶೀರ್ಷಾಸನ ಮಾಡೋಣ ಶೀರ್ಷಾಸನ ಫಸ್ಟ್ ಸೆಟ್ ಯಾವ ರೀತಿ ಪ್ರಾಕ್ಟೀಸ್ ಮೊದಲು ಪ್ರಾಕ್ಟೀಸ್ ಮಾಡೋರು ಅರ್ಧ ಶೀರ್ಷಾಸನ ಪ್ರಾಕ್ಟೀಸ್ ಮಾಡಿ ನಂತರ ಕಂಪ್ಲೀಟ್ ಶೀರ್ಷಾಸನ ಮಾಡಬೇಕು ನೆತ್ತಿನ ನೆಲಕ್ಕಾಕಿ ಕೈ ಲಾಕ್ ಮಾಡಿಕೊಂಡು ಪಾದ ಎಷ್ಟು ಸಲ ಅಷ್ಟು ವಾಕ್ ಮಾಡಿ ಫಸ್ಟ್ ಮೊದಲು ಬಲಗಾಲ್ ಎತ್ತಿ 90 ಡಿಗ್ರಿ ಬರಬೇಕು ಹಾಗೆ ಬಲಗಾಲ್ ಕೆಳಗಡೆ ಬಿಡಿ ಎಡಗಾಲು ಇದನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ನೀವು ನಿಧಾನವಾಗಿ ಶೀರ್ಷಾಸನ ಅಭ್ಯಾಸ ಮಾಡಬಹುದು ಸೆಂಟರ್ ನಿಧಾನವಾಗಿ ಈಗ ಎರಡು ಕಾಲುಗಳನ್ನ ಎತ್ತುವ ಒಂದು ಪ್ರಯತ್ನ ಮಾಡಿ ನಿಧಾನವಾಗಿ
ನಿಧಾನವಾಗಿ ಹಾಗೆ ನಿಧಾನ ರಿಲ್ಯಾಕ್ಸ್. ಈಗ ಶೀರ್ಷಾಸನ ಮಾಡಿದ್ದೀರಾ, ಕಣ್ಣು ಓಪನ್ ಇರಬೇಕು ಶೀರ್ಷಾಸನದಲ್ಲಿ, ಸಡನ್ ಆಗಿ ಎದ್ದೊಳ್ಬಾರ್ದು, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಡೌನ್ ಆಗಿದೆ, ಸಡನ್ ಆಗಿ ಎದ್ದೊಳ್ಬಾರ್ದು. ಈಗ ನೀವು ನಿಧಾನವಾಗಿ ಅಧೋಮುಖ ವಜ್ರಾಸನಕ್ಕೆ ಶಶಾಂಕಾಸನಕ್ಕೆ ಹೋಗಿ ನೆಕ್ಸ್ಟ್ ವಜ್ರಾಸನಕ್ಕೆ ಬಂದು ನಿಮ್ಮ ತಲೆನ ಮೇಲೆ ತಗೊಂಡು, ಈಗ ಎರಡೇ ಎರಡು ಸೆಟ್ ನಿಮ್ಗೆ ಇಬ್ರು ಸೇರಿ ಮಾಡುವ ಒಂದು ಆಸನಗಳನ್ನ ತೋರಿಸ್ಕೊಡ್ತೀವಿ. ಒಂದ್ ಮೂರ್ ಆಸನ ತೋರಿಸ್ತೀವಿ, ಸುಮಾರಿದೆ ಟೈಮ್, ಇನ್ನು ಪ್ರಾಣಾಯಾಮ ಇರೋದ್ರಿಂದ ನಾವು ಒಂದ್ ಎರಡ್ ಮೂರು ಆಸನಗಳನ್ನ ಮಾತ್ರ ತೋರಿಸ್ತೀವಿ. ಆಕ್ರೋಯೋಗ ಅಂತಾರೆ ಇದನ್ನ, ಆಕ್ರೋಯೋಗ. ಚಕ್ರ ಎರಡು ಆಸನಗಳನ್ನ ಜೊತೆ ಮಾಡೋದು. ಆಕ್ರೋಯೋಗ ಅಂದ್ರೆ ಒಬ್ರು ಒಂದಕ್ಕಿನ್ನ ಒಬ್ರಿಗಿನ್ನ ಜಾಸ್ತಿ ಇದ್ರೆ ಇಬ್ರು ಮೂರ್ ಜನ ಇದ್ದಾರೆ, ಇನ್ನೊಂದು ಯೋಗ ಪಿರಮಿಡ್ ಅಂತ ಕರೀತಾರೆ. ಆಕ್ರೋಯೋಗದಲ್ಲಿ ಇದೊಂದ್ ಸೆಟ್, ನಂತರ ನಾವು ಭುಜಂಗಾಸನ ಮಾಡ್ಬೋದು. ನೀವು ಯಾರು ಸ್ಕೂಲಲ್ಲಿ ಟೀಚರ್ ಇರ್ತೀರಾ, ಒಂದು ಇಂಡಿಪೆಂಡೆನ್ಸ್ ಡೇಗೆ, ಯೋಗ ಡೇಗೆ ನೀವು ನಿಮ್ಮ ಮಕ್ಕಳಿಂದ, ನಿಮ್ಮ ಒಂದು ಸ್ಟೂಡೆಂಟ್ಸ್ ಇಂದ ಈ ತರ ಒಂದು ನೀವು ಒಂದು ಅಭ್ಯಾಸವನ್ನ ಕೊಡಿಸ್ಬೋದು ಅವ್ರಿಗೆ. ಇನ್ನ ಸೆಕೆಂಡ್ ಸೆಟ್ ಅಲ್ಲಿ ತೋರಿಸ್ತೀನಿ, ಹಾರಾಸನ ಮತ್ತೆ ಪಶ್ಚಿಮೋತ್ತಾನ ಆಸನ ಸೆಟ್ಟು. ನೆಕ್ಸ್ಟ್ ಆಸನ ಪರ್ವತಾಸನ ಮತ್ತೆ ಸೇತು ಬಂದ ಆಸನ ಆಗಿ ಎರಡು ಸೇತು ಬಂದ ಆಸನವನ್ನು ಜಾಯಿನ್ ಮಾಡಿ ಬರುತ್ತೆ. ನೆಕ್ಸ್ಟ್ ವೀರಾಸನ ಮತ್ತೆ ಸ್ಟ್ರೈಟ್ ಆಗಿ ಎತ್ತದು. ಹಾಗೆ ಎಷ್ಟೊಂದು ನಾವು ಸೆಟ್ ಅನ್ನ ಮಾಡ್ಬೋದು, ಇದರಲ್ಲಿ ಸುಮಾರು ಸೆಟ್ಸ್ ಬರುತ್ತೆ. ಹಾಗೆ ರಿಲ್ಯಾಕ್ಸ್ ಮಾಡಿ ಈಗ ಒಂದ್ ಸ್ವಲ್ಪ ಪ್ರಾಣಾಯಾಮ ಮಾಡೋಣ. ಪ್ರಾಣಾಯಾಮಕ್ಕೆ ಸೂಕ್ತವಾದ ಒಂದು ಆಸನ ಯಾವಾಗಲೂ ಸೂಕ್ತವಾದ ಆಸನ ಪದ್ಮಾಸನ ಇರುತ್ತೆ. ಪದ್ಮಾಸನದಲ್ಲಿ ನಾವು ಪ್ರಾಣಾಯಾಮ ಮತ್ತೆ ಧ್ಯಾನ ಮಾಡೋದ್ರಿಂದ ಸೊ ಹೆಚ್ಚು ನಮ್ಗೆ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಯಾರಿಗೆ ಸಾಧ್ಯ ನೀವು ಅವ್ರು ಬೇಕಾದ್ರೆ ನೀವು ನಿಮ್ಮ ಒಂದು ಕಂಫರ್ಟೇಬಲ್ ಝೋನ್ ಅಲ್ಲಿ ಕುತ್ಕೋಬಹುದು. ಸುಖಾಸನ ಅಥವಾ ವೀರ ವಜ್ರಾಸನ ಸಿದ್ಧಾಸನದಲ್ಲಿ ಕುತ್ಕೊಂಡು ನೀವು ಒಂದು ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬಹುದು. ಬೆನ್ನು ನೇರ ಇರಲಿ, ಕಣ್ಣು ಮುಚ್ಚಿರ್ಲಿ, ಎಂಟು ಪ್ರಾಣಾಯಾಮಗಳನ್ನ ನಾನು ಸಿಂಪಲ್ ಆಗಿ ಒಂದು ಎರಡು ನಿಮಿಷದಲ್ಲಿ ಒಂದು ಪ್ರಾಣಾಯಾಮ ನಾನು ತೋರಿಸಿ ಹೇಳ್ತೀನಿ, ಅದು ಬೆನಿಫಿಟ್ ಹೇಳ್ತಾ ಹೋಗ್ತೀನಿ. ಬೆನ್ನು ನೇರ, ಫಸ್ಟ್ ಪ್ರಾಣಾಯಾಮ ಬಹಸ್ತ್ರಿಕ ಪ್ರಾಣಾಯಾಮ. ಬಹಸ್ತ್ರಿಕ ಪ್ರಾಣಾಯಾಮ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್. ವೆನ್ ಯು ಆರ್ ಇನ್ಹೇಲಿಂಗ್ ಯುವರ್ ಸ್ಟಮಕ್ ಚೆಸ್ಟ್ ಶುಡ್ ಬಿ ಫ್ರಂಟ್, ಎಕ್ಸೇಲಿಂಗ್ ಬ್ಯಾಕ್. ಉಸಿರು ತಗೊಂಡಾಗ ಎದೆ ಮತ್ತೆ ಹೊಟ್ಟೆಯ ಭಾಗ ಮುಂದೆ ಬರಬೇಕು, ಉಸಿರು ಬಿಟ್ಟಾಗ ಹಿಂದೆ ಹೋಗ್ಬೇಕು. ಬ್ರೀದಿಂಗ್ ಕರ್ನೆ ಸಮಯ ಆಪ್ಕಾ ಸ್ಟಮಕ್ ಬಲೂನ್ ಜೈಸಾ ಬಡಾ ಹೋನಾ ಹೈ, ಬ್ರೀತ್ ಔಟ್ ಸೇ ಛೋಟಾ,
ಅಬ್ಸರ್ವ್ ಅಂಡ್ ಡು ಇದರಲ್ಲಿ ಸಮೇತ ಕಪಾಲಭಾತಿ ಆಗಿರ್ಬೋದು ಭಸ್ತ್ರಿಕ ಆಗಿರ್ಬೋದು ನಾವು ಮೂರು ವೇರಿಯೇಷನ್ಸ್ ಅಲ್ಲಿ ಮಾಡ್ತಾ ಹೋಗ್ತೀವಿ ನಿಧಾನವಾಗಿ ಮಧ್ಯಮ ಗತಿ ಹಾಗೂ ವೇಗದ ಗತಿ ವಿ ಆರ್ ಡೂಯಿಂಗ್ ದ ಪ್ರಾಣಾಯಾಮ ಭಸ್ತ್ರಿಕ ಅಂಡ್ ಕಪಾಲಭಾತಿ ತ್ರೀ ವೇರಿಯೇಷನ್ ಸ್ಲೋ ಮೀಡಿಯಂ ಫಾಸ್ಟ್ ಅಭ್ಯಾಸ ಮಾಡ್ತಾ ಹೋಗಿ ತಗೊಂಡು ಬಿಡಿ ನೀವು ಏನೇ ಅಭ್ಯಾಸ ಮಾಡಿ ಪ್ರಾಣಾಯಾಮ ಮಾಡ್ತಾನೆ ಇದ್ರೆ ಅದರ ಒಂದು ಎಫೆಕ್ಟ್ ನಿಮ್ಗೆ ಸಿಗೋದಿಲ್ಲ ಎನಿ ಆಸನ ಯು ಕ್ಯಾನ್ ಡೂ ಆಫ್ಟರ್ ಆಸನ ಮಸ್ಟ್ ಡೂ ಪ್ರಾಣಾಯಾಮ ಅಂಡ್ ಧ್ಯಾನ ಕಂಟಿನ್ಯೂ ಮಾಡ್ತಾ ಇರಿ ಒಂದ್ ಒನ್ ಆರ್ ಸೆಕೆಂಡ್ ಆರೋಗ್ಯವಂತರಾಗಿರೋರು ಎರಡು ನಿಮಿಷ ಸಾಕು ಹೆಲ್ತ್ ಇಶ್ಯೂಸ್ ಇರೋರು ಐದು ನಿಮಿಷದವರೆಗೂ ಭಸ್ತ್ರಿಕಾವನ್ನ ಅಭ್ಯಾಸ ಮಾಡಬೇಕು ಇನ್ಕ್ರೀಸ್ ಲಂಗ್ಸ್ ಕೆಪಾಸಿಟಿ ಇನ್ಕ್ರೀಸ್ ಇಮ್ಯುನಿಟಿ ಪವರ್ ಬ್ಲಡ್ ಪ್ಯೂರಿಫಿಕೇಶನ್ ಗುಡ್ ಫಾರ್ ರೆಸ್ಪಿರೇಟರಿ ಸಿಸ್ಟಮ್ ಗುಡ್ ಫಾರ್ ನರ್ವಸ್ ಸಿಸ್ಟಮ್ ಉಸಿರಾಟಕ್ಕೆ ಯಾರಿಗೆ ಪ್ರಾಬ್ಲಮ್ ಇರುತ್ತೆ ಶ್ವಾಸಕೋಶಗಳಿಗೆ ಸ್ಕಿನ್ ಅಲರ್ಜಿ ಇರೋಗೆ ಡಸ್ಟ್ ಅಲರ್ಜಿ ಇರೋಗೆ ಈ ಅಭ್ಯಾಸ ಮಾಡೋದ್ರಿಂದ ಈ ಒಂದು ಪ್ರಾಣಾಯಾಮ ಮಾಡೋದ್ರಿಂದ ಕಮ್ಮಿ ಆಗ್ತಾ ಬರುತ್ತೆ ದೇಹದಲ್ಲಿ ಇಮ್ಯುನಿಟ್ ಸಿಸ್ಟಮ್ ಯಾವಾಗ ಇಮ್ಯೂನ್ ಸಿಸ್ಟಮ್ ಆಕ್ಟಿವ್ ಆಗುತ್ತೋ ಆಟೋಮೆಟಿಕಲಿ ನಮ್ಗೆ ರಿಪಿಟೇಟೆಡ್ ಕೋಲ್ಡ್ ಕಾಫ್ ಫೀವರ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ ಸೆಕೆಂಡ್ ಪ್ರಾಣಾಯಾಮ ಯಾವುದು ಕಪಾಲ ಬಾತಿ ನಾವಿವಾಗ ರೆಸ್ಪಿರೇಟರಿ ಸಿಸ್ಟಮ್ ಅಂದ್ರೆ ನಮ್ಮ ಒಂದು ದೇಹವನ್ನು ಕೆಳಗಡೆಯಿಂದ ನಾವು ಒಂದು ಮಣಿಪುರ ಚಕ್ರ ಸ್ವಾಧಿಷ್ಠಾನ ಚಕ್ರಗಳನ್ನ ಆಕ್ಟಿವ್ ಮಾಡ್ತಾ ಬಂದ್ವಿ ಈಗ ಕಪಾಲ ಬಾತಿ ಮಾಡೋಣ ಕಪಾಲ ಬಾತಿಗೆ ಸೂಕ್ತವಾಗಿರೋದು ವಾಯು ಮುದ್ರ ಅಥವಾ ಸೂರ್ಯ ಮುದ್ರ ಯಾರಿಗೆ ಪಿಸಿಓಡಿ ಪ್ರಾಬ್ಲಮ್ ಇರುತ್ತೋ ಅವ್ರು ಸೂರ್ಯ ಮುದ್ರದಲ್ಲಿ ಮಾಡಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ವಾಯು ಮುದ್ರ ಸೂಕ್ತವಾಗಿರುತ್ತೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ನಾವು ಎಷ್ಟೇ ಆಗಿರ್ತೀವಿ ಅಂದರೂ ಚಿನ್ಮುದ್ರಾದಲ್ಲಿ ನೀವು ಮಾಡಬಹುದು ಓನ್ಲಿ ಎಕ್ಸಲೇಷನ್ ಫೋರ್ಸ್ಫುಲ್ ಆಗಿ ಉಸಿರನ್ನ ಹೊರಗೆ ಹಾಕೋದು ಕಂಪ್ಲೀಟ್ ಉಸಿರನ್ನ ಹೊರಗೆ ಹಾಕ್ತಾ ಬನ್ನಿ ಕಂಪ್ಲೀಟ್ ಬ್ರೀತ್ನ ಹೊರಗೆ ಹಾಕಿ ಫೋರ್ಸ್ಫುಲ್ ಆಗಿ ನಮ್ಮ ದೇಹದಲ್ಲಿ ಫೋರ್ಸ್ಫುಲ್ ಆಗಿ ಉಸಿರನ್ನ ಹೊರಗೆ ಹಾಕ್ತಾ ಇದ್ದಾರೆ ಎಕ್ಸಲೇಷನ್ ಫೋರ್ಸ್ಫುಲಿ ಬ್ರೀತ್ ಔಟ್ ನಾನು ಬೆನಿಫಿಟ್ ಎಷ್ಟಾ ಹೋಗ್ತೀನಿ ಅಭ್ಯಾಸವನ್ನ ನಿಲ್ಲಿಸ್ಬಿಡಿ ಒಂದ್ ಎರಡು ನಿಮಿಷ ಅಭ್ಯಾಸ ನಿಲ್ಲಿಸೋಬೇಡ ಕಪಾಲ ಬಾತಿ ಕಪಾಲ ಬಾತಿ ಕರ್ಲ್ ಬಾತಿ ಮೀನ್ಸ್ ಶೈನ್ ಕಪಾಲ ಅಂದ್ರೆ ಗುರುಡೆ ಬಾತಿ ಅಂದ್ರೆ ಅದನ್ನ ಶೈನಿಂಗ್ ಅನ್ನು ಒಂದು ಪ್ರಕಾಶಿಸು ಅದನ್ನ ಕಪಾಲ ಬಾತಿ ಅಂದ್ರೆ ಕಪಾಲ ಬಾತಿ ಗುಡ್ ಫಾರ್ ಆಲ್ ಸಿಸ್ಟಮ್ ನಮಗೆ ಎಲ್ಲ ಒಂದು ಸಿಸ್ಟಮ್ಗೆ ಒಳ್ಳೇದು ಅದರಲ್ಲೂ ಐದು ಸಿಸ್ಟಮ್ಗೆ ತುಂಬಾ ಒಳ್ಳೇದು ಫೈವ್ ಸಿಸ್ಟಮ್ ರೆಸ್ಪಿರೇಟರಿ ಸಿಸ್ಟಮ್ ಸಿಸ್ಟಮ್ ಸರ್ಕ್ಯುಲೇಟರಿ ಸ್ಕೆಲಿಟಲ್ ಅಂಡ್ ಡೈಜೆಷನ್ ಸಿಸ್ಟಮ್ ಮೇನ್ ಆಕ್ಟಿವ್ ದ ಹೈಪೋ ಹೈಪರ್ ಥೈರಾಯ್ಡ್ ಆಕ್ಟಿವ್ ಇನ್ ದಿಸ್ ಪ್ರಾಣಾಯಾಮ ರೆಡ್ಯೂಸ್ ದ ಬೆಲಿ ಫ್ಯಾಟ್ ಯಾವುದೇ ಒಂದು ಹೆಲ್ತ್ ಇಶ್ಯೂಸ್ ಇರಲಿ ಏನೇ ಪ್ರಾಬ್ಲಮ್ ಇರಲಿ ಈ ಒಂದು ಕಪಾಲ ಬಾತಿಯನ್ನ ಅಭ್ಯಾಸ ಮಾಡೋಣ ಕಪಾಲ ಬಾತಿನ ಅಭ್ಯಾಸ ಮಾಡಿ ಕಮ್ಮಿ ಆಗ್ತಾ ಬರುತ್ತೆ ಯಾರು ಮಾಡಬಾರ್ದು ಯಾರಿಗೆ ಹೈ ಬಿ ಪಿ ಇರುತ್ತೆ ಹಾರ್ಟ್ ಪೇಷಂಟ್ ಇರ್ತೀರಾ ಅವರು ನಿಧಾನವಾಗಿ ಎಷ್ಟು ನಿಮ್ಗೆ ಸಾಧ್ಯನೋ ಅಷ್ಟು ನಿಧಾನವಾಗಿ ಮಾಡಿ ನಾವು ಆರೋಗ್ಯವಾಗಿದ್ದೀನಿ ಅನ್ನೋರು ಒಂದು ಸ್ಟ್ರೋಕ್ ಒಂದ್ ಸೆಕೆಂಡ್ ಮಾಡ್ಬೇಕು ಫೋನ್ ಹತ್ರ ಬರ್ರಿ ಒಬ್ರು ಕೇಳಲ್ಲ ಅಲ್ಲಿಂದ ಮಾತಾಡಿದ್ರು ಒಂದು ಸ್ಟ್ರೋಕ್ಗೆ ಒಂದ್ ಸೆಕೆಂಡ್ಗೆ ಒಂದ್ ಸ್ಟ್ರೋಕ್ ಕೊಡ್ತಾ ಬರ್ಬೇಕು ಪ್ರತಿ ಎಲ್ಲ ಸಿಸ್ಟಮ್ಗೂ ಒಳ್ಳೇದು ಹನ್ನೊಂದು ಸಿಸ್ಟಮ್ಗೂ ಒಳ್ಳೇದು ಅದರಲ್ಲೂ ನಮ್ಗೆ ಐದು ಸಿಸ್ಟಮ್ಗೆ ತುಂಬಾ ಒಂದು ಒಳ್ಳೆ ಒಂದು ಪ್ರಾಣಾಯಾಮ ಇದು ರೆಸ್ಪಿರೇಟರಿ ಸಿಸ್ಟಮ್ ರೀಪ್ರೊಡಕ್ಷನ್ ಸಿಸ್ಟಮ್ ಸರ್ಕ್ಯುಲೇಟರಿ ಸ್ಕೆಲಿಟಾನ್ ಅಂಡ್ ಡೈಜೆಷನ್ ಸಿಸ್ಟಮ್ ಈ ಐದು ಒಂದು ಸಿಸ್ಟಮ್ಗೆ ಒಳ್ಳೇದು ಹೈಪೋ ಹೈಪರ್ ಥೈರಾಯ್ಡ್ ಗ್ಲಾಂಡ್ ಆಕ್ಟಿವ್ ಆಗೋದ್ರಿಂದ
ಥೈರಾಯ್ಡ್ ಕಂಟ್ರೋಲ್ ಬರುತ್ತೆ, ನಿಮ್ಮ ಹೊಟ್ಟೆಯ ಒಂದು ಬೊಜ್ಜು ಕಮ್ಮಿ ಆಗ್ತಾ ಬರುತ್ತೆ ಈ ಒಂದು ಕಪಾಲಭಾತಿಯಿಂದ. ಇದನ್ನು ಸಮೇತ ನಾವು ನಿಧಾನಗತಿ, ಮಧ್ಯಮಗತಿ ಹಾಗೆ ವೇಗಗತಿ ಮೂರು ಗತಿಯಲ್ಲಿ ನಾವು ಇದನ್ನ ಅಭ್ಯಾಸ ಮಾಡಬಹುದು. ಆರೋಗ್ಯವಂತವರಾಗಿರೋರು ಇದನ್ನ 5 ನಿಮಿಷದಿಂದ 7 ನಿಮಿಷ ಮಾಡಿದ್ರೆ ಸಾಕು. ಹೆಲ್ತ್ ಇಶ್ಯೂಸ್ ಇರೋರು, ಈಗ ಕೆಲವರು ಅನ್ಕೊಂತಾರೆ ನಾನು 1 ತಿಂಗಳಲ್ಲಿ ನಾನು 1 ಇಂಚು ಹೊಟ್ಟೆನ ಸಣ್ಣ ಮಾಡ್ಕೋಬೇಕು, ಹಾಗೆ ಒಂದು ಧ್ಯೇಯ ಇಟ್ಕೊಂಡಿರೋರು ಪ್ರತಿನಿತ್ಯ 1/2 ಗಂಟೆ ಇದನ್ನ ಅಭ್ಯಾಸ ಮಾಡ್ಬೇಕಾಗುತ್ತೆ. 1/2 ಗಂಟೆವರೆಗೂ ಕಂಟಿನ್ಯೂ ಅಭ್ಯಾಸ ಮಾಡುವ ಒಂದು ಪ್ರಯತ್ನ ಮಾಡ್ಬೇಕಾಗುತ್ತೆ. ಸ್ಕೆಲಿಟಾನ್ ಸಿಸ್ಟಮ್ಗೆ ಇದು ತುಂಬಾ ಒಂದು ಒಳ್ಳೆಯ ಪ್ರಾಣಾಯಾಮ ಆಗಿರೋದ್ರಿಂದ ದೇಹದ ಎಲ್ಲ ಒಂದು ದೇಹ ರಚನೆಗೆ ಎಲ್ಲ ಒಂದು ಹೆಲ್ತ್ ಇಶ್ಯೂಸ್ಗೆ ಇದು ಒಂದು ರೆಮಿಡಿ ಆಗಿರುತ್ತೆ ಕಪಾಲಭಾತಿ. ಯಾರು ಮಾಡಬಾರ್ದು, ಯಾರು ಅಂದ್ರೆ ಹೈ ಬಿ ಪಿ ಇರೋರು ಮಾಡಬಾರ್ದು, ಮತ್ತೆ ಹಾರ್ಟ್ ಪೇಷಂಟ್ ಇರೋರು ಸ್ಲೋ ಆಗಿ ಅಂದ್ರೆ 2 ಸೆಕೆಂಡ್ ಅವ್ರು 3 ಸೆಕೆಂಡ್ಗೆ ಒಂದು ಸ್ಟ್ರೋಕ್ ನಿಧಾನವಾಗಿ ಮಾಡ್ಬೇಕು. ಮತ್ತೆ ಮೂಗಲ್ಲಿ ರಕ್ತ ಬರೋರು ಈ ಅಭ್ಯಾಸವನ್ನ ಅವಾಯ್ಡ್ ಮಾಡ್ಬೇಕು. ಹಾಗೆ ಹರ್ನಿಯ ಪ್ರಾಬ್ಲಮ್ ಇರೋರು, ಪ್ರೆಗ್ನೆಂಟ್ ವುಮೆನ್ಸ್ ಈ ಒಂದು ಪ್ರಾಣಾಯಾಮವನ್ನ ನಿಲ್ಲಿಸ್ಬೇಕು, ಮಾಡಬಾರ್ದು. ಮತ್ತೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಗೆ ಅಥವಾ ಅವರು ಮಗು ಒಂದಕ್ಕೆ ಒಂದು ಎಗ್ ಡೆವಲಪ್ಮೆಂಟ್ಗೆ ಮೆಡಿಸಿನ್ಸ್ ತಗೊಂತಾ ಇರ್ತಾರೆ ಅಂತವ್ರು ಸಮೇತ ಕಪಾಲಭಾತಿನ ಅವಾಯ್ಡ್ ಮಾಡಿ. ಯಾರು ಮೆಡಿಕೇಶನ್ ಅಲ್ಲಿ ಇರ್ತಿರೋ ಅವರು ಈ ಒಂದು ಅಭ್ಯಾಸವನ್ನ ಅವಾಯ್ಡ್ ಮಾಡಿ. ಹೆಣ್ಮಕ್ಳು ಮೆನ್ಸ್ಟ್ರೇಷನಲ್ ಟೈಮ್ ಅಲ್ಲಿ ಈ ಅಭ್ಯಾಸವನ್ನ ಮಾಡಬಾರ್ದು. ಸ್ಟಾಪ್. ಕಪಾಲಭಾತಿ ಫಸ್ಟ್ ಯಾವುದು, ಭಸ್ತ್ರಿಕಾ ಆಯ್ತು, ಕಪಾಲಭಾತಿ ಆಯ್ತು. ನೆಕ್ಸ್ಟ್ ಪ್ರಾಣಾಯಾಮ ಬಾಹ್ಯ ಪ್ರಾಣಾಯಾಮ. ಬಾಹ್ಯ ಪ್ರಾಣಾಯಾಮ ಹೇಗ್ ಮಾಡ್ಬೇಕು, ನಾವು ಬಾಹ್ಯ ಕುಂಭಕ ಮಾಡಿ ಮಾಡ್ತೀವಿ. ಚಿನ್ಮುದ್ರಾ ತಗೊಳ್ಳಿ, ಎಲ್ಲ 3 ಟೈಮ್ಸ್ ಮಾಡೋಣ. ಬ್ರೀಥಿಂಗ್ ಕಂಪ್ಲೀಟ್ ಬ್ರೀತ್ ಔಟ್. ಮೂಲಬಂಧ್ ಉಡಿಯಾನ್ ಜಲಾಂಧರ್ ಲಾಕ್. ಮೂಲಬಂಧ್ ನಿಮ್ಮ ಒಂದು ಪರ್ಸನಲ್ ಪಾರ್ಟ್ ನ ಸ್ವಲ್ಪ ಒಳಗಡೆ ಮೇಲೆ ಎಳ್ಕೊಳ್ಳಿ, ಅದನ್ನ ಅಶ್ವಿನಿ ಮುದ್ರಾ ಅಂತಾನು ಕರೀತಾರೆ. ಹೊಟ್ಟೆನ ನಾಭಿನ ಹಿಂದಕ್ಕೆ ತಗೊಂಡು ನೆಕ್ಕನ ಲಾಕ್ ಮಾಡಿ ಉಸಿರನ್ನ ಹೋಲ್ಡ್ ಮಾಡಿ ಎಷ್ಟು ಸಾಧ್ಯನ ಅಷ್ಟು ಸೆಕೆಂಡ್ ನೀವು ಹಾಗೆ ಕೂರ್ಬೇಕು. ನಂತರ ಇನ್ಹೇಲ್ ನೆಕ್ಸ್ಟ್ ರೈಟ್, ಇನ್ಹಲೇಷನ್ ಮಾಡ್ತಾನೆ ನಿಮ್ಮ ಒಂದು ಕುತ್ತಿಗೆಯನ್ನ ನೇರ ಮಾಡ್ಬೇಕು. ಯಾಕಂದ್ರೆ ನೀವು ಬಾಹ್ಯ ಕುಂಭಕ ಹಾಕಿರ್ತೀರಾ, ಅಂದ್ರೆ ಎಕ್ಸಲೇಷನ್ ಹೋಲ್ಡ್ ಮಾಡಿರೋದ್ರಿಂದ ನೆಕ್ಕನ್ನ ಸ್ಟ್ರೈಟ್ ಆಗಿ ಎತ್ತಿದ್ರೆ ನಿಮ್ಗೆ ನೆಕ್ ಪೇನ್ ಬರುತ್ತೆ. ಆದ್ರಿಂದ ನೀವು ಉಸಿರಾಟದ ಜೊತೆಗೆ ನಿಮ್ಮ ನೆಕ್ಕನ್ನ ನೇರ ಮಾಡ್ಬೇಕು. ಮತ್ತೊಮ್ಮೆ ಇನ್ಹೇಲ್ ಕಂಪ್ಲೀಟ್ ಬ್ರೀದ್ ಔಟ್. ಮೂಲಬಂದ್ ಉಡಿಯಾನ್ ಜಲಾಂಧರ್ ಲಾಕ್. ಇದು ಸಮೇತ ನಾವು ಕಪಾಲಭಾತಿಲಿ ಏನಾಗುತ್ತೆ, ಕೆಲವು ಆರ್ಗನ್ಸ್ ಕೆಲವು ಸಿಸ್ಟಮ್ಸ್ ಬರೀ ಮಸಾಜ್ ಆಗುತ್ತೆ, ಬಟ್ ಬಾಹ್ಯ ಮತ್ತೆ ಅಗ್ನಿಸಾರ್ ಕ್ರಿಯಾದಲ್ಲಿ ಎಲ್ಲಾ ನರ್ವಸ್ ಸಿಸ್ಟಮ್ ಎಲ್ಲ ಸಿಸ್ಟಮ್ ಆಕ್ಟಿವ್ ಆಗ್ತಾ ಬರುತ್ತೆ, ಸೇಮ್ ಬೆನಿಫಿಟ್ ಇರುತ್ತೆ. ಬ್ರೀತ್ ಇನ್ ನೆಕ್ಸ್ಟ್ ರೈಟ್, ರಿಲ್ಯಾಕ್ಸ್. ಈಗ ನಾವು ಅಗ್ನಿಸಾರ ಕ್ರಿಯಾ ಮಾಡೋಣ. ಇದು ಪ್ರಾಣಾಯಾಮ ಅಲ್ಲ, ಬಾಹ್ಯ ಪ್ರಾಣಾಯಾಮ ಮಾಡಿದಾಗ ಅಗ್ನಿಸಾರ ಕ್ರಿಯಾ ಮಾಡೋದ್ರಿಂದ ನಮ್ಗೆ ಹೆಚ್ಚಿನ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಇನ್ಹೇಲ್ ಕಂಪ್ಲೀಟ್ ಬ್ರೀದ್ ಔಟ್. ತ್ರಿಬಂಧ್ ಲಾಕ್, ಮೂಲಬಂಧ್ ಉಡಿಯಾನ್ ಜಲಾಂಧರ್ ಲಾಕ್. ಸ್ಟಮಕ್ ಫ್ರಂಟ್ ಅಂಡ್ ಬ್ಯಾಕ್, ಆಪೋಸಿಟ್ ಟು ಕಪಾಲಭಾತಿ. ಕಪಾಲಭಾತಿಲಿ ಏನ್ ಮಾಡಿದ್ವಿ, ಹೊಟ್ಟೆನ ಹೊಳಗೆ ಎಳ್ಕೊಂಡ್ವಿ, ಆದ್ರೆ ಅಗ್ನಿಸಾರ ಕ್ರಿಯಾಲ ಏನ್ ಮಾಡಿದ್ವಿ, ಹೊಟ್ಟೆನ ಮುಂದೆ ಹಿಂದೆ ಮಾಡಿ ಮಸಾಜ್ ಮಾಡ್ತಾ ಇದೀವಿ. ಇನ್ಹೇಲ್ ಸೆಂಟರ್ ಒನ್ಸ್ ಅಗೇನ್, ಎಕ್ಸೇಲ್ ಕಂಪ್ಲೀಟ್ಲಿ ಬ್ರೀದ್ ಔಟ್. ಮೂಲಬಂಧ್ ಉಡಿಯಾನ್ ಜಲಾಂಧರ್ ಲಾಕ್. ಸ್ಟಮಕ್ ಫ್ರಂಟ್ ಅಂಡ್ ಬ್ಯಾಕ್. ಇನ್ಹೇಲ್ ನೆಕ್ಸ್ಟ್ ಟೈಟ್, ರಿಲ್ಯಾಕ್ಸ್. ಯಾವ್ದಿದು, ಬಾಹ್ಯ ಪ್ಲಸ್ ಅಗ್ನಿಸಾರ್ ಕ್ರಿಯಾ. ಫಸ್ಟ್ ಇಸ್ ಭಸ್ತ್ರಿಕಾ, ಸೆಕೆಂಡ್ ಇಸ್ ಕಪಾಲಭಾತಿ, ಥರ್ಡ್ ಇಸ್ ಬಾಹ್ಯ ಪ್ಲಸ್ ಅಗ್ನಿಸಾರ್ ಕ್ರಿಯಾ. ಈಗ ನಾವು ಬಾಹ್ಯದಲ್ಲಿ ಏನ್ ಮಾಡಿದ್ವಿ, ಬಾಹ್ಯ ಕುಂಭಕ ಮಾಡಿದ್ವಿ. ಈಗ ನೆಕ್ಸ್ಟ್ ಪ್ರಾಣಾಯಾಮ ಬರುತ್ತೆ, ಉಜ್ಜಯಿ ಪ್ರಾಣಾಯಾಮ. ಉಜ್ಜಯಿಯಲ್ಲಿ ಏನ್ ಮಾಡ್ತೀವಿ, ನಾವು ಅಂತರ್ ಕುಂಭಕ ಮಾಡ್ತಾ ನಾವು ಉಸಿರನ್ನ ಬಿಗಿ ಮಾಡ್ತೀವಿ. ಅಂತರ್ ಕುಂಭಕ ಮೀನ್ಸ್ ಇನ್ಹಲೇಷನ್ ಹೋಲ್ಡ್. ನಾವು ಇನ್ಹೇಲ್ ಮಾಡ್ತಾ ಸೌಂಡ್ ಮಾಡ್ತಾ ನಾವು ಇನ್ಹಲೇಷನ್ ಮಾಡ್ತೀವಿ, ಹೋಲ್ಡ್. ಇನ್ಹೇಲ್ ಹೋಲ್ಡ್, ನೆಕ್ ಲಾಕ್, ಜಲಾಂಧರ್ ಲಾಕ್. ನಾವು ನೆಕ್ ಸ್ಟ್ರೈಟ್, ಕಂಪ್ಲೀಟ್ ಬ್ರೀದ್ ಔಟ್ ಲೆಫ್ಟ್ ಸೈಡ್. ಬಾಹ್ಯ ಮಾಡಿದಾಗ ಇನ್ಹಲೇಷನ್ ನೆಕ್ ತಗೊಂಡ್ವಿ, ನಾವು ಅಂತರ್ ಕುಂಭಕ ಮಾಡಿದಾಗ ನೆಕ್ ಸ್ಟ್ರೈಟ್ ಮಾಡಿ ಎಕ್ಸಲೇಷನ್ ಮಾಡಿದ್ವಿ. ಮತ್ತೊಮ್ಮೆ ಇನ್ಹೇಲ್,
4. Next slide. Breathe out completely left side. ಉಜಯ್ ಪ್ರಾಣಾಯಾಮ ಯಾರಿಗೆ ಥೈರಾಯ್ಡ್ ಇರುತ್ತೆ ಅವ್ರಿಗೆ ತುಂಬಾ ಒಳ್ಳೆ ಪ್ರಾಣಾಯಾಮ. ಮಕ್ಕಳಲ್ಲಿ ಕೆಲವು ಮಕ್ಕಳಲ್ಲಿ ತೊದಲುತ್ತಾ ಇರ್ತಾರೆ, ಪಾಪ ಅವ್ರಿಗೆ ಎಷ್ಟು ಮಾತಾಡಕ್ಕೆ ಆಗ್ತಾರಲ್ಲ ತೊದಲುತ್ತಾ ಇರ್ತಾರೆ ಮಕ್ಕಳಲ್ಲಿ, ಅಂತ ಮಕ್ಕಳು ಇದನ್ನ ಅಭ್ಯಾಸ ಮಾಡೋದ್ರಿಂದ ಅವರ ಒಂದು ಪ್ರೊನೌನ್ಸಿಯೇಷನ್ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಹೈಪೋ ಅಂಡ್ ಹೈಪರ್ ಥೈರಾಯ್ಡ್ ಆಕ್ಟಿವ್ ಆಗಿರೋದ್ರಿಂದ ಥೈರಾಯ್ಡ್ ಇರೋರಿಗೆ ತುಂಬಾ ಒಳ್ಳೇದು. ಕೆಲವರು ಸ್ವರಗನ ಒಂದು ಸಾಂಗ್ ಸಿಂಗಿಂಗ್ ಕಾಂಪಿಟೇಷನ್ ಗೆ ಹೋಗ್ಬೇಕು ಪ್ರಾಕ್ಟೀಸ್ ಇದೆ ನನಗೆ, ಆದ್ರೆ ನನಗೆ ಸ್ವರ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂತ ಅನ್ನೋರು ಈ ಒಂದು ಅಭ್ಯಾಸವನ್ನ ಮಾಡ್ತಾ, ನೀವು ಸಿಂಗಿಂಗ್ ಒಂದು ಸಿಂಗಿಂಗ್ ಅಲ್ಲಿ ಇರೋರು ಸಮೇತ ಈ ಅಭ್ಯಾಸ ಮಾಡೋದ್ರಿಂದ ಅವರ ಒಂದು ವಾಯ್ಸ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾ ಬರುತ್ತೆ ಇದರಲ್ಲಿ. ನೆಕ್ಸ್ಟ್ ಪ್ರಾಣಾಯಾಮ ಅನುಲೋಮ ವಿಲೋಮ ಪ್ರಾಣಾಯಾಮ. ರೈಟ್ ಹ್ಯಾಂಡ್ ನಾಸಿಕಾಗ ಮುದ್ರ, ಲೆಫ್ಟ್ ಹ್ಯಾಂಡ್ ಚಿನ್ ಮುದ್ರ. Close your right side nose, breathe in left, breathe out right. ಒಂದೊಂದು ಪ್ರಾಣಾಯಾಮಕ್ಕೂ ನಾವು ಅರ್ಧರ್ಧ ಗಂಟೆ ಕ್ಲಾಸಸ್ ತಗೋಬಹುದು, ಅಷ್ಟು ಬೆನಿಫಿಟ್ ಇದೆ. ಅಷ್ಟು ನಮ್ಗೆ ಪ್ರಾಣಾಯಾಮದ ಒಂದು ಸ್ವಾಮೀಜಿ ನಮ್ಗೆ ಕೊಟ್ಟಿದ್ದಾರೆ, ಒಂದು ವರವಾಗಿ ಕೊಟ್ಟಿದ್ದಾರೆ ಎಲ್ಲಾರ್ಗುನು. ಎಲ್ಲಾರ್ಗು ಆಸನಗಳು ಮಾಡುವುದಕ್ಕಾಗೋದಿಲ್ಲ, ಸೊ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ಆಸನಗಳಲ್ಲಾಗುವ ಬೆನಿಫಿಟ್ ಗಳನ್ನ ನಾವು ತಗೋಬಹುದು. ಇನ್ಕ್ರೀಸ್ concentration, increase memory power, reduce migraine and headache, good for nervous system, good for respiratory system. Totally this is the mindfulness pranayama, na anuloma viloma pranayama. ಕೆಲವರೆಲ್ಲ ನಾಡಿ ಶೋಧನ ಪ್ರಾಣಾಯಾಮ ಮತ್ತೆ ಅನುಲೋಮ ವಿಲೋಮ ಪ್ರಾಣಾಯಾಮನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ನಾವು ಅನುಲೋಮ ವಿಲೋಮದಲ್ಲಿ ಏನ್ ಮಾಡ್ತೀವಿ, ಉಸಿರನ್ನ ಬಲಗಡೆ ಎಡಗಡೆ ತಗೊಂತೀವಿ, ಬಲಗಡೆ ಬಿಡ್ತೀವಿ, ಬಲಗಡೆ ತಗೊಂತೀವಿ, ಎಡಗಡೆ ಬಿಡ್ತೀವಿ, ಎಡಗಡೆ ತಗೊಂತೀವಿ, ಬಲಗಡೆ ಬಿಡ್ತೀವಿ. ಆದರೆ ನಾಡಿ ಶೋಧನದಲ್ಲಿ ನಾವು ಏನ್ ಮಾಡ್ತೀವಿ, ಇನ್ಹಲೇಷನ್ ಮಾಡಿ 2 ಸೆಕೆಂಡ್ ಹೋಲ್ಡ್ ಮಾಡಿ ನಂತರ ಬಲಗಡೆ ನಾವು ಬಿಡ್ತಾ ಬರ್ತೀವಿ, ಅದನ್ನ ನಾಡಿ ಶೋಧನ ಅಂತಾನೂ ಕರೀತಾರೆ. ಅನುಲೋಮ ವಿಲೋಮದಲ್ಲಿ ನೀವು ಯಾವಾಗ ಬೇಕಾದ್ರೂ ಮಾಡ್ಬೋದು, ಇದಕ್ಕೆ ಯಾವುದೇ ಕಂಟರ್ಮೆಂಟರಿ ಇಲ್ಲ. ಎನಿ ಟೈಮ್ ಎನಿವೇರ್ ಯು ಕ್ಯಾನ್ ಡೂ ನಾಡಿ ಶೋಧನ ಅಂಡ್ ಭ್ರಾಮರಿ ಪ್ರಾಣಾಯಾಮ. ಆದರೆ ನಾಡಿ ಅನುಲೋಮ ವಿಲೋಮ ಅಂಡ್ ಭ್ರಾಮರಿ ಪ್ರಾಣಾಯಾಮ. ಆದರೆ ನಾಡಿ ಶೋಧನ ಮಾಡ್ಬೇಕಾದ್ರೆ ನಾವು ಉಸಿರನ್ನ ಹೋಲ್ಡ್ ಮಾಡ್ಬೇಕಾದ್ರೆ ಊಟದ ಒಂದು ಸಮಯ ನಮಗೆ ಬೇಕಾಗುತ್ತೆ. ನಮಗೆ ಒಂದು ಅಭ್ಯಾಸಗಳು ನಂತರ ಹೋಲ್ಡ್ ಮಾಡಬೇಕು, ಸಡನ್ ಆಗಿ ನಾವು ಹೋಲ್ಡ್ ಮಾಡಕ್ಕೆ ಆಗೋದಿಲ್ಲ. ಸೊ ನಾಡಿ ಶೋಧನ ಬೇರೆ, ಅನುಲೋಮ ವಿಲೋಮ ಬೇರೆ. ಎಂಡ್ ವಿತ್ ಲೆಫ್ಟ್ ಸೈಡ್, ಎಡಗಡನೆ ಸ್ಟಾರ್ಟ್ ಮಾಡಬೇಕು, ಎಡಗಡನೆ ನಿಲ್ಲಿಸ್ಬೇಕು. ನೆಕ್ಸ್ಟ್ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ. ಭ್ರಾಮರಿ ಅಂದ್ರೆ ಹನಿಬಿ ತರ ನಾವು ಸೌಂಡ್ ಮಾಡೋದು. ಇದರಲ್ಲಿ 2 ತರ ನಾವು ಮುದ್ರ ಹಾಕ್ಬೋದು, ಒಂದು ಷಣ್ಮುಖ ಮುದ್ರ ಹಾಕ್ಬೋದು, ಇನ್ನೊಂದು ನಮ್ಮ ಕೈಯನ್ನ ಒಂದು ಮೊಗ್ಗು ತರ, ಒಂದು ಮಲ್ಲಿಗೆ ಮೊಗ್ಗು ತರ ನಾವು ಇಟ್ಕೊಂಡು, ಮಲ್ಲಿಗೆ ಮೊಗ್ಗು ತರ ಇಟ್ಕೊಂಡು ನಾವು ಇನ್ನು ಕೈ ಇನ್ಹೇಲ್ ಮಾಡಿ, ಎಕ್ಸೇಲ್, ಹಮ್ಮಿಂಗ್ ಸೌಂಡ್, ಹನಿಬಿ ತರ ಸೌಂಡ್ ಮಾಡಿ, inhale palm facing up, udgeet marana, udgeet nan udgeet martha pranava mantra vanna, udgeet alli pranava mantra vanna martta hogana, pranava mantra vanna aavu maakaradondige madona. ಇದನ್ನ ಆವು ಮಾಕಾರನ ಸೆಕ್ಷನಲ್ ಬ್ರೀತಿಂಗ್ ಅಂತಾರೆ, ವಿಭಾಗೀಯ ಒಂದು ಉಸಿರಾಟ ಅಂತ ಕರೀತಾರೆ ಇದನ್ನ. ನಿಮ್ಗೆ ಮುಂದಿನ ಎಕ್ಸಾಮ್ ಗಳಲ್ಲಿ ಇದು ಬೇಕಾಗುತ್ತೆ. ಇದು ಓಂಕಾರ ಅನ್ನೋದು ಯಾವುದೇ ಒಂದು ರಿಲಿಜನ್ ಗೆ ಸಂಬಂಧಪಟ್ಟಿದ್ದಲ್ಲ, ನಮ್ಮ ದೇಹದಲ್ಲೇ ಉದರ ಶ್ವಾಸ, ಉರ ಶ್ವಾಸ ಮತ್ತೆ ಗ್ರೀವ ಶ್ವಾಸ, ಈ 3 ಶ್ವಾಸಗಳನ್ನು ಕೂಡಿರುವುದೇ ಓಂಕಾರದ ಒಂದು ಸೌಂಡು. ಮಾಡೋಣ. Thank you.
1:2:3 ರೇಂಜ್ ವಿಧಿ ಓಂಕಾರ ಹಾಗೆ ಮನಸ್ಸನ್ನ ಧ್ಯಾನದ ಕಡೆಗೆ ತೆಗೆದುಕೊಂಡು ಹೋಗಿ ಈಗ ಎಷ್ಟು ಅಭ್ಯಾಸ ಮಾಡಿದ್ದೀವೋ ಅಷ್ಟೇ ನಮ್ಗೀಗ ರಿಲ್ಯಾಕ್ಸೇಷನ್ ಸಿಗ್ತಾ ಇರುತ್ತೆ. ಗಮನಿಸ್ತಾ ಬನ್ನಿ. ಪ್ರತಿನಿತ್ಯ 15 ನಿಮಿಷ ನಾವು ಧ್ಯಾನ ಮಾಡಲೇಬೇಕು. ಧ್ಯಾನ ಮಾಡೋದ್ರಿಂದ ನಮ್ಗೆ ಏನೇ ನಮ್ಗೆ ಹೆಲ್ತ್ ಇಶ್ಯೂಸ್ ಇದ್ರು ನಾವು ಕಮ್ಮಿ ಆಗ್ತಾ ಬರುತ್ತೆ. ಧ್ಯಾನದ ಕಡೆ ನಮ್ಮ ಮನಸ್ಸು ಪ್ರತಿನಿತ್ಯ ಜಾಸ್ತಿ ಹೋಗ್ತಾ ಬರ್ಬೇಕು. ಯಾರಿಗೆ ಕುತ್ಕೊಂಡಾಗ ಧ್ಯಾನ ಮಾಡ್ಬೇಕಾದ್ರೆ ಕೆಲವು ಡಿಸ್ಟರ್ಬೆನ್ಸ್ ಆಗೇ ಆಗುತ್ತೆ. 1 ವಾರ ಆಗುತ್ತೆ, 10 ದಿವಸ ಆಗುತ್ತೆ, 15 ದಿವಸ ಆಗುತ್ತೆ. ನಂತರ ನಿಮ್ಮ ಮನಸ್ಸು ಒಂದು ಧ್ಯಾನದ ಕಡೆಗೆ ಕೇಂದ್ರೀಕರಿಸಿದಾಗ ಅದರಲ್ಲಿ ತುಂಬಾ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ನಿಮ್ಗೆ ಯಾವುದೇ ಒಂದು ಆಸನ ಪ್ರಾಣಾಯಾಮದಲ್ಲಿ ಸಿಗದಲೇ ಇರೋ ಒಂದು ಒಂದು ದೈವಿಕ ಒಂದು ಶಕ್ತಿ ನಿಮ್ಗೆ ಧ್ಯಾನದಲ್ಲಿ ಸಿಗ್ತಾ ಬರುತ್ತೆ. ಪ್ರತಿನಿತ್ಯ 15 ನಿಮಿಷ ಧ್ಯಾನ ಮಾಡಿ. ಮೇನ್ ನಮ್ಗೆ ಸ್ಟ್ರೆಸ್ ಮತ್ತೆ ಆನ್ಸೈಟಿ ಜಲ್ದಿ ನಮ್ಗೆ ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ 2 ಹಸ್ತಗಳು ನಮಸ್ಕಾರ ಮುದ್ರ, ಶಾಂತಿ ಮಂತ್ರ. ಓಂ ಯೋ ಶಾಂತಿಃ ಅಂತರಿಕ್ಷಂ ಶಾಂತಿಃ ಪೃಥ್ವೀ ಶಾಂತಿಃ ಆಪಾ ಶಾಂತಿಃ ಔಷಧಯಃ ಶಾಂತಿಃ ವನಸ್ಪತಯಃ ಶಾಂತಿಃ ವಿಶ್ವದೇವಾ ಶಾಂತಿಃ ಬ್ರಹ್ಮಾ ಶಾಂತಿಃ ಸರ್ವಂ ಶಾಂತಿರೇವ ಶಾಂತಿಃ ಸಾಮಾ ಶಾಂತಿರೇದಿ. ಓಂ ಶಾಂತಿ ಶಾಂತಿ ಶಾಂತಿಃ. ಹಾಗೆ ಭೂತಾಯಿಗೆ ನಮಸ್ಕಾರ ಮಾಡಿ. ಹಾಗೆ ಮೇಲೆ ಬಂದು ನಿಧಾನವಾಗಿ ಕಣ್ಣುಗಳನ್ನ ಟಚ್ ಮಾಡ್ತಾ ಕಣ್ಣುಗಳನ್ನ ಬಿಡ್ತಾ ಬನ್ನಿ. ಲಾ ಕೊನೆಯ 2 ಅಭ್ಯಾಸಗಳು ಸಿಂಹಾಸನ ಮತ್ತೆ ಹಾಸ್ಯಾಸನ. ಸಿಂಹಾಸನ ಪಾಮ್ ರಿವರ್ಸ್ ಬ್ರೀಥಿಂಗ್ ಒನ್ಸ್ ಅಗೇನ್ ಬ್ರೀಥಿಂಗ್ ನೌ ಮಸಾಜ್ ಯುವರ್ ಥ್ರೋಟ್ ಡೌನ್ ವರ್ಡ್ಸ್. ಅಭ್ಯಾಸನ ಯಾವತ್ತು ಅನುಭವಿಸ್ತಾ ಯೋಗಾಭ್ಯಾಸ ಮಾಡ್ಬೇಕು. ನನ್ನಂತ 2 ಹಸ್ತಗಳು ಸ್ಪ್ರೆಡ್ ಮಾಡ್ತಾ ಹಾಸ್ಯಾಸನ. ಧನ್ಯವಾದಗಳು ನಮ್ಗೆ ಈ ಒಂದು ವೇದಿಕೆ ಕೊಟ್ಟು, ನಮ್ಮನ್ನ ಇನ್ವೈಟ್ ಮಾಡಿ ನಮಗೆ ಒಂದು ವೇದಿಕೆ ಕೊಟ್ಟ ನಮ್ಮ ಸೌತ್ ಇಂಡಿಯಾ ಪ್ರಭಾರಿ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಪ್ರಭಾರಿ ಭವರ್ಲಾಲ್ ಜಿ ಆರ್ಯ ಅವರಿಗೆ ಮನಸ್ಪೂರ್ವಕವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದೀವಿ. ಧನ್ಯವಾದಗಳು. ಗಾಯತ್ರಿ ಅಕ್ಕ ಭೂಮಿ ಪಕ್ಕದಲ್ಲಿ ಬಂದು ಕೂತ್ಕೊಳ್ಳಿ. ನೋಡಿ ಇಬ್ರು ಅಕ್ಕ ತಂಗಿಯವರ ಅಭ್ಯಾಸ ಹೆಂಗಿತ್ತು? ಚೆನ್ನಾಗಿತ್ತಾ? ಓಕೆ ಓಕೆ, ಕಮೆಂಟ್ ನಲ್ಲಿ ಹಾಕಿ ನೋಡೋಣ ನಿಮ್ಗೆ ಹೆಂಗ ಅನ್ಸಿದೆ. ನಾನು ಕೊನೆಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಕೊನೆಗೆ ಏನಂತಂದ್ರೆ ಇವರಿಬ್ರು ಅಕ್ಕ ತಂಗಿಯವರಲ್ಲ, ತಾಯಿ ಮಗಳು. ಗಾಯತ್ರಿ ಮತ್ತು ಭೂಮಿಕಾ ಇಬ್ರು ತಾಯಿ ಮಗಳು, ಆದ್ರೆ ಎಲ್ರು ಅಕ್ಕ ತಂಗಿ ಅಂತ ಹೇಳ್ತಾರೆ. ಇದು ಯೋಗದ ಒಂದು ಆದರ್ಶ ಮಾಡೆಲ್ ಮುಂದೆ ಇದ್ದಾರೆ ಇಬ್ರು. ತಾಯಿ ಯೋಗಿನಿ ಆದ್ರೆ ಮಗಳನ್ನು ಯೋಗಿನಿ ಈ ತರ ಆಗತ್ತೆ. ಅದಕ್ಕೆ ನೀವು ಬರೇ
ಏ ಮಾಡು ಮಗ ಅಂತ ಅನ್ಬೇಡ್ರಿ, ನೀವು ಮಾಡ್ರಿ, ಜೊತೆಗೆ ಮಕ್ಕಳು ಮಾಡ್ತಾರೆ. ಅವಾಗೆ ಇದು ಒಂದು ಇಡೀ ನಮ್ಮ ರಾಜ್ಯಕ್ಕೆ ಒಂದು ಆದರ್ಶ ಮಾಡೆಲ್. ಇಬ್ರು ಇದಾರೆ ಪತಿ ದೇವರು ಒಳಗಿರ್ಬೇಕು, ಅವರಿದ್ರೆ ಆ ತ್ರಿಮೂರ್ತಿಗಳನ್ನು ನಿಮ್ಗೆ ಪರಿಚಯ ಮಾಡ್ತಿದ್ದೆ. ಆದ್ರೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಯಶಸ್ವಿ ಮಹಿಳೆ ಅಂತ ಹೇಳ್ತಾರೆ. ಹಾ ಬಂದ್ರು. ಆದ್ರೆ ಇಲ್ಲಿ ಯಶಸ್ವಿ ಮಹಿಳೆ ಹಿಂದೆ ಒಬ್ಬ ಯಶಸ್ವಿ ಪುರುಷ ಇದ್ದಾನೆ ಅಂತ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ. ನಿಜವಾಗಿ ಅವ್ರ ಸಹಕಾರ ಹಿಂದೆ ಈ ತಾಯಿ ಈ ತರ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಎಲ್ಲಾ ಕುಟುಂಬಗಳು ಯೋಗ ಕುಟುಂಬ ಆಗ್ಬೇಕು, ಅವಾಗ ಅವ್ರ ಜೀವನದಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಒಂದು ಆದರ್ಶ ಕುಟುಂಬ, ಆದರ್ಶ ಒಂದು ಯೋಗ ಕುಟುಂಬ ಇವತ್ತು ನಿಮ್ ಮುಂದೆ ಇದೆ. ಅವರ ತಾವು ಎಲ್ಲಿದ್ದೀರಿ ಅಲ್ಲಿಂದನೇ ಒಂದ್ಸಾರಿ ಚಪ್ಪಾಳಿಯನ್ನು ತಟ್ಟಿ ಅವರಿಗೆ ಅಭಿನಂದನೆಯನ್ನು ಹೇಳಬೇಕು. ಅವರಿಂದ ಪ್ರೇರಣೆ ಪಡೆದು ನಿಮ್ಮೆಲ್ಲ ಕುಟುಂಬಗಳು ಯೋಗ ಕುಟುಂಬ ಆಗ್ಬೇಕು, ಆದರ್ಶ ಕುಟುಂಬ ಆಗ್ಬೇಕು. ಯಾಕಂದ್ರೆ ಯೋಗ ಸಾಧಕರಾಗಿ ಪ್ರಪಂಚದ ಬಗ್ಗೆ ಎಲ್ಲ ಮಾತನಾಡ್ತೀವಿ, ಆದ್ರೆ ಮನೇನ ಶುದ್ಧ ಇಲ್ಲ ಅಂದ್ರೆ ಎಲ್ಲ ಮಾತಾಡಿದ ವ್ಯರ್ಥ ಆಗ್ತದೆ. ಯೋಗ ಅಂದ್ರೆ ಬರೀ ತಲೆ ಕೆಳಗೆ ಕಾಲ್ ಮೇಲೆ ಮಾಡೋದು ಒಂದೇ ಅಲ್ಲ, ನಮ್ಮ ಜೀವನ ಯೋಗಮಯ ಆಗ್ಬೇಕು. ನಾವು ಪ್ರತಿಯೊಬ್ಬರಿಗೆ ಆದರ್ಶ ಆಗ್ಬೇಕು. ಆ ಆದರ್ಶ ಕುಟುಂಬ ಇವತ್ತು ನಿಮ್ ಮುಂದಿದೆ. ಅದೇ ತರ ಅವರ ಜೀವನದಲ್ಲಿ ಪ್ರತಿ ಕ್ಷಣ ಆ ಭಗವಂತ ಆನಂದ ಉತ್ಸಾಹ ಖುಷಿ ಐಶ್ವರ್ಯ ಎಲ್ಲ ಒದಗಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ನಾವು ಅವರಿಂದ ಪ್ರೇರಣೆ ಪಡೆದು ಎಲ್ಲರೂ ಆದರ್ಶ ಕುಟುಂಬಗಳ ಆಗೋಣ ಅಂತ ಹೇಳ್ತಾ ಇವತ್ತು ಸಂಜೆ ನಮ್ಮ ಹರಿದ್ವಾರದಿಂದ ಪರಂಪೂಜ್ಯ ಸ್ವಾಮೀಜಿ ನಂತರ ವೇದ ವ್ಯಾಕರಣ ಉಪನಿಷದ ಸಂಸ್ಕೃತ ಭಗವದ್ಗೀತೆ ಎಲ್ಲವನ್ನು ಅದ್ಭುತವಾಗಿ ಅಧ್ಯಯನ ಮಾಡಿ ತಮ್ಮ ಜೀವನ ಈ ಒಂದು ರಾಷ್ಟ್ರ ಸೇವೆಗೆ ಅರ್ಪಣೆ ಮಾಡಿ ಸಾಧ್ವಿ ದೀಕ್ಷೆ ತಗೊಂಡು ಸ್ವಾಮೀಜಿ ನಂತರ ಯಾರಾದ್ರೂ ಅತಿ ಹೆಚ್ಚು ಸಾಧನೆ ಮಾಡಿದವರು ಯಾರಾದ್ರೂ ಪತಂಜಲಿ ಯೋಗ ಪೀಠದಲ್ಲಿ ಇದ್ದಾರಂದ್ರೆ ಅವರು ಪೂಜಾ ಸಾಧ್ವಿ ದೇವಪ್ರಿಯಾಜಿ. ನನ್ಗೆ ತುಂಬಾ ಖುಷಿ ಏನಂದ್ರೆ ನಾವು ಅವರು ಒಂದೇ ದಿನ ಈ ಒಂದು ತರಬೇತಿಗೆ ಭಾಗಿಯಾಗಿದ್ದೀವಿ. ಅದರಿಂದ ಸಂಜೆ ಸತ್ಸಂಗ ಪೂಜ್ಯ ಸಾಧ್ವಿ ದೇವಪ್ರಿಯಾಜಿ ಅವ್ರದ್ದು ಇರ್ತದೆ. ಅದಕ್ಕೆ ಈ ಫೇಸ್ಬುಕ್ ಪೇಜ್ ನಲ್ಲಿ ಲೈವ್ ಇರ್ತದೆ, ಮತ್ತು ನಮ್ಮ ಕಾರ್ಯಕರ್ತರಿಗೆ ಈಗಾಗಲೇ ನಾವು ಲಿಂಕ್ ಕಳಿಸಿದ್ದೀವಿ. ಅವರೆಲ್ಲರೂ ಸಂಜೆ ಸತ್ಸಂಗದಲ್ಲಿ ಭಾಗಿಯಾಗಬೇಕು, ಸಂಜೆ ಸತ್ಸಂಗದ ಆನಂದವನ್ನು ಪಡಿಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ನಮ್ಮ ಈ ಯೋಗ ಕುಟುಂಬ ಆದರ್ಶ ಕುಟುಂಬಕ್ಕೆ ಧನ್ಯವಾದಗಳು. ಕೊನೆ ಒಂದು ಮಾತು ನಮ್ಮ ಗಾಯತ್ರಿಜಿ ಅವರು ತಮ್ಗೆ ಹೇಳಿ ಮುಗಿಸ್ತಾರೆ. ತುಂಬಾ ಧನ್ಯವಾದಗಳು ಗುರುಜಿ, ನಮ್ಗೆ ತುಂಬಾ ಚೆನ್ನಾಗಿ ವೇದಿಕೆ ಕೊಟ್ಟು ಚೆನ್ನಾಗಿ ಮಾಡ್ರಿ. ಈಗ ಎಲ್ಲಿ ಎಲ್ಲ ಯೋಗ ಶಿಕ್ಷಕರ ಆಗ್ತಾ ಇದೀರಾ, ನಿಮ್ಗೆಲ್ಲ ಆದ ಬೆಸ್ಟ್ ಇರ್ಲಿ. ನೀವೆಲ್ಲ ಎಲ್ಲಾರು ಯೋಗ ಶಿಕ್ಷಕರಾಗ್ಲಿ. ಯೋಗ ಶಿಕ್ಷಕರಿಗೆ ಇರೋ ಒಂದು ಬೆಲೆ ಗೌರವ ಬೇರೆ ಎಲ್ಲೂ ಯಾರು ಸಿಗೋದಿಲ್ಲ. ಸೊ ಆಕ್ಚುಲಿ ನಾನು ಯೋಗ ಶಿಕ್ಷಕಿಯಾಗಿ 15 ವರ್ಷ ಒಂದು ಸ್ಕೂಲ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಈಗ ಆನ್ಲೈನ್ ಟೈಮ್ ಅನ್ನು ಸಮೇತ ನಮಗೆ ಯೋಗ ಕ್ಲಾಸಸ್ ಅವ್ರು ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ನಮ್ಗೆ ಗೌರವದಿಂದ ಕಾಣ್ತಾರೆ. ಮಾಮೂಲಿ ಟೀಚರ್ಸ್ ಆಗಿರ್ಬೋದು, MSc ಮಾಡಿರ್ತೀರಾ, ಸಬ್ಜೆಕ್ಟ್ ಟೀಚರ್ಸ್ ಆಗಿರ್ತೀರಾ, ಆದ್ರೆ ಯೋಗ ಟೀಚರ್ಸ್ ಆದ್ಮೇಲೆ ಸಿಗುವ ಗೌರವವೇ ಬೇರೆ. ನಮ್ಮಿಂದ ಒಬ್ಬರಿಗೆ ಆರೋಗ್ಯವಾಗಿ ಇಂಪ್ರೂವ್ಮೆಂಟ್ ಆದಾಗ ಅವರು ನಮ್ಮನ್ನ ಗುರುತಿಸೋದು, ನಮ್ಮನ್ನ ಇಟ್ಟಿರುವ ಒಂದು ಪೊಸಿಷನ್ ಬೇರೆ ಇರುತ್ತೆ. ಅದಕ್ಕೆ ಪ್ರತಿಯೊಬ್ರು ಮನೆಯಿಂದಲೇ ನೀವು ಯೋಗ ಶಿಕ್ಷಕರಾಗಿ ಪ್ರತಿಯೊಬ್ಬರಿಗೂ ನೀವು ಯೋಗ ಸೇವೆ ಮಾಡಿ, ಪ್ರತಿಯೊಂದು ನಮ್ಮ ಸೇವೆ ಮತ್ತೆ ಸಂಸ್ಕಾರ ಸಂಘಟನೆಗಳಲ್ಲಿ ನೀವೆಲ್ಲರೂ ಭಾಗವಹಿಸಿ ಅಂತ ಮನಪೂರ್ವಕವಾಗಿ ಎಲ್ಲ ಒಂದು ಯೋಗ ಸಂಘಟನೆಗೂ ಯೋಗ ಶಿಕ್ಷಕರನ್ನು ಕೇಳಿಕೊಂಡ ಧನ್ಯವಾದಗಳು ಗುರುಜಿ. ಧನ್ಯವಾದಗಳು. ಧನ್ಯವಾದಗಳು ಎಲ್ರಿಗೂ. ಹಾಗೆ ಇದೇ ಎರಡು ಯಶಸ್ವಿ ತರಬೇತಿಗಳನ್ನು ನಾವು ಈಗ ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಮೂರನೇ ತರಬೇತಿ 15 ಆಗಸ್ಟ್ಗೆ ಪ್ರಾರಂಭ ಆಗ್ತಾ ಇದೆ. ನಿನ್ನೆ ರೆಡ್ FM 93.5 ಅವರು ಇಂಟರ್ವ್ಯೂಗೆ ಕರೆದಿದ್ರು, ಅದರಲ್ಲಿ ಸಹ ಆ ಒಂದು ತರಬೇತಿ ಬಗ್ಗೆ ನಾನು ಮಾಹಿತಿ ನೀಡಿದ್ದೀನಿ. ಅದನ್ನು ತಮಗೆ ಲಿಂಕ್ ಕಳಿಸ್ತೀವಿ, ಅದನ್ನು ಕೇಳಿ. ಮತ್ತು ಕನಿಷ್ಠ 10 ಜನರಿಗೆ ಈ ವಿಷಯವನ್ನು ತಾವು ಹೇಳಬೇಕು ಅಂತ ಹೇಳಿ ಎಲ್ರಿಗೆ ಆತ್ಮೀಯ ಮನವಿಯನ್ನು ಮಾಡ್ತಾ ಇವತ್ತಿನ ತರಬೇತಿಯಲ್ಲಿ ಮುಕ್ತಾಯ ಮಾಡೋಣ. ಸಂಜೆ ಸರಿಯಾಗಿ 6:45ಕ್ಕೆ ಜಾಯಿನ್ ಆಗಿ, ಇವತ್ತು ಜನ ಜಾಸ್ತಿ ಜಾಯಿನ್ ಆಗ್ತಾರೆ, ಅದಕ್ಕೆ ತಾವು ಬೇಗ ಜಾಯಿನ್ ಆಗಿ ಯಾವುದೇ ತೊಂದರೆ ಆಗದಂತೆ ತಾವು ಈ ಸಂಜೆಯ ಸತ್ಸಂಗದ ಆನಂದ ಪಡಿಬೇಕು. ಅದಕ್ಕೆ 6:30ಗೆ ನಾವು ಈ
ಲಿಂಕ್ ಓಪನ್ ಮಾಡಿರ್ತೀವಿ, ಆದಷ್ಟು ಬೇಗ ಎಲ್ಲರೂ ಜಾಯಿನ್ ಆಗಿ. ಶುಭವಾಗಲಿ, ಧನ್ಯವಾದಗಳು.